ಒಂದು ವಾರ ಕುಮಾರವ್ಯಾಸ ಭಾರತ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ ನಡೆಯೋದಿದೆ. ಈ ಒಂದು ವಾರದ ಕಾರ್ಯಕ್ರಮವನ್ನು ನಮ್ಮ ಸಂಸ್ಥೆಯ ನಿರಂತರಾಭಿಮಾನಿಗಳು, ಹಿತೇಶಿಗಳು, ಖ್ಯಾತ ಉದ್ಯಮಿಗಳು, ದಾನಿಗಳು ಆದ ಶ್ರೀ ಪತ್ತಿ ಶ್ರೀಧರ, ಶ್ರೀಮತಿ ಶಾಂತಾ ಶ್ರೀಧರ ದಂಪತಿಗಳು ಪ್ರಾಯೋಜನ ಮಾಡಿದ್ದಾರೆ, ದಯಮಾಡಿಸಿದ್ದಾರೆ. ಅವರು ಈ ಮುಂಚೆ ಇಲ್ಲಿಯೂ ಅನೇಕ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟಿದ್ದಾರೆ. ನಗರದಲ್ಲಿ ಬೇರೆ ಅನೇಕ ಸಾಂಸ್ಕೃತಿಕ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಪ್ರಕಲ್ಪಗಳಿಗೆ ಅವರು ಕೊಡುಗೆ ದಾನವನ್ನು ಕೊಟ್ಟಿದ್ದಾರೆ. ಈ ಒಂದು ವಾರದ ಸರಣಿ ಸತ್ರ ಅವರ ಪ್ರಾಯೋಜಕತ್ವದಲ್ಲಿ ನಡೀತಾ ಇದೆ. ಈ ವಾಚನ ವ್ಯಾಖ್ಯಾನ ಕಾರ್ಯಕ್ರಮದಲ್ಲಿ ನಮಗೆಲ್ಲ ಪರಿಚಿತರೇ ಆದ ಡಾಕ್ಟರ್ ಮತ್ತೂರು ಕೃಷ್ಣಮೂರ್ತಿ ಅವರು ವ್ಯಾಖ್ಯಾನ ಮಾಡೋರಿದ್ದಾರೆ. ಇಲ್ಲಿಗೆ ಎಲ್ಲ ಪರಿಚಿತರೇ ಆಗಿದ್ದಾರೆ, ಆದ್ದರಿಂದ ಅವರ ಪರಿಚಯ ಹೇಳೋ ಅಗತ್ಯ ಇಲ್ಲ. ಆದರೆ ಸಂತೋಷದಿಂದ ಹೆಮ್ಮೆಯಿಂದ ಸೇರಿಸಲೇಬೇಕಾದ ಒಂದು ಅಂಶ ಇದೆ. ಕಳೆದ ಸಾರಿ ನಾವು ಭೇಟಿಯಾಗಿದ್ದಾಗಿಂದ ಈಚೆಗೆ ಅವರು ಪದ್ಮಶ್ರೀ ವಿಭೂಷಿತರಾಗಿದ್ದಾರೆ. ಇದು ನಮಗೆಲ್ಲ ಬಹಳ ಹೆಮ್ಮೆ ತಂದಿದೆ. ನಮ್ಮವರೇ ಆದ ಮತ್ತೂರು ಕೃಷ್ಣಮೂರ್ತಿ ಅವರಿಗೆ ಆ ಉಪಾಧಿ ಬಂತು ಅನ್ನೋದು ಒಂದು ಅಂಶ. ಇನ್ನೊಂದು, ಸಾಂಸ್ಕೃತಿಕ ಕ್ಷೇತ್ರದ ಕಾರ್ಯಕ್ಕಾಗಿ ಬಂತಲ್ಲ ಅನ್ನೋದು ಇನ್ನೊಂದು ಆನಂದ. ಹೀಗೆ ಈ ಎರಡೂ ಕಾರಣಗಳಿಂದ ಇದು ನಮಗೆಲ್ಲ ಬಹಳ ಸಂತೋಷ ತಂದಿದೆ. ತಮ್ಮೆಲ್ಲರ ಪರವಾಗಿ ಮತ್ತೂರು ಕೃಷ್ಣಮೂರ್ತಿಯವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇವತ್ತು ನಾಳೆ ಅವರ ಜೊತೆಯಲ್ಲಿ ವಾಚನ ಮಾಡೋದಕ್ಕೆ ದಯಮಾಡಿಸಿದ್ದಾರೆ ಡಾಕ್ಟರ್ ಸನತ್ ಕುಮಾರ್ ಅವರು. ಡಾಕ್ಟರ್ ಸನತ್ ಕುಮಾರ್ ಅವರು ಗಮಕದಲ್ಲಿ ನಿಷ್ಣಾತರ ಮಾತ್ರವಲ್ಲ, ಒಳ್ಳೆಯ ಸಂಸ್ಕೃತ ವಿದ್ವಾಂಸರು, ಶಿವಮೊಗ್ಗ ಕಾಲೇಜಿನಲ್ಲಿ ಪ್ರಾಧ್ಯಾಪಕರು ಕೂಡ ಆಗಿದ್ದಾರೆ. ಇವತ್ತು ನಾಳೆ ಈ ವಾಚನದ ಭಾಗವನ್ನು ಅವರು ನಡೆಸಿಕೊಡೋರಿದ್ದಾರೆ. ನಾಳಿದ್ದಿಂದ ಹೊಸಹಳ್ಳಿ ಕೇಶವಮೂರ್ತಿ ಅವರು ಬಂದು ಸೇರಿಕೊಳ್ತಾರೆ. ಈ ಎರಡು ದಿವಸ ಡಾಕ್ಟರ್ ಸನತ್ ಕುಮಾರ್ ಅವರು ವಾಚನ ಮಾಡೋರಿದ್ದಾರೆ. ಕುಮಾರವ್ಯಾಸ ಭಾರತ ಒಂದು ಅಕ್ಷಯ ಪಾತ್ರೆ ಇದ್ದ ಹಾಗೆ, ಎಷ್ಟು ಸಲ ಮೆಲುಕು ಹಾಕಿದರೂ ಅದರಲ್ಲಿ ಹೊಸ ಹೊಸ ಅಂಶಗಳು ಎದ್ದು ಕಾಣ್ತಾ ಬರುತ್ತವೆ. ಇದರಲ್ಲಿ ಅರಣ್ಯ ಪರ್ವ ಈ ಸಲ ಆರಿಸಿಕೊಂಡಿದ್ದಾರೆ. ಅಂದರೆ ಎರಡನೇ ಸಲ ದ್ಯೂತ ಪ್ರಸಂಗ ನಡೆದ ಮೇಲೆ ಪಾಂಡವರು ವನವಾಸಕ್ಕೆ ಹೊರಟಾಗಿನಿಂದ ವನವಾಸದ ಅಂತ್ಯದವರೆಗೆ, ಅಂದರೆ ವಿರಾಟನಗರ ಪ್ರವೇಶಕ್ಕೆ ಮುಂಚಿನವರೆಗಿನ ಘಟನಾವಳಿ ಈ ಅರಣ್ಯ ಪರ್ವದಲ್ಲಿ ಬರುತ್ತೆ. ತುಂಬ ಸ್ವಾರಸ್ಯಕರವಾದ ಭಾಗ ಇದು. ದ್ವೈತವನ ವಾಸ್ತವ್ಯ, ಅರ್ಜುನ ಪಾಶುಪತಾಸ್ತ್ರ ಪಡೆದದ್ದು, ನಳೋಪಾಖ್ಯಾನ, ಧರ್ಮವ್ಯಾಧೋಪಾಖ್ಯಾನ, ಈ ಅನೇಕ ಸಾರವತ್ತಾದ ಉಪಾಖ್ಯಾನಗಳು ನಮಗೆ ಸಿಗೋದು ಅರಣ್ಯ ಪರ್ವದಲ್ಲಿ. ಪಾಶುಪತಾಸ್ತ್ರ ಪ್ರಧಾನ ಭಾಗದ್ದೇ ವಾಚನ ವ್ಯಾಖ್ಯಾನ ಈಗ ಒಂದು ವರ್ಷದ ಹಿಂದೆ ಇಲ್ಲಿ ನಡೆದಿತ್ತು. ಈ ಅರಣ್ಯ ಪರ್ವದಲ್ಲಿಯೇ ಭೀಮಾಂಜನೇಯ ಪ್ರಸಂಗ ಕೂಡ ಬರುತ್ತೆ. ಭೀಮಾ ಆಂಜನೇಯರ ಭೇಟಿಯಾಗೋದು. ಆಂಜನೇಯ ಭೀಮನಿಗೆ, ನಾವು ವಯಸ್ಸಾದವರಪ್ಪ, ನಮ್ಮ ಬಾಲವ ನೀವು ತೊಲಗಿಸಿ ವಿಜಯ ಮಾಡುವುದು ಅಂತ ಆಂಜನೇಯ ಭೀಮನಿಗೆ ಹೇಳೋದು. ಈ ರೋಚಕವಾದ ಪ್ರಸಂಗ ಕೂಡ ಅರಣ್ಯ ಪರ್ವದಲ್ಲೇ ಬರುತ್ತೆ. ಈ ವಿಸ್ತಾರವಾದ ಪರ್ವದಲ್ಲಿ ಒಂದು ವಾರದಲ್ಲಿ ಸಾಧ್ಯವಾಗುವಷ್ಟು ಭಾಗಗಳನ್ನು ಅವಲೋಕನ ಮಾಡೋದಾಗತ್ತೆ. ಈಗ ಇವರು ಇಬ್ಬರು ವಿದ್ವಾಂಸರು ತಮ್ಮ ಕಾರ್ಯಕ್ರಮವನ್ನು ಆರಂಭಿಸಬೇಕು ಅಂತ ಪ್ರಾರ್ಥನೆ ಮಾಡ್ತೀನಿ. ಗಜಾನನಂ ಗಜಾನನಂ ಭೂತಗಣಾದಿ ಸೇವಿತಂ
गजाननम् भूतगणादि सेवितम् कपित्थजम्बूफल सारभक्षितम् उमासुतम् शोक विनाश कारणो उमासुतम् शोक विनाश कारणो नमामि 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 विघ्नेश्वर पाद पंकजो या कुंदेन्दु तुषार हार धवला या शुभ्र वस्त्रान्विता या वीणा वरदंड पंडित करा या श्वेत पद्मासना या ब्रह्माच्युत शंकर प्रभृतिभिः देवै सदा पूजिता सा मां पातु सरस्वती भगवती निःशेष जाड्यापगा श्रीवनिते अरसने विमलराजीव पीठन पितने श्रीवनिते अरसने विमलराजीव पीठन पितने जगगतिभावनने सनकादि सज्जन निकर दादारा रावणासुरमथन श्रवण सुधा विनूदन कथन कारण कामुदानत जनवा गदुगिन वीर नारायण आनत जनव कामुदो गदुगिन वीर नारायण शरण संगौ व्यसन भुजगाभरणने अमर किरीट मंडित चरणा चारु चरित्र निरुपम भाल शिखिनेत्र करण निर्मल भज कर घसम घरणा करण निर्मल भज कर घसम घरणा दंति चमूरु चर्मांबरने सलहुगे भकुत जनरनु पार्वती रमणा भकुत जनरनु सलगुगे पार्वती रमणा श्रीमदमराधीशनद पदतामरस घन विपुल निर्मल रामा
ಅನುಪಮ ಮಹಿಮ ಸನ್ಮುನಿ ವಿನುತ ಜಗಭರಿತ ಶ್ರೀಮದೂರ್ಜಿತ ಧಾಮ ಶ್ರೀಮದೂರ್ಜಿತ ಧಾಮ ಶ್ರೀಮದೂರ್ಜಿತ ಧಾಮ ಸುದಯಾನಾಮ ಆಗವ ಭೀಮ ರಘುಕುಲ ರಾಮ ರಕ್ಷಿಸೋ ಒಲಿ ದುಗದುಗಿನ ವೀರ ನಾರಾಯಣ ರಘುಕುಲ ರಾಮ ರಕ್ಷಿಸೋ ಒಲಿ ದುಗದುಗಿನ ವೀರನಾರಾಯಣ ಗಜಮುಖನ ವರಮಾತೆ ಗೌರಿಯೇ ತ್ರಿಜಗದರ್ಚಿತ ಚಾರು ಚರಣಾಂಬುಜಯೇ ಪಾವನ ಮೂರ್ತಿ ಪದ್ಮಜ ಮುಖ್ಯ ಸುರ ಪೂಜ್ಯ ಭಜಗ ರಘ ಸಂಹರಣೇ ಸುಜನೌ ವ್ರಜ ಸುಸೇವಿತೆ ಭಜಗ ರಘ ಸಂಹರಣೇ ಸುಜನೌ ವ್ರಜ ಸುಸೇವಿತೆ ಮಹಿಷಮರ್ದಿನೀ ಭುಜಗ ಭೂಷಣ ನರಸೀ ಕೊಡು ಕಾರುಣ್ಯದಲಿಮತಿಯ ಭುಜಗ ಭೂಷಣ ನರಸೀ ಕೊಡು ಕಾರುಣ್ಯದಲಿಮತಿಯ ತಿಳಿಯ ಹೇಳುವೆ ಕೃಷ್ಣ ಕಥೆಯನು ಇಳೆಯ ಜಾಣರು ಮೆಚ್ಚುವಂತಿರೆ ತಿಳಿಯ ಹೇಳುವೆ ಕೃಷ್ಣ ಕಥೆಯನು ಇಳೆಯ ಜಾಣರು ಮೆಚ್ಚುವಂತಿರೆ ನೆಲೆಗೆ ಪಂಚಮ ಶ್ರುತಿಯ ನೊರೆವೆನು ಕೃಷ್ಣ ಮೆಚ್ಚಲಿಕೆ ಹಲವು ಜನ್ಮದ ಪಾಪರಾಶಿಯ ತೊಳೆವ ಜಲವಿದು ಹಲವು ಜನ್ಮದ ಪಾಪರಾಶಿಯ ತೊಳೆವ ಜಲವಿದು ಶ್ರೀಮದ ಆಗಮ ಕುಲಕ್ಕೆ ನಾಯಕ ಶ್ರೀಮದ ಆಗಮ ಕುಲಕ್ಕೆ ನಾಯಕ ಭಾರತಾಕೃತಿ ಪಂಚಮ ಶ್ರುತಿಯ ವಾಯುಸುತನು ಉರಿಮನೆಯ ಕೌರವರಾಯ ಕೃತಕವ ಕಳೆದು ಕೌರವರಾಯ ಕೃತಕವ ಉರಿಮನೆಯ ಕಳೆದು ಹೊಕ್ಕನು ತಾಯಿ ಒಡ ಹುಟ್ಟಿದರು ಸಹಿತ ಮಗ ವನಾಂತರವ ವಾಯುಸುತನು ಉರಿಮನೆಯ
ಕೌರವರಾಯ ಕೃತಕವ ಕಳೆದು ಹೊಕ್ಕನು ಮಹಾವನಾಂತರವ ತಾಯಿ ಒಡಗುಟ್ಟಿದರು ಸಹಿತ ಮಹಾವನಾಂತರವ ಹೊಕ್ಕನು ಶುಕ್ಲಾಂಬರಧರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಂ ಅನೇಕದಂ ತಂ ಭಕ್ತಾನಾಂ ಏಕದಂತಮುಪಾಸ್ಮಹೇ ಸರಸ್ವತೀ ಪದಂ ವಂದೇ ಶ್ರಿಯಃಪತಿ ಉಮಾಪತಿಂ ತ್ರಿಷಾಂಪತಿಂ ಗಣಪಸಿಂ ಬೃಹಸ್ಪತಿ ಮುಖಾನ್ ಋಷೀನ್ ಮಾಂಗಲ್ಯಂ ಮಂಗಲಂ ವಿಷ್ಣುಂ ವರೇಣ್ಯಂ ಅನಘಂ ಶುಚಿಂ ನಮಸ್ಕೃತ್ಯ ಹೃಷೀಕೇಶಂ ಚರಾಚರ ಗುರುಂ ಹರಿಂ ಮಹರ್ಷೇಃ ಸರ್ವಲೋಕೇಶು ಪೂಜಿತಸ್ಯ ಮಹಾತ್ಮನಃ ಪ್ರವಕ್ಷ್ಯಾಮಿ ಮತಂ ಕೃತ್ಸ್ನಂ ವ್ಯಾಸಸ್ಯ ಅಮಿತ ತೇಜಸಃ ವ್ಯಾಸಂ ವಸಿಷ್ಠನಪ್ತಾರಂ ಶಕ್ತೇಃ ಪೌತ್ರಮಕಲ್ಮಷಂ ಪರಾಶರಾತ್ಮಜಂ ವಂದೇ ಶುಕತಾತಂ ತಪೋನಿಧಿಂ ವ್ಯಾಸಾಯ ವಿಷ್ಣುರೂಪಾಯ ವ್ಯಾಸರೂಪಾಯ ವಿಷ್ಣವೇ ನಮೋ ವೈ ಬ್ರಹ್ಮನಿಧಯೇ ವಾಸಿಷ್ಠಾಯ ನಮೋ ನಮಃ ನಮೋ ಧರ್ಮಾಯ ಮಹತೇ ನಮಃ ಕೃಷ್ಣಾಯ ವೇಧಸೇ ಬ್ರಾಹ್ಮಣೇಭ್ಯೋ ನಮಸ್ಕೃತ್ಯ ಧರ್ಮಾನ್ ವಕ್ಷ್ಯಾಮಿ ಶಾಶ್ವತಾನ್ ಧರ್ಮಾನ್ ವಕ್ಷ್ಯಾಮಿ ಶಾಶ್ವತಾನ್ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್ ನಮಿಸಿ ನಾರಾಯಣನ ನರನ ಪುರುಷೋತ್ತಮನ ವ್ಯಾಸವಾಗ್ದೇವಿಯರ ಬಳಿಕಪೇಳುವುದು ಜಯವ ಮುಖಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದ ಮಾಧವಂ ಕೃಷ್ಣೋ ರಕ್ಷತು ನೋ ಜಗತ್ರಯ ಗುರು ಕೃಷ್ಣಂ ನಮಸ್ಯಾಮ್ಯಹಂ ಕೃಷ್ಣೇನಾಮರಶತ್ರುವೋ ವಿನಿಹತಃ ಕೃಷ್ಣಾಯ ತುಭ್ಯಂ ನಮಃ ಕೃಷ್ಣಾದೇವ ಸಮುತ್ಥಿತಂ ಜಗದಿದಂ ಕೃಷ್ಣಸ್ಯ ದಾಸೋಸ್ಮ್ಯಹಂ ಕೃಷ್ಣೇ ತಿಷ್ಠತಿ ಸರ್ವಮೇತದಖಿಲಂ ಹೇ ಕೃಷ್ಣ ರಕ್ಷಸ್ವ ಮಾಂ ಹೇ ಕೃಷ್ಣ ರಕ್ಷಸ್ವ ಮಾಂ ಶ್ರೀಮಾನ್ ರಾಮಸ್ವಾಮಿಯವರು ನಮ್ಮನ್ನು ಸ್ವಾಗತ ಮಾಡಿ ಹೇಳಿದ ಮಾತಲ್ಲಿ ಬಹಳ ವಿಶೇಷವಾದಂಥದ್ದಿದೆ. ಪಾಂಡವರು ಇದು ಮುಖ್ಯವಾಗಿ ಆದಿಪರ್ವದಲ್ಲಿ ಬರುವಂಥ ಕಥೆಗಳು ಅನೇಕ ಜನಕ್ಕೆ ಸರಿಯಾಗಿ ಗೊತ್ತಿರೋದಿಲ್ಲ. ಕಾರಣ ಮೂಲವನ್ನು ತುಂಬ ಜನ ನಾವು ಓದಿರೋದಿಲ್ಲ. ಅದರಲ್ಲೇ ಕುಮಾರವ್ಯಾಸ ಆದಿಪರ್ವವನ್ನು ಅದು ಎಷ್ಟು ಚೆನ್ನಾಗಿ ತಂದಿದ್ದಾನೆ ಅಂದರೆ ಇಡೀ ಮಹಾಭಾರತಕ್ಕೆ ಒಂದು ಅಸ್ಥಿಭಾರ, ಅದೇ ಫೌಂಡೇಶನ್. ಆ ಫೌಂಡೇಶನ್ ಮೇಲೆ ನಿಂತಿದೆ ಮಹಾಭಾರತ. ಆದಿಪರ್ವವನ್ನು ಬಹಳ ಅದ್ಭುತವಾಗಿ ತಂದಿದ್ದಾನೆ. ಅಲ್ಲಿಂದ ಮುಂದೆ ಸಭಾಪರ್ವ, ಅರಣ್ಯ ಪರ್ವ, ವಿರಾಟ ಪರ್ವ ಇತ್ಯಾದಿಗಳೆಲ್ಲ ಬರುತ್ತೆ. ಆದರೆ ಆದಿಪರ್ವದಲ್ಲಿ ಮಾತ್ರ ಅಗಾಧವಾದಂಥ ವಿಷಯಗಳಿದೆ. ನಾವು ಮಹಾಭಾರತವನ್ನು ಪ್ರಾರಂಭದಿಂದ ಚೆನ್ನಾಗಿ ನಿಧಾನವಾಗಿ ಓದಿ ಕೇಳಿದರೆ ಆವಾಗ ನಮ್ಮ ಜೀವನದಲ್ಲಿ ನಾವೇ ಎದುರಿಸುವಂಥ ಎಷ್ಟೊಂದು ಸಮಸ್ಯೆಗಳನ್ನು ಪಾಂಡವರು ಎದುರಿಸಿದ್ದಾರೆ, ಅಥವಾ ಪಾಂಡವರು ಕೌರವರು ಎದುರಿಸಿದ ಎಷ್ಟೊಂದು ಸಮಸ್ಯೆಗಳು ನಮಗೆ ಬಂದು ಮುತ್ಕೊಳ್ಳುತ್ತವೆ, ಅದನ್ನು ಹೇಗೆ ಬಗೆಹರಿಸೋದು, ಅವರು ಹೇಗೆ ಬಗೆಹರಿಸ್ಕೊಂಡ್ರು, ಬಗೆಹರಿಸೋದಕ್ಕೆ ಯಾರು ವಿರುದ್ಧವಾಗಿದ್ದರು, ನಮ್ಮ ಸಮಾಜದಲ್ಲಿ ಶಿಷ್ಟ ಶಕ್ತಿಗಳು ಯಾವುವು, ದುಷ್ಟ ಶಕ್ತಿಗಳು ಯಾವುವು, ನಾವು ಯಾವುದರಿಂದ ಎಚ್ಚರವಾಗಿರಬೇಕು, ಯಾವುದ್ರ ಕಡೆಗೆ ನಾವು ವಾಲಬೇಕು, ಇದೆಲ್ಲ ಬಹಳ ಚೆನ್ನಾಗಿ ತಿಳಿಯುತ್ತೆ. ಆದರೆ ನಾವು ಅದನ್ನು ಯಾವುದೋ ಒಂದು ದೃಷ್ಟಿಯಿಂದ ಕೇಳಿದ್ರೆ ಸಾಲದು. ಕಾವ್ಯದಲ್ಲಿ ಬರೀ ಸಂಗೀತಮಯವಾಗಿ ಓದಿದರೆ ನಮಗೆ ಅರ್ಥವಾಗೋದಿಲ್ಲ, ಅದಕ್ಕೆ ಅರ್ಥನೂ ಜೊತೆಯಲ್ಲಿರಬೇಕು. ಅಥವಾ ಬರೀ ಅರ್ಥವನ್ನು ಓದ್ಕೊಂಡ್ರೆ ಆ ಸೌಖ್ಯ, ಆ ಕಾವ್ಯವನ್ನು ಕೇಳುವಂಥ ಸೌಖ್ಯ ಎಲ್ಲಿರುತ್ತೆ? ಆ ಕವಿತೆಯಲ್ಲಿ ಬಂದಾಗ ಏನು ಅದ್ಭುತವಾಗಿರುತ್ತೆ, ಆ ರಾಗವೆಲ್ಲ ಸೇರಿ ಭಾವವೆಲ್ಲ ಸೇರಿ ಎಷ್ಟು ಚೆನ್ನಾಗಿರುತ್ತೆ ಅದನ್ನು ಓದಿದಾಗ. ಎರಡನ್ನೂ ಸೇರಿಸ್ಬೋದು, ನಮ್ಮ ದೇಶದ ವಿಶಿಷ್ಟ ಕಲೆ. ಅದನ್ನು ಗಮಕ ರೂಪದಲ್ಲಿ ತಂದು ಅದಕ್ಕೆ ಅರ್ಥ ಹೇಳೋದು ಬಹಳ ಮುಖ್ಯವಾದದ್ದು. ಅತ್ಯದ್ಭುತವಾಗಿ ಕವಿಯು ರಚಿಸಿದ್ದಾನೆ. ನಮ್ಮ ಭಾರತ ದೇಶದಲ್ಲಿ ಯಾವ ಭಾಷೆಯಲ್ಲೂ 18 ಭಾಷೆಗಳಿವೆ, ರೆಕಗ್ನೈಸ್ಡ್ ಲ್ಯಾಂಗ್ವೇಜಸ್ ಇನ್ ದಿ ಕಾನ್ಸ್ಟಿಟ್ಯೂಷನ್, 18 ಭಾಷೆಗಳು. ಒಂದು ಭಾಷೆಯಲ್ಲೂ ಕಾವ್ಯವನ್ನು ಈ ರೀತಿ ಹೇಳಿದವರಿಲ್ಲ, ಗಮಕದಲ್ಲಿ ಹೇಳಿದವರಿಲ್ಲ, ಯಾವುದೂ ಇಲ್ಲ. ರಾಮಾಯಣವನ್ನಾಗಲಿ ಮಹಾಭಾರತವನ್ನಾಗಲಿ ಎಲ್ಲೂ ಇಲ್ಲ. ಇದು ಯಾಕೋ ಗೊತ್ತಿಲ್ಲ, ಇದು ನಮ್ಮ ರಾಜ್ಯದ ಕಲೆಯಾಗಿ ಉಳಿದುಕೊಂಡಿದೆ. ಹಾಗೆ ಕರ್ನಾಟಕ ಸಂಗೀತ ಅಂತ ಅನ್ನೋದು ದಕ್ಷಿಣ ಭಾರತದಲ್ಲಿ ವಿಶೇಷವಾಗಿ ತಲೆ ಎತ್ಕೊಂಡು ತಮಿಳುನಾಡಿನಲ್ಲಿ ತಿರುವಯ್ಯಾರಿನಲ್ಲಿ ಕಾವೇರಿ ಕ್ಷೇತ್ರದಲ್ಲಿ ಬಹಳ ಬೆಳಕಿಗೆ ಬಂತೋ, ಹಾಗೆ ನಮ್ಮಲ್ಲೂ ಕಾವೇರಿ ಕ್ಷೇತ್ರದಲ್ಲಿ ರುದ್ರಪಟ್ಟಣದಲ್ಲಿ ಸಂಗೀತ ಹೇಗೆ ಬಂತೋ, ಹಾಗೆ ಈ ಗಮಕ ನಮ್ಮಲ್ಲಿ ವಿಶೇಷವಾಗಿ ಬಂದುಬಿಟ್ಟಿದೆ. ಮೊನ್ನೆ ತಾನೇ ಹಾವೇರಿಗಳಿಗೆ ಹೋಗಿದ್ವಿ, ಹಾವೇರಿ, ಅಲ್ಲಿಂದ ಧಾರವಾಡದಲ್ಲಿ ಬಿಜಾಪುರದಲ್ಲಿ ಹೋಗಿದ್ವಿ 3 ಜನ. ಅಲ್ಲಿ ಗಮಕ ಆ ಕಡೆ ಇವ್ರದೇ ಅಂತ ನಾವು ಭಾವನೆ ಮಾಡ್ಕೊಂಡು ಬಿಟ್ಟಿದ್ವಿ. ಆದರೆ ಹಳೆ ಮೈಸೂರಿನಲ್ಲಿ ಕೂಡ ಗಮಕ ಬಹಳ ಅತ್ಯದ್ಭುತವಾಗಿ ಬಂದಿದೆ. ಅಲ್ಲಿ ಅವರು ಓದೋದಾಗಲಿ ಅರ್ಥವನ್ನು ಹೇಳೋದಾಗಲಿ ಒಂದು ಸ್ವಲ್ಪ ನಮ್ಮ ತರಹ ಇರೋದಿಲ್ಲ, ಅದು ಸ್ವಲ್ಪ ವ್ಯತ್ಯಾಸ ಇರುತ್ತೆ. 100 ಮೈಲಿಗೆ ನಮ್ಮ ನಮ್ಮ ಭಾಷೆ ಮಾತಾಡೋದು ವ್ಯತ್ಯಾಸವಾಗುತ್ತೆ ಅಂತ ಹೇಳ್ತಾರೆ ಇಂಗ್ಲೀಷ್ನಲ್ಲಿ, 100 ಮೈಲ್ಸ್ ಅಂತ.
ಲಂಡನ್ನಲ್ಲಿ ಉತ್ತರದಲ್ಲಿ ಐರ್ಲೆಂಡಿಂದ ತೊಗೊಂಡು ಕೆಳಗಡೆ ವೇಲ್ಸ್ ಸೌತ್ ವೇಲ್ಸಿಗೆ ಬಂದರೆ ನೀವು ಸುಮಾರು 25-30 ತರಹ ಇಂಗ್ಲೀಷ್ ಮಾತಾಡ್ತಾರೆ ಅವರು ಕಾಕ್ನಿ ಇಂಗ್ಲೀಷ್ ಅಂತ ಹೇಳ್ತಾರೆ ನಮ್ಮಲ್ಲೂ ಹಾಗೆ ಇದೆ ಸೌತ್ ಕೆನರಾದಲ್ಲೂ ಒಂಥರ ಇದೆ ಧಾರವಾಡದಲ್ಲೂ ಒಂಥರ ಇದೆ ಉತ್ತರ ಕರ್ನಾಟಕದಲ್ಲೂ ಒಂಥರ ಇದೆ ನಮ್ಮ ಹಳೆ ಮೈಸೂರು ಕೋಲಾರದಲ್ಲೂ ಒಂಥರ ಕನ್ನಡ ಹೇಳ್ತಾರೆ ಆಶ್ಚರ್ಯ ಆದರೆ ಕನ್ನಡ ಒಂದೇನೆ ಬಹಳ ಮುಖ್ಯವಾಗಿ ನಮ್ಮಲ್ಲಿ ಎಷ್ಟು ಭಾಷೆ ಇದ್ದರೂ ಕೂಡ ಅದು ಏನು ಐಕಮತ್ಯದಲ್ಲಿ ಹೊಂದ್ಕೊಂಡಿದೆ ನೋಡಿ ನಿನ್ನೆ ಸುಬ್ರಾವ್ ಅಂತ ಹೇಳಿ ನಮ್ಮ ರಾಮಕೃಷ್ಣ ಆಶ್ರಮದ ಶಿಷ್ಯರು ಪಾಪು ಅಂತ ಕೃಷ್ಣಸ್ವಾಮಿ ಇದ್ದಾರೆ ಸುಬ್ರಾವ್ ಕಿಟ್ಟಿ ಅಂತ ಅವರು ತಮ್ಮ ಪಾಪು ಅಂತ ನಾವೆಲ್ಲ ಕರಿತೀವಿ ಅವರು ಅಕಸ್ಮಾತ್ತಾಗಿ ಬಂದಿದ್ದಾರೆ ಅವರಿಗೆ ಬಹಳ ದೊಡ್ಡ ಘನವಾದಂಥ ಮರ್ಯಾದೆ ಬಂದಿದೆ ಗಾಂಧಿ ಅವಾರ್ಡ್ ಬಂದಿದೆ ಇಡೀ ದೇಶದಲ್ಲಿ ಅವ್ರನ್ನ ತುಂಬ ಪ್ರಪಂಚವನ್ನೆಲ್ಲ ಸುತ್ತಕೊಂಡು ಬರ್ತಾರೆ ಬಹಳ ದೊಡ್ಡ ಕೆಲಸ ಮಾಡಿದ್ದಾರೆ ಅವರಿಬ್ಬರು ಸೇರಿ ಹಾಡ್ತಾರೆ ಕೆಲವು ದೇಶಭಕ್ತಿ ಗೀತೆಗಳನ್ನು ಆಶ್ಚರ್ಯವಾಗುತ್ತೆ ನಮಗೆ ಅವರು ತಮ್ಮ ಅನುಭವನ ಹೇಳ್ಕೊಡ್ತಾರೆ ಏನು ಆಶ್ಚರ್ಯ ಇದು ಎಷ್ಟೆಷ್ಟು ದೇಶಗಳು ಆ ಭಾಷೆಯಲ್ಲಿ ಜಗಳ ಆಡ್ಬಿಟ್ಟು ಬೇರೆ ಬೇರೆ ಆಗಿಬಿಟ್ಟಿದೆ ನಮ್ಮ ದೇಶ 18 ಭಾಷೆ ಇಟ್ಕೊಂಡು ಇನ್ನೂ ಒಗ್ಗಟ್ಟಾಗಿ ನಾವಿದ್ದೀವಲ್ಲ ಹಾಗೆ ಅಂತ ಹೇಳಿ ಆಶ್ಚರ್ಯ ಸಮಾಚಾರ ಇದೆ ನೀವು ಯಾವ ರಾಜ್ಯ ತಗೊಳ್ಳಿ ಯಾವ ದೇಶ ತಗೊಳ್ಳಿ ಆ ಭಾಷೆನೇ ಅವರಿಗೆ ಒಂದು ಮೃತ್ಯು ಆಗಿಬಿಡ್ತದೆ ನೋಡಿ ಪಾಕಿಸ್ತಾನ ಹುಟ್ಕೊಂಡು ಕೂಡಲೇ ಬಂಗಾಳಿನ ನೆಗ್ಲೆಕ್ಟ್ ಮಾಡಿಬಿಟ್ರು ಪೂರ್ವ ಬಂಗಾಳ ಬಂದುಬಿಡ್ತು ತಕ್ಷಣ ಒಡೆದೋಯ್ತದ್ದು ಭಾಷೆಯಲ್ಲಿ ವಿಷಯ ಒಡೆದೋಗಿದೆ ಆದರೆ ನಮ್ಮಲ್ಲಿ ಹಾಗಲ್ಲ ಎಲ್ಲ ಭಾಷೆ ಆದರೆ ಗಮಕ ಅನ್ನೋದು ಬಹಳ ವಿಶೇಷ ಅದರಲ್ಲನ್ಕ ಕುಮಾರವ್ಯಾಸ ಅನ್ಕ ಹಿ ಹ್ಯಾಸ್ ಎಕ್ಸೆಲ್ಡ್ ಆಲ್ ದಿ ಅದರ್ ಪೋಯಿಟ್ಸ್ ಅನ್ಬೋದು ಅವನು ಹೇಳೋವಾಗ ಅವನು ಏನೊಂದು ನಾಲೆಡ್ಜ್ ಇತ್ತು ಅವನಿಗೆ ಅದು ಎಷ್ಟೊಂದಿತ್ತು ಅನ್ನೋದು ಪರಮಾಶ್ಚರ್ಯ ಆಗಿತ್ತು ನಾವು ಕುಮಾರವ್ಯಾಸನ ಮೇಲೆ ಟೆಲಿವಿಷನ್ಗೋಸ್ಕರ ಬರೆಯೋವಾಗ ಆ ಒರಿಜಿನಲ್ ಕೃತಿಗಳನ್ನು ಪಕ್ಕದಲ್ಲೇ ಇಟ್ಕೊಂಡು ನೋಡಬೇಕು ಏನು ಅವನ ದೃಷ್ಟಿ ಏನು ಅದ್ಭುತ ಒಂದೊಂದು ಕಡೆ ವೇದವ್ಯಾಸರಿಗಿಂತ ನಾನೇನು ಕಡಿಮೆ ಇಲ್ಲ ಅನ್ನೋ ಹಾಗೆ ತೋರಿಸ್ಕೊಂಡ್ಬಿಟ್ಟಿದ್ದೇನೆ ವ್ಯಾಸರು ಸಹ ಶಿಷ್ಯಾದಿಚ್ಛೇದ್ ಪರಾಜಯಂ ಅಂತಾರೋ ಏನೋ ಅಂತ ಅಂದ್ಕೊಂಡ್ಬಿಡುತ್ತೆ ಹ್ಯೂಮನ್ ಫೀಲಿಂಗ್ಸನ್ನು ಕುಮಾರವ್ಯಾಸ ಅತ್ಯದ್ಭುತವಾಗಿ ತಂದಿದ್ದಾನೆ ಆದಿಪರ್ವದಲ್ಲಿ ನಮಗೆ ಕೆಲವು ಸನ್ನಿವೇಶ ಬರುತ್ತೆ ಇದು ನಮಗೆ ಪಾಠ ಆಗುತ್ತೆ ಪಾಠ ಆಗುತ್ತೆ ಪಾಂಡವರು ಕಾಡಿನಲ್ಲಿ ಬೆಳೆದರು ಹುಟ್ಟು ಬೆಳೆದರು ಪಾಪ ಯಾಕೆಂದರೆ ಅವರು ನಗರಕ್ಕೆ ಬರಲೇ ಇಲ್ಲ ಪಾಂಡು ಮಹಾರಾಜ ಅವನಿಗೆ ಶಾಪ ಬಂತಲ್ಲ ಅಂತೇಳಿ ವೈರಾಗ್ಯವನ್ನು ತಳೆದುಬಿಟ್ಟು ಕಾಡಿಗೆ ಹೋಗ್ಬಿಟ್ಟ ಕೌರವರೇ ಉಳ್ಕೊಂಡ್ರು ವಿದುರ್ನಿಗೆ ಮಕ್ಕಳು ಇದ್ದರೂ ಕೂಡ ಅವರ ಹೆಸರಿಗೆ ಏನಿಲ್ಲ ಅವರು ಅವರಿಗೆ ರಾಜ್ಯ ಬರೋದಿಲ್ಲ ವಿದುರ್ನ ಮಕ್ಕಳಿಗೆ ಯಾಕೆಂದರೆ ಅವನು ದಾಸಿಯ ಮಗ ಅಂತ ಹೇಳಿ ಮೊದಲಿಂದಲೂ ಕೂಡ ಅವನನ್ನು ತಳ್ಳಿ ಹಾಕ್ಬಿಟ್ಟಿದ್ರು ಆ ತಾಯಿಂದರು ಮಾಡಂಥ ತಪ್ಪಿಗೆ ಅವ್ರಿಗೆ ವಿದುರ್ನಿಗೆ ಶಿಕ್ಷೆ ಆಯಿತು ಡಸೆಂಟ್ ಮ್ಯಾಟರ್ ಬಹಳ ಮಹಾಪ್ರಾಜ್ಞೆ ಅವನು ಸಾಕ್ಷಾತ್ ಯಮಧರ್ಮರಾಜನೇ ವಿದುರ್ನ ಹುಟ್ಟಿದ್ದ ಅನ್ನೋ ಒಂದು ಕಥೆ ಮಹಾಭಾರತದಲ್ಲಿ ಬರುತ್ತೆ ತುಂಬ ಚೆನ್ನಾಗಿದೆ ಆದರೆ ಕೌರವರು ಅವರಿಗೆ ಸಮಸ್ತ ಆರ್ಯಾವರ್ತದ ಎಲ್ಲನೂ ಆರ್ಯಾವರ್ತ ಸೇರಿತ್ತು ಅಂತ ಅಂದುಕೊಂಡಿದ್ದರು ಅಂದುಕೊಂಡಿದ್ದಾಗ ಅಕಸ್ಮಾತ್ತಾಗಿ ಪಾಂಡು ಪಾಪ ಪ್ರಾಣ ಕಳ್ಕೊಂಡ್ಬಿಟ್ಟ ಆವಾಗ ಧರ್ಮರಾಜನಿಗೆ 18 ವರ್ಷ ಭೀಮನಿಗೆ 16 ವರ್ಷ ಅರ್ಜುನನ ಬರ್ತ್ಡೇ ಹುಟ್ಟಿದ ಹಬ್ಬದ ದಿನ ಮಹಾ ಅನಾಹುತ ಆಗಿಬಿಟ್ಟು ಪಾಂಡು ಮಹಾರಾಜ ಹೋಗ್ಬಿಟ್ಟ ಅವನಿಗೆ ಶಾಪ ಆಯಿತು ಪಾಪ ಅವನ ಹೆಂಡಂದಿರ ಜೊತೆಯಲ್ಲಿ ಕುಂತಿ ಅಥವಾ ಮಾದರಿ ಜೊತೆಯಲ್ಲಿ ಅವನು ಮಲಗದ ಅಂತಂದರೆ ಮೃತ್ಯು ಅವನನ್ನು ತಕ್ಷಣ ಕರ್ಕೊಂಡು ಹೋಗ್ಬಿಡುತ್ತೆ ಅಂತ ಶಾಪ ಬಂದ್ಬಿಡ್ತು ಪಾಪ ತಿಳಿದೆ ಮಾಡಿದಂಥ ಅವನ ತಪ್ಪಿಗೆ ಭಯಂಕರವಾದ ಶಾಪ ಬಂದ್ಬಿಡ್ತು ಅತಿ ಭಯಂಕರವಾದ ಶಾಪ ಅದು ಏನೋ ಒಂದು ತಪ್ಪು ಮಾಡಿಬಿಟ್ಟ ಅವನು ಆ ಋಷಿ ಒಬ್ಬ ಅವನು ಹೊಡೆದ ಏನು ಹೊಡೆದು ಕೂಡಲೇ ಅದು ಪ್ರಾಣಿ ಅಂತ ತಿಳ್ಕೊಂಡು ಹೊರಟ್ಬಿಟ್ಟ ಕ್ಷತ್ರಿಯರು ಬೇಟೆ ಆಡ್ತಾರೆ ಆದರೆ ಋಷಿ ಋಷಿಪತ್ನಿ ಜಿಂಕೆ ವೇಷ ಹಾಕ್ಕೊಂಡು ಸುಖವನ್ನು ಪಡಬೇಕು ಅಂತ ಮಾಡಿಕೊಂಡ್ರು ಯಾಕೆ ಮಾಡಿಕೊಂಡ್ರು ಗೊತ್ತಿಲ್ಲ ನಮಗಾಗಿ ಅದು ಮಾಡಿಕೊಂಡಾಗ ಇವನು ಬಾಣ ಜಿಂಕೆ ಅಂತ ಹೊಡೆದಾಗ ಅವನು ಓ ಅಂತ ಅರಿಸಿಬಿಟ್ಟ ಮನುಷ್ಯ ಭಾಷೆ ಒಳಗೆ ಹೇ ನಾವಿಬ್ಬರು ಒಂದಾಗಿದ್ದಾಗ ಹೊಡೆದಿಲ್ಲ ಅಂದ ಅಯ್ಯೋ ನೀವು ಯಾಕೆ ಮನುಷ್ಯರಾಗಿರಲಿಲ್ಲ ಪ್ರಾಣಿಗಳಾಗಿದ್ದಿರಲ್ಲ ಅಂತ ಕೇಳ್ತಾನೆ ಆದರೆ ಪ್ರಾಣಿಗಳನ್ನು ಎರಡು ಪ್ರಾಣಿ ಗಂಡು ಹೆಣ್ಣು ಸೇರಿದಾಗ ಹೊಡಿಬಾರದು ಅಂತ ಕ್ಷತ್ರಧರ್ಮ ಹೇಳೋಲ್ವೇ ಅಂತ ಅವನು ಕೊಕ್ಕೆ ಹಾಕಿದ ಅವನು ಆವಾಗ ಪಾಂಡು ತಲೆ ತಗ್ಗಿಸ್ದ ಹೋದಪ್ಪ ನೀನು ಸರಿ ಹೇಳಿದ್ದು ಹಾಗಾಗಿ ಶಾಪಗ್ರಸ್ತನಾಗ್ಬಿಟ್ಟ ಆ ಪಾಂಡು ಪತ್ನಿಯರ ಜೊತೆಯಲ್ಲಿ ಸುಖವನ್ನು ಪಡೆಯೋ ಭಾಗ್ಯ ಅವನಿಗೆ ಇರಲೇ ಇಲ್ಲ ಒಂದೇ ಒಂದು ಸಲ ಪಾಪ ಅರ್ಜುನನ ಹುಟ್ಟಿದ ಹಬ್ಬದ ದಿನ ಮಾದರಿ ಬಹಳ ಚೆನ್ನಾಗಿ ಲಕ್ಷಣವಾಗಿ ಕಾಣಿಸ್ತಾ ಇದ್ದು ಮನೇಲಿ ಹುಟ್ಟುಹಬ್ಬ ಅಂದರೆ ಎಲ್ಲ ಚೆನ್ನಾಗಿರ್ತಾರಲ್ಲ ಅಂತ ಏನು ಮೃತ್ಯು ಎಲ್ಲಿರುತ್ತೆ ನೋಡಿ ಪಾಪ ಅವತ್ತಿನ ದಿವಸ ಅವನ ಕಣ್ಣಿಗೆ ಅವಳು ಬಹಳ ಚೆನ್ನಾಗಿ ಕಣ್ಲಂತೆ ಅದುವರೆಗೂ ಚೆನ್ನಾಗೇ ಇದ್ದಾಳೆ ಅವಳು ಅವತ್ತಿನ ದಿವಸ ಅಂತ ಕಂಡಾಗ ಪಾಪ ಇಂದ್ರಿಯ ನಿಗ್ರಹವನ್ನು ಕಳ್ಕೊಂಡ್ಬಿಟ್ಟ ಪಾಂಡು ಪ್ರಾಣ ಕಳ್ಕೊಂಡ್ಬಿಟ್ಟ ಆಗ ಅಲ್ಲಿದ್ದ ಋಷಿ ಮುನಿಗಳೆಲ್ಲ ಎಷ್ಟು ಚೆನ್ನಾಗಿದೆ ಅಂದರೆ ಅಯ್ಯೋ ಈ ಪಾಂಡವರು ಕ್ಷತ್ರಿಯರು ಇವರ ಮಕ್ಕಳನ್ನು ನಾವು ಕಾಡಿನಲ್ಲಿ ಇಟ್ಕೊಂಡು ಯಾಕೋಸ್ಕರ ವ್ಯರ್ಥ ಮಾಡಬೇಕು ಇವರು ಧರಣಿಯನ್ನು ಆಳೋವಂಥ ಶಕ್ತಿ ಇರೋರು ಪಾಂಡುವಿನ ಮಗ ಧರ್ಮರಾಜ ಇವನು ಧರ್ಮರಾಜನೇ ದೊಡ್ಡ ಮಗ ಇವನು ಅಲ್ಲಿ ರಾಜಧಾನಿಯೊಳಗೆ ದುರ್ಯೋಧನ ಚಿಕ್ಕವನು ಅಂತ ಇದನ್ನೆಲ್ಲ ಮಾಡಿ ಆ ಋಷಿಗಳೆಲ್ಲ ಸೇರಿಕೊಂಡು ಮಾತಾಡಿಬಿಟ್ಟು ಅಮ್ಮ ತಾಯಿ ಕುಂತಿ ಪಾತ್ರ ಮಾತ್ರ ಉಳ್ಕೊಂಡ್ರು ಮಾದರಿನೂ ಸತ್ತು ಹೋಗ್ಬಿಟ್ರು ಮಕ್ಕಳನ್ನು ಧರ್ಮರಾಜನಿಗೆ ಒಪ್ಪಿಸ್ಬಿಟ್ಟು ಹೋಗ್ಬಿಟ್ರು ಅಮ್ಮ ತಾಯಿ ನಿಮ್ಮ ಮಕ್ಕಳ ಜವಾಬ್ದಾರಿನ ಇನ್ನು ನಾವು ನೋಡ್ಕೊಳ್ಳೋಕೆ ಆಗೋದಿಲ್ಲ ಇವರು ಸಾಮಾನ್ಯ ಮಕ್ಕಳಲ್ಲ ಇವರು ಮಹಾರಾಜನಿಗೆ ಹುಟ್ಟಿದಂಥ ಮಕ್ಕಳು ಇವರು ದೈವಾನುಗ್ರಹದಿಂದ ಹುಟ್ಟಿದ ಮಕ್ಕಳು ಇವರು ಬನ್ನಿ ನಿಮ್ಮನ್ನು ನಾವು ಕರ್ಕೊಂಡು ಹೋಗಿ ನಿಮ್ಮನ್ನು ರಾಜಧಾನಿಯಲ್ಲಿ ಬಿಟ್ಟುಬಿಡ್ತೀವಿ ನಮ್ಮ ಜವಾಬ್ದಾರಿ ಮುಗಿಯುತ್ತೆ ಅಂತಾರೆ ಋಷಿಗಳು
ಸ್ನೇಹಿತರೆ ಇದೆಲ್ಲ ನಾವು ನೋಡಬೇಕು. ನಮ್ಮ ನಾಗರಿಕತೆಯ ಭಾಗಗಳು ಇವೆಲ್ಲ. ಒಂದು ಕುಟುಂಬನ ಸುಮ್ಮನೆ ಬಿಟ್ಟುಬಿಟ್ರೆ ಅವ್ರು ಏನು ಗತಿ ಆಗ್ತಾರೆ ಅಂತೇಳಿ ಆ ಋಷಿಗಳೆಲ್ಲ ಒಂದು ಅಸೆಂಬ್ಲಿ ಮಾಡಿಬಿಟ್ಟು ಬನ್ನಿ ನಾವು ಕರ್ಕೊಂಡು ಹೋಗೋಣ ಅಂಥೇಳಿ ಭೀಷ್ಮನ ಹತ್ರ ಹೋಗ್ತಾರೆ. ಭೀಷ್ಮನಿಗೆ ತುಂಬ ಸಂತೋಷವಾಗುತ್ತೆ. ಪಾಂಡು ಮಹಾರಾಜನಿಗೆ ಗೊತ್ತಿತ್ತು, ಸುದ್ದಿ ಗೊತ್ತಾಗಿತ್ತು, ಅವನಿಗೆ ಮಕ್ಕಳಾಗಿದ್ದಾರೆ, ಪಾಂಡುವಿಗೆ ಆಗ್ತದೆ. ಆದರೆ ರಾಜಧಾನಿಗೆ ಬಂದಿರಲಿಲ್ಲ. ಅವ್ರು ಬಂದಾಗ ನೋಡಿ ಆಶ್ಚರ್ಯ, ಅದು ಪರ್ಸನಾಲಿಟಿ, ವಾಟ್ ಡಿಫರೆನ್ಸ್ ಇಟ್ ಮೇಕ್ಸ್ ಅಂತ. ಅವ್ರ ಮುಖ ನೋಡಿದ ಕೂಡಲೇ ದುರ್ಯೋಧನಿಗೆ ಹೊಟ್ಟೆಗೆ ಶುರುವಾಯಿತು, ಸ್ವಾಮಿ ಅಲ್ಲೇ ಶುರುವಾಗ. ಕಾರಣ ಆ ಧರ್ಮರಾಜನ ವ್ಯಕ್ತಿತ್ವ ನೋಡಿದ್ರೆ ಎಂಥವರಿಗಾದರೂ ಏನು ಅದ್ಭುತವಾದಂಥ ಮನುಷ್ಯ, ಏನು ಸುಸಂಸ್ಕೃತ ಅಂತೀರಿ ಧರ್ಮರಾಜ, ಅಳೆಯೋದಕ್ಕೆ ಆಗೋದಿಲ್ಲ ಅವನು ಅಷ್ಟು ಸುಸಂಸ್ಕೃತ. ಆ ಭೀಮನ್ ನೋಡಿದ ಕೂಡಲೇ ಹೊಟ್ಟೆಗೆ ಧುಬಕ್ ಧುಬಕ್ ಅಂತ ಅಂತವನಿಗೆ, ಇವನು ಮಹಾಬಲಿಷ್ಠನಾಗಿ ಕಂಡ, ಓ ಇವರು ಬಂದುಬಿಟ್ರು ನಮ್ಮ ರಾಜ್ಯದ ಆಸ್ತಿ ಹಂಚ್ಕೊಳ್ಳಿ. ದಾಯಾದಿ ಕಲಹ ನಮ್ಮಲ್ಲಿ ಎಷ್ಟು ಜನ ಬರ್ತೀವಿ, ಎಷ್ಟು ಜನ ಮಾಡ್ತೀವಿ ನೋಡಿ. ಒಂದೇ ತಂದೆ ತಾಯಿ ಹುಟ್ಟಿರ್ತಾರೆ, ಜಗಳ ಮಾಡಿಬಿಡ್ತಾರೆ, ಆಸ್ತಿ ಆಸ್ತಿ ಅಂತ ಶುರು ಮಾಡ್ತಾರೆ, ಗ್ರೀಡ್ ಅಂತ. ನಿನ್ನೆ ಸಾಯಿಬಾಬಾ ಒಂದು ಕಡೆ ಒಂದು ಭಾಳ ದೊಡ್ಡ ಕಾಲೇಜಿನ ಸ್ಟಾರ್ಟ್ ಶುರು ಮಾಡುವಾಗ ಅವರು ಎರಡು ಮಾತಾಡಿದ್ದಾರೆ. ಇವತ್ತಿನ ದಿವಸ ನಮ್ಮ ಅವನತಿಗೆ ಬಂದಿರೋ ಮುಖ್ಯವಾದಂಥ ಶತ್ರು ಗ್ರೀಡ್ ಅಂತ, ದುರಾಸೆ, ಇನ್ನೂ ಬೇಕು ಇನ್ನೂ ಬೇಕು, ಇನ್ನೊಬ್ಬರಿಗೂ ಬೇಡ ನನಗೆ ಬೇಕು ಅನ್ನೋವರೆಗೂ ನಾವು ಹೋಗ್ಬಿಟ್ಟಿದ್ದೀವಿ. ಇದು ನಮ್ಮನ್ನು ಹಾಳು ಮಾಡುತ್ತೆ ಅನ್ನೋದನ್ನು ಮಹಾಭಾರತಕಾರ ವ್ಯಾಸ ಆದಷ್ಟು ಮೊದಲೇ ಹೇಳಿದ್ದಾರೆ. ಪಾಂಡವರು ಬಂದ ಕೂಡಲೇ ಅವರಲ್ಲಿ ದ್ವೇಷ ಬಂದ್ಬಿಡ್ತು, ಇಬ್ಬರು ಕೂಡ ದ್ವೇಷ ಕಾಣಿಸ್ತು, ಜಗಳ ಆಡೋಕೆ ಶುರು ಮಾಡಿದ್ರು ಎಲ್ಲರೂ ಕೂಡ. ಅವರು ದ್ರೋಣಾಚಾರಿ ಅವರಿಗೆ ಪ್ರಿನ್ಸಿಪಾಲ್ ಆಗಿದ್ದರು, ಅವರೇ ಪ್ರಿನ್ಸಿಪಾಲ್, ಅವರು ಹೇಳ್ಕೊಡೋದು ಧನುರ್ವಿದ್ಯೆಯನ್ನು ಹೇಳಿಕೊಟ್ಟಾಗ ಆ ಸ್ಟೂಡೆಂಟ್ಸ್ನಲ್ಲಿ ಒಂದು ಸಲ ಕ್ಲಾಸ್ನಲ್ಲಿ ಕೆಲವರು ಸಭ್ಯ ಮಕ್ಕಳಿರ್ತಾರೆ, ಕೆಲವರು ಸ್ವಲ್ಪ ತುಂಟಿರ್ತಾರೆ, ನಾವು ನೋಡಿರ್ತೀವಿ ಅದರಲ್ಲಿ. ಇವರು ಸಭ್ಯರ ಗುಂಪಿಗೆ ಸೇರಿಬಿಟ್ರು ಐದು ಜನವೂ ಕೂಡ. ಇವರಲ್ಲಿ ಒಂದು ಸ್ವಾರಸ್ಯ ಏನಪ್ಪ ಅಂತಂದ್ರೆ ಆ್ಯಬ್ಸಲ್ಯೂಟ್ ಯೂನಿಟಿ ಇತ್ತು ಈ ಪಾಂಡವರಲ್ಲಿ. ಏನು ಯೂನಿಟಿ? ತಂದೆ ಹೋದ ಕೂಡಲೇ ದೊಡ್ಡಣ್ಣನೇ ತಂದೆ ಅನ್ನೋದು ನಮ್ಮ ದೇಶದ ಸಂಸ್ಕೃತಿ. ಅದು ಜ್ಯೇಷ್ಠ ಭ್ರಾತ ಪಿತುಸ್ಸಮಃ ಅಂತ, ದೊಡ್ಡಣ್ಣ ತಂದೆ ಸಮ ಅಂತ ಹೇಳಿ. ತಂದೆ ಇರೋವರೆಗೂ ಅವರೆಲ್ಲ ಗುದ್ದಾಡ್ಕೊಂಡಿರ್ತಾರೆ ಅಣ್ಣ ತಮ್ಮಂದರು. ತಂದೆ ಕಣ್ಣು ಮುಚ್ಚಿದ್ರು ಆಟೋಮ್ಯಾಟಿಕಲಿ ದಿ ಎಲ್ಡೆಸ್ಟ್ ಬ್ರದರ್ ಬಿಕಮ್ಸ್ ಲೈಕ್ ಫಾದರ್. ಭಾಳ ಆಶ್ಚರ್ಯ ಈ ಸಮಾಚಾರ. ಅದರಿಂದ ಧರ್ಮರಾಜನಿಗೆ ಆ ಸ್ಥಾನ ಬಂದ್ಬಿಡ್ತು, ಜವಾಬ್ದಾರಿನೂ ಬಂದ್ಬಿಡ್ತು. ಜವಾಬ್ದಾರಿ ಬಂದಾಗ ಆವಾಗ ತಾನು ಜವಾಬ್ದಾರಿ ನಿರ್ವಹಿಸಬೇಕಾಗತ್ತೆ. ಈ ತಮ್ಮಂದರೆಲ್ಲ ಪ್ರತಿಜ್ಞೆ ಮಾಡಿಬಿಟ್ರು, ಅಣ್ಣ ಹಾಕಿದ ಗೆರೆ ನಾವು ಯಾರೂ ದಾಟೋದಿಲ್ಲ ಅಂತ ಪ್ರತಿಜ್ಞೆ. ತಮ್ಮಲ್ಲೇ ಸೆಲ್ಫ್ ಇಂಪೋಸ್ಡ್ ಡಿಸಿಪ್ಲಿನ್ ಅಂತಾರೆ ಇಂಗ್ಲೀಷ್ನಲ್ಲಿ. ಇವಾಗ ನಮ್ಮ ಸಂಯಮವನ್ನು ನಾವೇ ಹಾಕ್ಕೋಬೇಕು, ನಮ್ಗೆ ಯಾರು ಹಾಕ್ತಾರೆ ಹೇಳಿ. ಕೆಲವು ವಯಸ್ಸಾದ ಮೇಲೆ ವಿ ಹ್ಯಾವ್ ಟು ಡಿಸೈಡ್ ಅವರ್ ಸೆಲ್ಸ್ ಅಲ್ವೇ ಆಗ್ತಾನೆ. ಅದಕ್ಕೋಸ್ಕರ ತಾನೇ ಇವಾಗ ತುಂಬ ಕಷ್ಟ ಬಂದಿರೋದು ಅನೇಕರಿಗೆ. ಹೆಣ್ಣುಮಕ್ಕಳಿಗೆ ಇಷ್ಟನೇ ವಯಸ್ಸಿಗೆ ಮದುವೆ ಆಗಬೇಕು ಅಂತ ಇಟ್ಟಿದ್ದರು, ಅದು ಆಗ್ತಾ ಇಲ್ಲ. ಕಾರಣ ಏನು ಅಂದರೆ ಅವ್ರಿಗೆ ವಯಸ್ಸಾಗ್ಬಿಡುತ್ತೆ, 26 27 28 29 ಆಗಿಬಿಡುತ್ತೆ, 30 ಆಗಿಬಿಡುತ್ತೆ. ದೇರ್ ಫೋರ್ ದೇರ್ ಇಸ್ ನೋ ಚಾನ್ಸ್. ಮನು ಎಷ್ಟು ವರ್ಷದ ಹಿಂದೆ ಹೇಳಿದ್ದಾನೆ ಈ ಮಾತನ್ನು, ಲಾಗಿವರ್ ಮನು ಎಷ್ಟು ವರ್ಷದ ಹಿಂದೆ ಹೇಳಿದ್ದಾನೆ, ಜ್ಞಾಪಕ ಇದೆ ನಿಮಗೆ? ತಂದೆ ತಾಯಿಯರು, ಅದರಲ್ಲಿಯೂ ತಂದೆ, ಮಗಳಿಗೆ 16 ವರ್ಷ ತುಂಬೋದ್ರ ಒಳಗೇ ತಾನು ಸತ್ಕುಲದಲ್ಲಿ ಗಂಡನ್ನು ನೋಡಿ ನಿಶ್ಚಯ ಮಾಡಿ ಮದುವೆ ಮಾಡಿದರೆ ಮಾಡಬಹುದು. ತಾನು 16 ವರ್ಷ ಆಗಿ ಒಂದು ದಿನ ತಡ ಆಯಿತು ಅಂತಂದರೆ ಹುಡುಗಿ ಯಾರನ್ನು ಪ್ರೀತಿಸಿ ಮದುವೆ ಮಾಡ್ಕೋತಾಳೋ ಅದನ್ನು ಮಾಡಿಕೊಡಬೇಕು ಮದುವೆನಾ. ಆವತ್ತು ಶುರುವಾಯ್ತದು, ಆವತ್ತು ಶುರುವಾಯಿತು. ಇವತ್ತು ಮಧ್ಯಾಹ್ನ ತಾನೇ ಅವರು ಬಂದಿದ್ದರು, ಭಾರಿ ಭರ್ಜರಿ ಬ್ರಾಹ್ಮಣರು. ಆ ಹುಡುಗಿಗೆ ಮದುವೆ, ಆ ಹುಡುಗ ಕ್ಷತ್ರಿಯ ವರ್ಮ ಅಂತ ಹೇಳಿದ್ರು. ನಾನು ಹೇಳಿದೆ, ಓ ಅಂದೆ, ಅಮ್ಮ ಸಾರ್ ಏನು ಮಾಡಿದೆ ಅಂತಂದರು. ಸ್ವಲ್ಪ ಹತ್ಕೊಂಡು ನಮ್ಮ ಏನು ಮಾಡೋದು ಅಂತಂದರು. ಏನು ಮಾಡಬೇಡಿ, ಲಕ್ಷಣವಾಗಿ ಮಾಡಿಕೊಡಿ ಅಂತಂದೆ ನಾನು. ದೇರ್ ಇಸ್ ನೋ ಅದರ್ ಗೋ, ಯಾಕೆಂದರೆ ನಾವು ವಿ ಹ್ಯಾವ್ ಆಲ್ರೆಡಿ ಪ್ರಿನ್ಸಿಪಲ್ ಎಲ್ಲಿತ್ತು ಅದನ್ನು ಬಿಟ್ಟು ಭಾಳ ದೂರ ಬಂದುಬಿಟ್ಟಿದ್ದೀವಿ. ನಾನು ಕ್ಲಾಕ್ ಹಿಂದಕ್ಕೆ ಹೋಗೋದಿಲ್ಲ, ಗಡಿಯಾರ ಮುಂದಕ್ಕೆ ಹೋಗ್ತಾ ಇರುತ್ತೆ. ಹಾಗೆ ಇಲ್ಲಿ ಪಾಂಡವರು ಬಂದಾಗ ಕೌರವರಿಗೆ ಒಂದು ಸೆಟ್ ಬ್ಯಾಕ್ ಆಯಿತು. ಏನು ಸೆಟ್ ಬ್ಯಾಕ್ ಅಂದರೆ ಅದು ಅಸೂಯೆಯಲ್ಲಿ ತೋರಿಸ್ತು. ಸಮವಯಸ್ಸರಲ್ಲಿ ಇವರು 100 ಜನ, ಅವರು 5 ಜನ. ಆಶ್ಚರ್ಯ, ಇದು ಆಶ್ಚರ್ಯ ಆಗುತ್ತೆ. 100 ಜನ ಇವರು, ಅದರಲ್ಲಿ ದುರ್ಯೋಧನ ದೊಡ್ಡಣ್ಣ ಅವನು, ಇಲ್ಲಿ ಧರ್ಮರಾಜ, ತಮ್ಮಂದಿರು 4 ಜನ, ಭೀಮಾರ್ಜುನ ನಕಲ ಸಹದೇವರು. ಅವರು ಬಂದಾಗ ಭೀಷ್ಮರಿಗೆಲ್ಲ ಸ್ವಲ್ಪ ಯೋಚನೆ ಆಗುತ್ತೆ. ಓಹೋ, ಯಾಕೋ ಈ ಹುಡುಗರು ಸೇರಿಕೊಳ್ತಾ ಇಲ್ವಲ್ಲ, ಸೇರಿಕೊಳ್ತಾ ಇಲ್ವಂತ. ಒಂದು ಮನೆಯೊಳಗೆ ಅಣ್ಣ ತಮ್ಮಂದ ಜಗಳ ಆಡಿದರೆ ಅದು ದೊಡ್ಡವರಿಗೆ ಅದು ಬೇಗ ಗೊತ್ತಾಗುತ್ತೆ. ಓಹೋ, ಇವನು ಯಾಕೋ ಈಗಲೇ ಸರಿ ಮಾಡದೆ ಹೋದರೆ ಕಷ್ಟವಾಗುತ್ತೆ ಕಷ್ಟವಾಗುತ್ತೆ ಅಂಥೇಳಿ. ಆದರೆ ಇವತ್ತಿನ ಕಥಾಭಾಗದಲ್ಲಿ ನಾವು ನೋಡ್ತೀವಿ, ನಾವು ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಒಂದು ದುಷ್ಟಶಕ್ತಿ ನಮಗೆ ಬಂತು, ನಮ್ಮ ಮಕ್ಕಳ ಕಥೆ ಮುಗೀತು, ಮಕ್ಕಳ ಕಥೆ ಮುಗೀತು. ಎಂಥ ಸಂಸ್ಕೃತಿಯಲ್ಲಿ ಹುಟ್ಟಿದವರು ಮೋಹನ್ದಾಸ್ ಕರ್ಮಚಂದ್ ಗಾಂಧಿ, ಸಾಮಾನ್ಯದ ಸಂಸ್ಕೃತಿಯಲ್ಲ ಅವರು. ಸತ್ಯವನ್ನು ಹುಟ್ಟುವಾಗಲೇ ತೊಗೊಂಡು ಬಂದುಬಿಟ್ರು ಅವರು, ಅಹಿಂಸೆಯನ್ನು ಹುಟ್ಟುವಾಗಲೇ ತೊಗೊಂಡು ಬಂದುಬಿಟ್ರು. ಆ ಸ್ಪೆಲ್ಲಿಂಗ್ ಒಂದು ತಪ್ಪಾಗಿದೆ ಅಂತ ಇನ್ಸ್ಪೆಕ್ಟ್ರು ಬಂದುಬಿಟ್ಟಿದ್ದಾರೆ ಅವನ ಎದುರುಗಡೆ, ಇವನು ತಪ್ಪು ಮಾಡಬಾರ್ದು ಅಂತ ಮೇಷ್ಟ್ರು ಹೇಳಿದರೆ, ಇಲ್ಲ ನಾನು ಗೊತ್ತಿರೋದು ಬರೀತೀನಿ, ನಿಮ್ಮ ಹತ್ರ ಕಾಪಿ ಚೆಟ್ ಹೊಡ್ಕೊಳ್ಳಿಲ್ಲ ಅಂದಂಥ ಮೋಹನ್ದಾಸ್ ಕರ್ಮಚಂದ್ ಗಾಂಧಿ.
ಅಮ್ಮ ಅಣ್ಣ ಹೊಡೆದ ನನ್ನ ಅಂತ ಅತ್ತುಕೊಂಡು ಹೇಳಿದಾಗ ಅಮ್ಮನ ಹತ್ರ ಮೋಹನ್ ದಾಸು ನೀನು ಒಂದು ಏಟು ಕೊಡಬೇಕಾಗಿತ್ತು ಅಂತಂದರೆ ಅಮ್ಮ ಅದು ಹೇಗಮ್ಮ ಅಣ್ಣ ಹೊಡೆದ ಅಂತ ನಾನು ಹೊಡೀಲಿ ಅವನ್ನ ಅಂತಂದೆ ಅಂಥ ಮಗು ಒಬ್ಬ ದುಷ್ಟ ಬಂದುಬಿಟ್ಟ ಮಾತ್ರ ಮಾಂಸ ತಿನ್ನಿಸಿ ಕಳತನ ಮಾಡಿಸಿ ಏನೆಲ್ಲ ರಂಪ ಮಾಡಿಬಿಟ್ಟ ದುಷ್ಟರ ಸಹವಾಸ ಎಷ್ಟು ತೊಂದರೆ ಬರುತ್ತೆ ಅನ್ನೋದನ್ನು ಮಹಾಭಾರತದಲ್ಲಿ ನಾವು ಕಲಿಬೇಕು ಅದನ್ನು ಕಲಿಬೇಕು ಇವತ್ತಿನ ಪ್ರಸಂಗದಲ್ಲಿ ನೋಡ್ತೀರಿ ನೀವು ಎಷ್ಟು ಎಷ್ಟು ಎಚ್ಚರವಾಗಿರಬೇಕು ನಾವು ಅಂತ ಅವರು ಜಗಳ ಆಡ್ತಾ ಇದ್ದಾಗ ಅವರವರಲ್ಲೇ ತುಂಬ ಕಷ್ಟ ಆಯಿತು ಪಾಂಡವರನ್ನು ತುಂಬ ಹಿಂಸೆ ಪಡಿಸ್ಬಿಟ್ಟ ದುರ್ಯೋಧನ ಬಾಯಲ್ಲಿ ಹೇಳೋಕ್ಕಾಗೋದಿಲ್ಲ ಅಷ್ಟು ಹಿಂಸೆ ಕೊಟ್ಬಿಟ್ಟು ಅವನನ್ನು ಕೊಲ್ಲಬೇಕು ಅಂತ ಪ್ರಾರಂಭ ಮಾಡಿಬಿಟ್ರು ಏನಾದರೂ ಮಾಡಿ ಅವನನ್ನು ಮುಗಿಸ್ಬೇಕು ಅಂತ ಹಾಲು ವಿಷವನ್ನು ಕಜ್ಜಾಯದಲ್ಲಿ ಸೇರಿಸ್ಬಿಟ್ಟು ತಿನ್ನಿಸ್ಬಿಟ್ಟು ಅವನು ಮಲಕ್ಕೊಂಡಿದ್ದಾಗ ಭಾಳ ಊಟ ಮಾಡಿ ಚೆನ್ನಾಗಿ ಒಳ್ಳೆಯ ನಿದ್ರೆ ಬಂದಿದ್ದಾಗ ಕಲ್ಲಿಗೆ ಅವನನ್ನು ಹಗ್ಗದಲ್ಲಿ ಕಟ್ಟಿ ನೀರಿನಲ್ಲಿ ಅದ್ಬಿಟ್ಟ ಸ್ವಾಮಿ ಅದು ಮೇಲಕ್ಕೆ ಬರೆದಾಗ ಮಾಡಿಬಿಟ್ಟ ಅದನ್ನು ಆದರೂ ವಿಧಿ ಎನ್ನೋದು ಏನನ್ನೋ ನಡೆಸಬೇಕು ಅಂತ ಇರುತ್ತೆ ಅನ್ಸೀನ್ ಹ್ಯಾಂಡ್ ಆಫ್ ಗಾಡ್ ವರ್ಕ್ಸ್ ವಿ ನೋ ನಾಟ್ ವಾಟ್ ಈಸ್ ವಿಲ್ ಈಸ್ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತಾನೆ ನಮ್ಗೆ ಗೊತ್ತಾಗೋದಿಲ್ಲ ಅವನೇನು ಅವನ ಮನಸ್ಸಿನಲ್ಲಿ ಇಟ್ಟಿದ್ದಾನೆ ಅಂತ ಅದೆಲ್ಲವೂ ಅವನನ್ನು ಬದುಕಿಸ್ತೆ ಪಾಂಡವರು ಆದ್ದರಿಂದ ಪಾಂಡವರಿದ್ದರು ಆದರೆ ಇರಿಸು ಮುರುಸಾಗಿತ್ತು ಇರೋದ್ರಲ್ಲಿ ಸೌಖ್ಯ ಇರಲಿಲ್ಲ ಯಾಕೆಂದರೆ ಅವ್ರ ಕೌರವರು ಇವ್ರ ಮೇಲೆ ಜಗಳ ಆಡ್ತಾಯಿದ್ರು ಕೇಳು ಜನಮೇಜಯ ಧರಿತ್ರಿ ಪಾಲ ಜನಮೇಜಯ ಅನ್ನೋನು ನಮ್ಮ ಅರ್ಜುನನಿಗೆ ಮೊಮ್ಮಗ ಅವನು ಏನು ಮಾಡ್ತಾನೆ ಅಂತಂದರೆ ಈ ಕಥೆ ಮರಿಮಗ ಅವನು ಈ ಕಥೆಯನ್ನು ಕೇಳ್ತಾ ಇದ್ದಾನೆ ಫಾರ್ಚುನೇಟ್ಲಿ ನಮಗೆ ಅದೃಷ್ಟ ಅದು ಬಹುಶಃ ಜನಮೇಜಯ ಈ ಕಥೆಯನ್ನು ಕೇಳಲಿಲ್ಲ ನಮಗೆ ಮಹಾಭಾರತ ಇರ್ತಾ ಇರಲಿಲ್ಲ ವ್ಯಾಸರ ಜೊತೆಗೆ ನಿಂತು ಹೋಗ್ತಾ ಇತ್ತು ವೈಶಂಪಾಯನ್ನು ತಿಳ್ಕೊಂಡ್ಬಿಟ್ಟಿದ್ರು ಮುಗ್ದು ಹೋಗ್ತಾ ಇತ್ತು ಥ್ಯಾಂಕ್ಸ್ ಟು ಹಿಮ್ ಅದಕ್ಕೆ ಕುಮಾರವ್ಯಾಸ ಮಾತಿಗೆ ನೆನಪಿಟ್ಕೊಳ್ಳಿ ವಿ ಹ್ಯಾವ್ ಟು ಥ್ಯಾಂಕ್ ಜನಮೇಜಯ ಕೇಳು ಜನಮೇಜಯ ಧರಿತ್ರಿ ಪಾಲ ಅಂತ ಆಗಾಗೆ ಹಾಕ್ತಾ ಇರ್ತಾನೆ ನಮ್ಮೂರಿನಲ್ಲಿ ಒಬ್ಬರು ವ್ಯಾಖ್ಯಾನ ಮಾಡ್ತಾಯಿದ್ರು ತಮಾಷೆಗೆ ಹೇಳ್ತಾ ಇದ್ರು ನಾನು ಕೇಳಿದೆ ಅವನು ಯಾಕೆ ಇವನು ಕೇಳು ಜನಮೇಜಯ ಅಂತಾನಲ್ಲ ಅಯ್ಯೋ ಅಷ್ಟು ಗೊತ್ತಾಗಲ್ಲ ನಾವು ಪೆದ್ದೆ ಕೇಳ್ತಾ ಇದ್ರೆ ಒಂದೊಂದು ಸಲ ನಿದ್ದೆ ಹೋಗ್ಬಿಡ್ತಾನೆ ಕತೆ ಕೇಳೋನು ಬಂದುಬಿಡ್ತಾನೆ ಅದಕ್ಕೆ ಕೇಳು ಜನಮೇಜಯ ಅಂದ್ಕೊಳ್ಳೋದು ಅಬಕ್ಕಂದು ಕಂಡುಬಿಡ್ತಾನೆ ಹಾಗೆ ಅಂದರು ಎಷ್ಟೋ ಸಲ ನಾವು ಕೂತಿದ್ದಾಗ ಹಾಗೆ ಒಂದು ಸಲ ಕಣ್ಣು ಮುಚ್ಚಿಬಿಡ್ತೆ ಅವಾಗ ಸ್ವಲ್ಪ ಧನಿ ಎತ್ತರಿಸಿದರೆ ಹೀಗಂತೀವಿ ನೋಡಿ ಹಾಗೆ ಕೇಳು ಜನಮೇಜಯ ಧರಿತ್ರಿ ಪಾಲ ಅಂತ ಹೇಳ್ತಾನೆ ಅಂತ ಆದರೆ ಜನಮೇಜಯ ಆ ಕ್ವಶನ್ ಕೇಳೋ ತರಹ ಅವನಿಂದ ಈ ಕಥೆಯನ್ನು ವೈಶಂಪಾಯನರು ತುಂಬ ಚೆನ್ನಾಗಿ ಹೇಳಿದ್ದಾರೆ ನಮ್ಮ ಗ್ರ್ಯಾಟಿಟ್ಯೂಡ್ ಟು ವೈಶಂಪಾಯನರು ತುಂಬ ಇರಬೇಕು ಮೋರ್ ದ್ಯಾನ್ ದಟ್ ಜನಮೇಜಯನಿಗಿರಬೇಕು ಅಂತ ಹೇಳ್ತಾನೆ ಇಲ್ಲಿ ಹೇಳ್ತಾನೆ ಪ್ರಾರಂಭದಲ್ಲಿ ಜನಮೇಜಯ ಭೂಪಾಲ ಕೇಳು ಕೌರವನ ರಾಜಧಾನಿಯಲ್ಲಿ ಮನಸ್ತಾಪ ಶುರುವಾಗಿ ಪ್ರಜೆಗಳು ಆಡ್ಕೊಳ್ತಾ ಇದ್ರು ಅಂತ ಐ ಟೆಲ್ ಯು ಕುಮಾರವ್ಯಾಸ ಪ್ರಜೆಗಳನ್ನು ಅದು ಎಷ್ಟು ಚೆನ್ನಾಗಿ ಸ್ಟಡಿ ಮಾಡಿದ್ದೆ ಅಂದರೆ ಇವತ್ತಿನ ದಿವಸ ನೋಡಿ ನಾವು ಅಂದ್ಕೋತೀವಿ ಅದು ಅನ್ಲೆಟರ್ಡ್ ಅಂತ ಅನ್ರೆಡ್ ಅಂತೀವಲ್ಲ ಹಳ್ಳಿಗಳಲ್ಲಿ ಹೋಗಿ ಕೇಳಬೇಕು ನೀವು ಈ ಮಂತ್ರಿಗಳು ಮಾಡೋ ಭ್ರಷ್ಟಾಚಾರದ ವಿಷಯನಲ್ಲ ಹೇಗೆ ಅಂತ ನಾವು ಯಾವ ಪೇಪರ್ನಲ್ಲೂ ಓದೋಕ್ಕಾಗೋದಿಲ್ಲ ಜನಸಾಮಾನ್ಯರು ಅದನ್ನು ಹೇಳ್ತಾ ಇರ್ತಾರೆ ಕುಮಾರವ್ಯಾಸನಿಗೆ ಎಂಥ ನಂಬಿಕೆ ಅಂತಂದರೆ ಜನ ಆಡ್ಕೊಳ್ತಾರಂತೆ ಓಹೋ ಯಾಕೋ ಇನ್ನು ನಮ್ಮ ರಾಜ್ಯಕ್ಕೆ ಸೌಖ್ಯ ಇಲ್ಲ ಅಂತ ಕಾಣುತ್ತೆ ಅಂತ ಅದನ್ನು ಬೇಹುಗಾರರು ಬಂದು ರಾಜನಿಗೆ ಹೇಳ್ತಾರೆ ಹೀಗಾಗಿದೆ ಅಂತ ಎಷ್ಟು ಚೆನ್ನಾಗಿದೆ ನೋಡಿ ಕೇಳು ಜನಮೇಜಯ ಧರಿತ್ರಿ ಪಾಲ ಗಜನಗರಿಯಲ್ಲಿ ಕೌರವರಾಳ ಪಾಂಡವರಾಳ ಸೆಣಸಿನ ಕಾಲು ಮೆಟ್ಟುಗಳ ರಾಜಧಾನಿಯಲ್ಲಿ ಇವರಿಬ್ಬರು ಸೆಣಸ್ತಾ ಇದ್ರು ಕೇಳು ಎಲ್ಲಿಗೆ ಹೋಗಿ ನಿಲ್ಲುತ್ತೋ ಗೊತ್ತಿಲ್ಲ ಬೀದಿ ಗಲಗದ ಕದಡು ಬೀಡಿನಲೈದೆ ಹಬ್ಬಿತು ಬೀಡು ಗಲಗದ ಕೈದೊಳಸು ಕೊಂಡು ಎಸಗಿ ನಟಿಸಿತು ನಾಡು ನಾಡಿನಲಿ ಹಾಡು ನಾಡಿನಲ್ಲಿ ಹಬ್ಬಿತು ಹೇಗಾಯಿತು ಅದೊಂದು ಹೇಳಿದ್ರೆ ಸೂಳು ಮತ್ಸರ ಬಿರುದು ಪಾಡಿನ ಚೂಳಿ ಕಲಹದ ಕದಡು ರಾಡಿ ಆಯಿತು ಅವರ ಸಂಬಂಧ ಸೋಳು ಮತ್ಸರ ಬಿರುದು ಪಾಡಿನ ಚೂಳಿ ಗಲಗದ ಕದಡು ಜೋಜಿನ ತೋಳು ಅಲರೊಳ ತೋಟಿ ಮಸಗಿತು ದಿವಸ ದಿವಸದಲ್ಲಿ ಹಾದಿ ರಂಪ ಬೀದಿ ರಂಪ ಆಯಿತು ಅಂತ ಒಂದಿದೆ ಮನೆಯೊಳಗೆ ನಾವೇ ಮನಸ್ತಾಪ ಆಗಿ ಮಾತಾಡ್ಬೋದು ಅದರದ್ದು ಗಟ್ಟಿಗಟ್ಟಿಯಾಗಿ ಧ್ವನಿ ಎತ್ತರಿಸ್ಬಿಟ್ಟು ಪಕ್ಕದ ಮನೆಯವ್ರ ಬಾಗಿಲು ತೆಗೆದು ಏನಿದು ಅಣ್ಣತಮ್ಮಂದ್ರೆ ಯಾಕೋ ಕೂಗಾಡ್ತಾ ಇದ್ದಾರಲ್ಲ ಓಹೋ ಏನೋ ಬಂದಿದೆ ಮಧ್ಯದಲ್ಲಿ ಇವ್ರ ಮಧ್ಯೆ ದುಷ್ಟ ಇದ್ದರೆ ಇವರಿಬ್ಬರನ್ನು ಬೇರ್ಪಡಿಸೋಣ ಅಂತ ಕೊಟ್ಟು ಪಾರ್ಟಿ ಕಟ್ಬಿಡ್ತಾನೆ ಶಿಷ್ಟ ಇದ್ದರೆ ಹೋಗ್ಬಿಟ್ಟು ಬಾಗಿಲು ತೆಗೆದು ಯಾಕೆ ಸ್ವಾಮಿ ಯಾಕೆ ಕೂದಾಡ್ತಾ ಇದ್ದೀರಿ ಏನು ರೀ ಮೆಲ್ಲಗೆ ಮಾತಾಡ್ಕೊಳ್ಳಿ ಪಾ ಬೀದಿ ಇವರೆಲ್ಲ ಬಂದು ನಿಂತುಬಿಟ್ಟಿದಾರಲ್ಲ ಅಂತಂದು
ನಾವೆಷ್ಟೋ ಜನ ಹದ್ದು ಮೀರಿಬಿಟ್ಟು ನಾವು ಜಗಳ ಆಡೋಕೆ ಶುರು ಮಾಡಿಬಿಡ್ತೀವಿ. ಆಗ ಬೀದಿ ಇವರಲ್ಲ, ಮನೆಯೊಳಗಿನ ಜಗಳ ಬೀದಿ ಕಲಹ ಆಯಿತು. ಜನಮೇಜಯ ಅಲ್ಲಿಗೆ ಸುಮ್ಮನೆ ನಿಲ್ಲಲಿಲ್ಲ, ಅದು ಬೀದಿ ಕಲಹ. ಬೀದಿ ಕಲಗದ ಕದಡು ಬೀಡಿನಲೈದೆ ಗಬ್ಬಿತು, ಬೀಡು ಗಲಗದ ಕೈದೊಳಸುಕೊಂಡು ಎಸಗಿ ನಟಿಸಿದು ನಾಡು ನಾಡಿನಲಿ. ಆಗ ಜನ ನಮ್ಮಲ್ಲಿ ಒಂದು ಥಿಂಗ್ ವಿ ಹ್ಯಾವ್ ಟು ನೋಟಿಸ್ ಒನ್ ಥಿಂಗ್, ಪಬ್ಲಿಕ್ ಒಪಿನಿಯನ್ ಅನ್ನೋದು ಬಹಳ ಮುಖ್ಯ ನಮ್ಮಲ್ಲಿ. ಆದರೆ ಅನ್ಫಾರ್ಚುನೇಟ್ಲಿ ನಮ್ಮನ್ನ ಓಟು ತಗೊಂಡು ಅಸೆಂಬ್ಲಿಗೋ ಪಾರ್ಲಿಮೆಂಟಿಗೋ ಹೋಗ್ತಾರಲ್ಲ ಅವರು, ಅವ್ರು ನಮ್ಮನ್ನು ಆಮೇಲೆ ಕೇಳೋದಿಲ್ಲ. 5 ವರ್ಷ ಕಾಲ ಒಬ್ಬರು ಹತ್ತಿರ ಬರೋದಿಲ್ಲ. ದಟ್ ಈಸ್ ದ ಡೇಂಜರಸ್ ಥಿಂಗ್. ಇನ್ನೇನು ಎಲೆಕ್ಷನ್ ಬಂತು, ವಿ ಹ್ಯಾವ್ ಟು ಬಿ ಎಜುಕೇಟೆಡ್, ವಿ ಹ್ಯಾವ್ ಟು ನೋ ಟು ಹೂಮ್ ವಿ ಹ್ಯಾವ್ ಟು ವೋಟ್ ಅಂತ ಅವನ ಹತ್ರ ಒಂದು ಅಂಡರ್ಟೇಕಿಂಗ್ ತೊಗೋಬೇಕು. ಇನ್ನು 5 ವರ್ಷ ಕಾಲದಲ್ಲಿ ವಾರಕ್ಕೆ 2 ದಿನ ನಿಮ್ಮನ್ನು ಬಂದು ನೋಡ್ತೀನಿ ಅಂತ ಬರ್ಕೊಡು ಅನ್ಬೇಕು. ಇಲ್ಲಿ ಹೋದ್ರೆ ಕೋರ್ಟಿಗೆ ಹೇಳ್ತೀನಿ ಅನ್ಬೇಕು ಅವ್ರನ್ನ. ಆದರೆ ನಾವು ಅನ್ನೋದಿಲ್ಲ, ನಾವು ತುಂಬ ಒಳ್ಳೆಯವರು. ನಾನು ಜಸ್ಟ್ ಸಂತೋಷ್ ಹೆಗ್ಡೆ ನಾನು ಮೊನ್ನೆ ರಿಪಬ್ಲಿಕ್ ಡೇಲಿ ಇಂಟರ್ವ್ಯೂ ಮಾಡಿದೆ, ಒಂದು 7-8 ಜನ ನಾನು ಇಂಟರ್ವ್ಯೂ ಮಾಡಿದೆ ಅವತ್ತು ಉದಯ ಟಿ ವಿಲಿ ಪ್ರೋಗ್ರಾಮ್ ಮಾಡಿಕೊಡಿ ಅಂತಂದರು. ಸಂತೋಷ್ ಹೆಗ್ಡೆ ಅವ್ರನ್ನ ಕೇಳಿದೆ, ಏನು ಅನಿಸುತ್ತೆ ನಿಮಗೆ ನಾವು ರಿಪಬ್ಲಿಕ್ ಡೇ ಇವತ್ತು ಆಗಲೇ 60 ವರ್ಷ ಆಯಿತು. ಕೃಷ್ಣಮೂರ್ತಿಗಳೇ, ನಾನು ಒಂದು ಅನಿಸುತ್ತೆ, ನಮ್ಮ ದೇಶದ ಜನರ ಮೇಲೆ ನನಗೆ ತುಂಬ ಗೌರವ ಹೆಚ್ಚಾಗಿದೆ ಇವಾಗ. ಯಾಕೆ ಅಂತಂದರೆ ಇಷ್ಟು ಕೆಟ್ಟ ಆಡಳಿತದಲ್ಲೂ ಕೂಡ ನಾವು ಸಹನೆಯಿಂದ ಇದ್ದೀವಲ್ಲ, ನಮ್ಮ ಸಹನೆ ಇನ್ಯಾರಿಗ್ರಿ ಇರುತ್ತೆ ಹಾಗೆ. ಎಷ್ಟು ಚೆನ್ನಾಗಿದೆ ನೋಡಿ ಮಾತು. ಡೋಂಟ್ ವಿ ಫೀಲ್ ಅಶೇಮ್ಡ್ ಆಫ್ ಅವರ್ ಸೆಲ್ಸ್ ಫಾರ್ ದಿಸ್ ಒನ್? ನನಗೆ ನಿಜವಾಗಲೂ ಅವಾಗ ಎಷ್ಟು ದುಃಖ ಆಯಿತು ಅಂತಂದರೆ ಇರಿ ಚೂರಿ ತೊಗೊಂಡಿದ್ದಾಗ ಆಯಿತು. ವಿ ಆರ್ ಸೋ ಅಶೇಮ್ಡ್, ವಿ ಆರ್ ಸೋ ಒಂಥರ ಹೇಳಿದೆ ನಾವು ನಪುಂಸಕತ್ವ ಬಂದ ಹಾಗೂ ಆಗಿದೆ. ಇದು ಏನು ರೀ ಭ್ರಷ್ಟಾಚಾರಗಳು ಅಂದರೆ, ಏನು ಮಾತಿಗೆ ತಪ್ಪೋದು ಅಂತಂದರೆ, ವೇರ್ ಆರ್ ವಿ ಗೋಯಿಂಗ್? ನಮ್ಮಲ್ಲಿ ತಲೆ ಇಲ್ವೇ? 3,000 ವರ್ಷದ ಹಿಂದೆ ಹೇಳೋದನ್ನೆಲ್ಲ ಹೇಳ್ತಾ ಇದ್ದಾನೆ. ಓಹೋ ಆಯಿತು, ಆದುದು 2 ಗುಂಪು ವಿಭಪುರಿಗೆ, ಹಸ್ತಿನಾಪುರದಲ್ಲಿ 2 ಗುಂಪು ಆಗುತ್ತೆ, ಇನ್ನು ಯಾಕೋ ನಮಗೆ ಕ್ಷೇಮ ಇಲ್ಲ ಅಂತ ಕಾಣುತ್ತೆ. ಆದುದೆರಡರಸು ವಿಭಪುರಿಗೆ ಕಾಳಾದುದು ಇನ್ನೇನೆಂದು ಪುರಜನ ವೈದೆಗೆದರಿತು. ಭೀಮ ದುರ್ಯೋಧನರ ಹೋರಟಿಗೆ ಇದು ಜನ ಆಡ್ಕೊಳ್ಳುವಂತಹದ್ದು. ಶ್ರೀಮಾನ್ ಡಿ ವಿ ಗುಂಡಪ್ಪನವರಿದ್ದಾಗ ರಾಜಕೀಯದ ವಿಷಯದಲ್ಲಿ ಅವರು ಬಹಳ ವಿಶೇಷವಾಗಿ ಚರ್ಚೆ ನಡೆಸಿ ಜರ್ನಲ್ ಹೊರಡಿಸ್ತಾ ಇದ್ರು. ಮಿರ್ಜಾ ಇಸ್ಮೇಲ್ ಅಂಥವ್ರು ಗಡಗಡ ನಡುಗ್ತಾ ಇದ್ರು ಡಿ ವಿ ಗುಂಡಪ್ಪನವ್ರು ನೋಡಿದ್ರೆ. ಏನೂ ಇಲ್ಲ, ಭಿಕಾರಿ ಇದ್ದಾಗಿದ್ದರು. ಒಂದ್ಸಲ ಮಿರ್ಜಾ ಇಸ್ಮಾಯಿಲ್ನವರು, ಸಾಕಷ್ಟು ದುಡ್ಡು ಕೊಡ್ತೀನಿ, ನನಗೆ ಅಡ್ವೈಸರ್ ಆಗಿರ್ತೀಯಾ ಬಂದು ಅಂತ ಕೇಳಿದ್ರಂತೆ ಗುಂಡಪ್ಪನವ್ರನ್ನ. ಸ್ವಾಮಿ, ಈ ಬಡಬ್ರಾಹ್ಮಣನನ್ನು 2,000 ರೂಪಾಯಿ ಸಂಬಳ ಕೊಟ್ಟು ಜೇಬಲ್ಲಿ ಇಟ್ಕೋತೀನಿ ಅಂತ ನೀವು ಭಾವಿಸಿದರೆ ಐ ಆಮ್ ಸಾರಿ, ಯು ಆರ್ ನಾಟ್ ರೈಟ್ ಅಂತಂದ್ರು. ಅಂಥ ಜನ ಇದ್ರು, ಅಂಥ ನೆಲ ಇದು ಈ ಭೂಮಿ. ಏನು ಕೆಚ್ಚು ದೇಶಪ್ರೇಮದಲ್ಲಿ ಅಂತ ಗೋಖಲೆಯವರು ಆಶೀರ್ವಾದ ತೊಗೊಂಡು ಹೇಗೆ ಮಾಡ್ತಾಯಿದ್ರು. ಇಂಥ ಜಾಗದಲ್ಲಿ ನಾವು ಮಹಾಭಾರತ ಓದ್ತಾ ಇದ್ದೀವಿ. ಬಟ್ ವಿ ಮಸ್ಟ್ ಟೇಕ್ ದಿ ಮೆಸೇಜ್ ಫ್ರಮ್ ದಟ್. ಜನ ಹೇಳ್ತಾ ಇದ್ದಾರೆ, ಸ್ವಾಮಿ ಪಬ್ಲಿಕ್ ಆರ್ ಟಾಕಿಂಗ್ ಲೈಕ್ ದಿಸ್. ಪಾಂಡವರು ಬೇರೆ ಇರಲಿ, ಕೌರವರು ಬೇರೆ ಇರಲಿ, ಇನ್ನು ಇವರ ಜಗಳನ ನಾವು ಸಹಿಸೋಕೆ ಆಗೋದಿಲ್ಲ. ಪಬ್ಲಿಕ್, ನಾಟ್ ದಿ ಗವರ್ನ್ಮೆಂಟ್. ಭೀಷ್ಮ ದ್ರೋಣರಿನ್ನೂ ಪ್ರವೇಶ ಆಗಿಲ್ಲ ಇದಕ್ಕೆ. ನಾವು ಯಾವತ್ತು ಆ ಸ್ಥಿತಿಗೆ ಬರ್ತೀವಿ? ನಮ್ಮಲ್ಲಿರೋಂಥ ಎಲೆಕ್ಟೆಡ್ ಪುರುಷ ಏನಾದರೂ ತಪ್ಪು ಮಾಡಿ ಅವನಲ್ಲ ಅಂತಂದ್ರೆ ಅವನು ಎಳೆದು ತೊಗೊಂಡ್ಬೇಕು. ಯು ಆರ್ ದಿ ಸರ್ವೆಂಟ್ ಆಫ್ ದಿ ಪೀಪಲ್, ವಾಟ್ ಡಿಡ್ ಯು ಡೂ? ಕೇಳ್ತೀವೇನ್ರಿ ನಾವು? ಯಾಕೆ ನಮಗೆ ಆ ಧೈರ್ಯ ಬಂದಿಲ್ಲ ಅನ್ನೋದು ನಮ್ಗೆ ತುಂಬ ನಾಚಿಕೆ ಆಗ್ತಾ ಇದೆ ನಮಗೆ. ಆ ಸ್ಥಿತಿ ನಮಗೆ ಬರಬೇಕು. ಅಂಥ ಪಬ್ಲಿಕ್ ನಾವು, ರಾಜ ಇದ್ದಾಗ, ಮೊನಾರ್ಕಿ ಇದ್ದಾಗ ಪಬ್ಲಿಕ್ ಹೇಗಿತ್ತು ನೋಡಿ. ಬೇರೆ ಪಾಂಡವರಿರಲಿ ರಾಯನ 100 ಮಕ್ಕಳು ಪುರವನಾಳಲಿ. ಬೇರೆ ಪಾಂಡವರಿರಲಿ ರಾಯನ 100 ಮಕ್ಕಳು ಪುರವನಾಳಲಿ. ಪಾಂಡವರು ಅವ್ರ ಪಾಡಿಗೆ ಇದ್ದು ಬಿಡಲಿ ಎಲ್ಲಾದರೂ ಒಂದು ಕಡೆ, ಕೌರವರೇ ರಾಜ್ಯ ಆಳ್ಲಿ. ಬೇಡ, ಕೌರವರೇ ಆಳ್ಲಿ, ಕೌರವರು ಬೇರೆ ಇರಲಿ, ಪಾಂಡವರು ಆಳ್ಲಿ, 5 ಇರುವೇ. ಬಟ್ ವಿ ಕಾಂಟ್ ಟಾಲರೇಟ್ ದಿಸ್ ನಾನ್ ಸೆನ್ಸ್. ಏನೇ ಸಮಾಚಾರ? ಏನು ರೀ, ಭೀಮನಿಗೆ ವಿಷ ಕೊಟ್ಟು ನೀರಿನಲ್ಲಿ ಅದ್ಬಿಟ್ಟನಂತೆ ಅವನು, ಕಲ್ಲನ್ನು ಕಟ್ಬಿಟ್ಟನಂತೆ ಅವನು, ಏನು ಅಂತ ತಿಳ್ಕೊಂಡಿದ್ದಾನೆ ಅವನು. ಬೇಡಪ್ಪ ಇವರು ಸರಿಯಾಗಿ ಏನು ಕಾಳಜಿ ರೀ ರಾಜ್ಯದ ಮೇಲೆ ಪ್ರಜೆಗಳಿಗೆ? ಬೇರೆ ಕೌರವರಿರಲಿ ಪಾಂಡವರಾಳಲಿ ಭಪುರಿಯ. ಈ 105 ಜನರ ಕಾಟವನ್ನು ಭೂಮಿ ಖಂಡಿತ ತಡ್ಕೊಳ್ಳೋಕೆ ಆಗೋದಿಲ್ಲ.
ನೂರರೊಡನೈವರನು ಧರಿಸಿರಲಾರದು ಈ ಪುರಿಯನುತ ದುಗುಡವ ಹೇರಿ ಹೊದ ಕುಳಿಗೊಳು ತಲಿ ಇರ್ದುದು ಹಸ್ತಿನಾನಗರ ಆಗ ಆಗ್ತಾನೆ. ರೀಸೆಂಟ್ಲಿ ಸುಮಾರು 8-10 ದಿನದ ಹಿಂದೆ ಒಂದು ಸಂಭವ ನಡೀತು. ಈ ಅಣ್ಣತಮ್ಮಂದರಲ್ಲಿ ಅಂದರೆ ರಾಧರ ದಾಯಾದಿಗಳಲ್ಲಿ ಕೌರವರಲ್ಲಿ ಪಾಂಡವರಲ್ಲಿ ಮನಸ್ತಾಪ ಯಾಕೆ ಹೆಚ್ಚಾಯಿತು ಅಂತಂದರೆ, ಸಾಮಾನ್ಯವಾಗಿ ಅಸೂಯೆ ಇಸ್ ದ ಕಾಮನ್ ರೀಸನ್, ಹೊಟ್ಟೆ ಕಿಚ್ಚು. ಅವ್ರು ಚೆನ್ನಾಗಿದ್ದರು ಅಂತಂದರೆ ಇವರು ಚೆನ್ನಾಗಿಲ್ಲ ಅಂದಾಗ ಹೊಟ್ಟೆ ಕಿಚ್ಚು ಬರುತ್ತೆ. ಏನು ಬೇಡ, 4 ಜನ ಅಣ್ಣತಮ್ಮಂದಿರ್ತಾರೆ, 4 ಜನವೂ ಪ್ರೌಢರಾಗಿರ್ತಾರೆ, 4 ಜನವೂ ಕೆಲಸಕ್ಕೆ ಹೋಗ್ತಾರೆ, ಒಬ್ಬನಿಗೆ ಸಾಫ್ಟ್ವೇರ್ ಇಂಜಿನಿಯರ್ ಅಂತ ತಿಂಗಳಿಗೆ 70,000 ರೂಪಾಯಿ ಬರುತ್ತೆ, ಅವನಿಗೆ 2 ಮಕ್ಕಳು ಇರ್ತಾರೆ. ಇನ್ನೊಬ್ಬ ಗುಮಾಸ್ತ ಆಗಿರ್ತಾನೆ, ಅವನಿಗೆ 3,500 ರೂಪಾಯಿ ಸಂಬಳ ಬರುತ್ತೆ. ಜಾಯಿಂಟ್ ಫ್ಯಾಮಿಲಿ, ಒಂದೇ ರೂಫ್ ನಡೀಲಿರ್ತಾರೆ, ಇಬ್ಬರಿಬ್ಬರು ಮಕ್ಕಳಾಗ್ತಾರೆ. ಮತ್ತೊಬ್ಬನಿಗೆ ಒಂದು ಸ್ವಲ್ಪ 25,000 ಬರುತ್ತೆ ಡಿಫರೆನ್ಸ್ ಇನ್ ದಿ ಇನ್ಕಮ್ ಬರುತ್ತೆ. ಅವಾಗ ಬಂದಾಗ ನೀವು ಹಬ್ಬ ಬಂತು ಅಂದರೆ 70,000 ಸಾಮಾನ್ಯವಾದ ಬಟ್ಟೆ ಬೇಡ ರೀ, ಸಿಲ್ಕ್ ತೊಗೊಳ್ಳೋಣ ಅಂತ ಹೆಂಡತಿ ಹೇಳ್ತಾಳೆ. ಒಟ್ಟಿಗೆ ಇರೋವಾಗ ಎಷ್ಟು ಕಷ್ಟ ನೋಡಿದ್ರು. ಮತ್ತೊಬ್ಬರು ಅಯ್ಯೋ ಅಯ್ಯೋ ಅವ್ರು ಸಿಲ್ಕ್ ತಂದು ಕೊಟ್ಟಿದ್ದಾರೆ. ಇನ್ನೊಬ್ಬ ಹುಡುಗನಿಗೆ ಕಾಟನ್ ಸಾಮಾನ್ಯ ಅಂತಂದರೆ ಆ ಮಗು ಹತ್ತರೆ, ಅಮ್ಮ ಅಣ್ಣನಿಗೆ ಯಾಕಮ್ಮ ಸಿಲ್ಕು, ನನಗೆ ಯಾಕಪ್ಪ ಇಲ್ಲ ಅಂದರೆ ರಪ್ 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 ಅಂತ ಹೊಡಿತಾಳೆ ಆ ತಾಯಿ. ನೀನು ಅವಳ ಹೊಟ್ಟೆಯಲ್ಲೇ ಹುಟ್ಟಬೇಕಾಗಿತ್ತು ಕಣೋ, ನೀನು ನನ್ನ ಹೊಟ್ಟೆಯಲ್ಲಿ ಯಾಕೆ ಹುಟ್ಟಿದೆ ನೀನು, ಪಾಪಿ ಪರದೇಶಿ. ಹೀಗೆ ಶುರು ಮಾಡಿಬಿಡ್ತಾರೆ. ದಿಸ್ ಈಸ್ ಹೌ ದಿ ಟ್ರಬಲ್ ಸ್ಟಾರ್ಟ್ಸ್ ಇನ್ ದಿ ಹೌಸ್. ಅದಕ್ಕೋಸ್ಕರ ಅವರವ್ರ ಪಾಡಿಗೆ ಬೇರೆ ಬೇರೆ ಇದ್ರೆ ವಾಸಿ. ಮದುವೆ ಒಳಗೆ ಗೃಹಪ್ರವೇಶ ಅನ್ನೋದು ಒಂದು ಭಾಳ ದೊಡ್ಡ ಐಟಮ್ ಇದೆ ಮದುವೆ ಒಳಗೆ. ನಮ್ಮಲ್ಲಿ ಅದನ್ನು ನಾವು ಅರ್ಥ ಮಾಡ್ಕೊಂಡಿಲ್ಲ. ಅಲ್ಲೇ ಯಾವುದೋ ಮನೆಗೆ ಒಳಗಡೆ ಹೋಗ್ಬಿಟ್ರು ಬಂದರು ಹೊರಗಡೆ ಏನು ಮಾಡ್ತೀವಿ, ಕಾಶಿ ಯಾತ್ರೆ ಮಾಡೋ ಹಾಗೆ. ಕಾಶಿ ಯಾತ್ರೆ ಅನ್ನೋದಕ್ಕೂ ಮದುವೆಗೂ ಏನೇನೂ ಸಂಬಂಧ ಇಲ್ಲ. ಬಟ್ ಇವಾಗ ಅದು ರೆಲೆವೆನ್ಸ್ ಇದೆ ಅಂತ ಕಾಣ್ತಾ ಇದೆ ನಮಗೆ. ಹಿಂದಿನ ಕಾಲದಲ್ಲಿ ಅಲಹಾಬಾದಿಗೆ ಹೋಗಿ ಕಾಶಿ ವಿಶ್ವವಿದ್ಯಾನಿಲಯದಲ್ಲಿ ಪೋಸ್ಟ್ ಗ್ರ್ಯಾಜುಯೇಟ್ ಕೋರ್ಸ್ 1 ಮಾಡ್ಕೊಂಡು ಬರಬೇಕು. ಅವನು 18 ವಯಸ್ಸಿನಲ್ಲಿ ಕಾಶಿಗೆ ಹೋಗಬೇಕು. ಅದು ದಕ್ಷಿಣ ಭಾರತದಲ್ಲಿ ಇತ್ತು, ಉತ್ತರ ಭಾರತದಲ್ಲಿ ಹೋಗ್ತಾಯಿದ್ರು ಇಲ್ವೋ ನಮ್ಗೆ ಗೊತ್ತಿಲ್ಲ. ಯಾಕೆಂದರೆ ಉತ್ತರ ದೇಶದಲ್ಲಿ ಕಾಶಿ ಯಾತ್ರೆ ಅನ್ನೋದು ಗೊತ್ತೇ ಇಲ್ಲ ಅವ್ರಿಗೆ ಯಾರಿಗೂ. ಇಲ್ಲಿಂದ ಕಳಿಸ್ತಾಯಿದ್ರು 1 ಆ ಕಳಿಸೋ ಹೊತ್ತಿಗೆ ಅವನು ಒಳ್ಳೆ ಯೌವನ ಚಿಗುರು ಮೀಸೆ. ಆವಾಗ ಮನೆಯವರೆಲ್ಲ ಏನಪ್ಪ ದೂರ ಹೋಗ್ತಾ ಇದ್ದಾನೆ, ಮದುವೆಗೆ ವಯಸ್ಸಾಗಿದೆ, ಅಲ್ಲಿ ಯಾರನ್ನಾದರೂ ಕಂಡ್ಕೊಂಡು ಕಟ್ಕೊಂಡು ಬಂದುಬಿಟ್ರಿ ಏನು ಗತಿ ಅಂತ ಹೇಳಿಬಿಟ್ಟು, ಬರೆಯ ಒಳ್ಳೆ ಮನೇಲಿ ಒಂದು ಹೆಣ್ಣು ನೋಡಿದ್ದೀನಿ ಅಂತ ನೋಡಿಟ್ಟು ಅವನಿಗೆ ಆ ಹೆಣ್ಣನ್ನು ತೋರಿಸಿ ಅವನು ಅವಳಿಗೆ ಮರಳಾಗಿ ಹಾಗಾದ್ರೆ ಕಾಶಿಗೆ ಹೋಗೋಲ್ಲ ಮದುವೆ ಮಾಡಿಬಿಡಿ ಹಾಗೆ ಅಂತ ಅಂದಮೇಲೆ ಅವನಿಗೆ ಮದುವೆ ಮಾಡಿದ್ಮೇಲೆ ನೀನು ಹೋಗ್ಬಿಟ್ಟು ಬಾ ಅಂತಾರೆ. 1 ಬ್ರಹ್ಮಚರ್ಯದಲ್ಲಿ ಇರ್ತಾನೆ, ಹೆಂಡತಿ ನಿಲ್ಬಿಡಿ. ದಿಸ್ ಈಸ್ ಹೌ ಕಾಶಿ ಯಾತ್ರೆ ಸ್ಟಾರ್ಟೆಡ್. ಈಗಲೂ ನಾಟಕದ ಥರ ಅದನ್ನು ಆಡ್ತಾರೆ. ಇವಾಗ ಎಲ್ಲಿ ಕಾಶಿ ಯಾತ್ರೆ ಬಂತು, ಯಾರು ಮಾಡ್ತಾರೆ ಇದನ್ನು, ಅವನು ಯಾವ ಡಿಗ್ರಿ ಬರ್ತದೆ. ಅದೇ ತರಹ ಕೆಲವು ಸಂಪ್ರದಾಯಗಳು ನಮ್ಮಲ್ಲಿ ಅರ್ಥ ಇಲ್ಲದೆ ಇರೋದು ಬಂದುಬಿಡುತ್ತೆ. ಆದರೆ ನಿಜವಾಗಿರೋದು ಗೃಹಪ್ರವೇಶ ನಿಜವಾದ ಅರ್ಥದ್ದು, ಅದನ್ನು ನಾವು ಮಾಡೋದಿಲ್ಲ. ಅದನ್ನು ಆ ಗೃಹಪ್ರವೇಶ ಅನ್ನೋದು ಅಲ್ಲೇ ಅಲ್ಲಿ ಹೋಗ್ಬಿಟ್ಟು ಬಂದುಬಿಡ್ತಾರೆ. ನೋ ನೋ, ಉತ್ತರ ದೇಶದಲ್ಲಿ ಮದುವೆ ಆಗೋದಕ್ಕೆ ಮೊದಲು ಆ ಅಳಿಯನಿಗೆ ಮನೆ ಸ್ವಂತ ಮನೆ ಇದೆಯೇ ಅಂತ ನೋಡಿದ ಮೇಲೆ ಮದುವೆ ಮಾಡ್ತಾರೆ. ಮೊನ್ನೆ ನಾನು ಶ್ರೀಚಂದ್ ಹಿಂದೂಜಾ ಅವರು ಹಿಂದೂಜಾ ಫ್ಯಾಮಿಲಿಯವರೊಬ್ಬರಿಗೆ ಮದುವೆ ಮಾಡ್ಸೋಕೆ ಹೋಗಿದ್ದೆ. ಆಶ್ಚರ್ಯ, ಎಲ್ಲಿ ಗೃಹಪ್ರವೇಶ ಅಂದರೆ ಮಾಥುರ್ಜಿ ಗೃಹತೋ ದೂರ ಹೇ ನಯಾ ನಯಾ ಮಕಾನೇ ಕಲ್ ಕರ್ನಾ ಹೇ ಗೃಹಪ್ರವೇಶ. ಎಲ್ಲರೂ ಬೇರೆ ಮನೆ ಮಾಡ್ತಾರೆ, ಇಲ್ಲಾಗಿದ್ದು ನೋಡಿ ಒಂದೇ ಕಡೆಯಲ್ಲಿ ಇದ್ದುಬಿಟ್ರಿ ಇವರು. ಆದ್ದರಿಂದ ಒಂದು ಸ್ವಾರಸ್ಯ ನಡೀತು. ದ್ರುಪದ ಮಹಾರಾಜ ದ್ರೋಣಾಚಾರ್ಯ ಇಬ್ಬರು ಕ್ಲಾಸ್ಮೇಟ್ಸ್ ಆಗಿದ್ದರು. ಕ್ಲಾಸ್ಮೇಟ್ಸ್ ಆಗಿದ್ದಾಗ ದ್ರೋಣ ಬಹಳ ಬಡವ, ಅವನಿಗೆ ಮದುವೆ ಆಗಿ ಒಬ್ಬ ಮಗ ಹುಟ್ಟಿದ್ದ ಅಶ್ವತ್ಥಾಮ ಅಂತ ಅವನ ಹೆಸರು. ಹೆಂಡತಿ ಸತ್ತೋಗ್ಬಿಟ್ರು, ದ್ರೋಣನ ತಂಗಿನೇ ಕೃಪಾಚಾರ್ಯ ಕೊಟ್ಟಿದ್ರು. ಕೃಪನೂ ಅಲ್ಲೇ ಕೆಲಸ ಮಾಡ್ತಾಯಿದ್ದ, ಒಳ್ಳೆ ಅರಮನೆ ಕರೆದಿದ್ರು ಎಲ್ಲ ಬುದ್ಧಿವಂತರು ಅಂತ ಒಳ್ಳೆ ಕೆಲಸ ಮಾಡ್ತಾಯಿದ್ರು. ಆ ದ್ರೋಣನಿಗೆ ಅವಮಾನ ಆದಾಗ ದ್ರುಪದನಿಗೆ ಅವನು ಹೇಳ್ದ, ಲೋ ಒಂದು ದಿನ ನನ್ನ ಶಿಷ್ಯರನ್ನು ತಯಾರು ಮಾಡಿಸ್ತೀನಿ, ನನ್ನ ಶಿಷ್ಯರನ್ನು ನೀನು ಕಳಿಸ್ಬಿಟ್ಟು ನಿನ್ನನ್ನು ರಥದ ಗಾಲಿಗೆ ಕಟ್ಬಿಟ್ಟು ದರ್ದರ್ದರ್ದರ ಎಳ್ಕೊಂಡು ಬರೋ ಹಾಗೆ ಮಾಡ್ತೀನಿ. ಹಾಗೇನ್ಬಿಟ್ಟಿದ್ರು ದ್ರೋಣಾಚಾರ್ಯ. ಅದಂದಾಗ ಏನಾಯಿತು ಅಂದರೆ ಆ ಶಿಷ್ಯರೆಲ್ಲ ಸೇರಿದಾಗ ದ್ರೋಣಾಚಾರ್ಯ ಅದನ್ನೇ ಮನಸ್ಸಲ್ಲಿಟ್ಕೊಂಡಿದ್ರು, ಈ ದ್ರುಪದನಿಗೆ ಇಟ್ಕೊಡ್ಬೇಕು ಅಂತೇಳಿ. ದ್ರುಪದ ಮಹಾರಾಜ ಅವನು ಹೇಳಿದ್ದು ಅಷ್ಟೇ, ನಿನಗೆ ಅರ್ಧ ರಾಜ್ಯನೇ ಕೊಟ್ಬಿಡ್ತೀನಿ ಅಂದ್ಬಿಟ್ಟು ಅವನು ಓದ್ತಾ ಇದ್ದಾಗ ಲೆಕ್ಕದಲ್ಲಿ ಸ್ವಲ್ಪ ಕಮ್ಮಿ ಮಾರ್ಕ್ಸ್ ಬರ್ತಾ ಇತ್ತು, ದ್ರೋಣಾಚಾರ್ಯ ಹೇಳ್ಕೊಡ್ತಾಯಿದ್ರು ಅಂತ ಕಾಣ್ತದನ್ನು ಹೇಳ್ಕೊಟ್ಟಾಗ. ನಾನು ರಾಜ್ಯ ಬಂದಾಗ ನಿನಗೆ ಅರ್ಧ ಕೊಡ್ತೀನಿ ಅಂದ್ಬಿಟ್ಟ, ನಿನ್ನ ರಾಜ್ಯ ಎಲ್ಲ ಬೇಡ, ನಾನು ಬ್ರಾಹ್ಮಣ, ನಾನೇನು ಮಾಡಲಿ ರಾಜ್ಯ ಕಟ್ಕೊಂಡು ಅಂತ ಹೇಳಿದವನು, ಒಂದು ಸ್ವಲ್ಪ ಹಾಲಿದ್ರು ಕೊಡಯ್ಯ ಮಗುಗೆ, ಪರದೇಶಿ ಅಮ್ಮ ಇಲ್ಲ ತಬ್ಬಲಿ ಆಗಿಬಿಟ್ಟಿದ್ದಾನೆ ಅಂದಾಗ, ನೀನು ಯಾರೋ ಗೊತ್ತಿಲ್ಲ ಹೋಗಯ್ಯ ಅಂದ್ಬಿಟ್ಟ ದ್ರುಪದ. ಆವಾಗ ದ್ರೋಣರಿಗೆ ಕೆಚ್ಚು ಕೋಪ ಬಂತು, ಶಿಷ್ಯರೇ 105 ಜನ ಇಲ್ಲಿದ್ದೀರಿ, ನಿಮಗೆಲ್ಲ ನಾನು ಪಾಠ ಹೇಳ್ಕೊಡ್ತೀನಿ, ನಾನು ಪಾಠವೆಲ್ಲ ಹೇಳ್ಕೊಟ್ಟು ಮುಗಿದ ಮೇಲೆ ಗುರುದಕ್ಷಿಣೆ ಕೇಳುವಾಗ ನನಗೆ ಇಷ್ಟವಾದ್ದನ್ನು ನಾನು ಕೇಳ್ತೀನಿ, ನೀವು ಯಾರು ನಡೆಸ್ಕೊಡ್ತೀರಿ ಅಂತ ಕೇಳಿದ್ರು. ಅದೇನು ದುರ್ಯೋಧನ ದುರದೃಷ್ಟ ನೋಡಿ, ಒಬ್ಬರು ಕೈ ಎತ್ತಲಿಲ್ಲ. ಅರ್ಜುನ ಎದ್ದು ನಿಂತ್ಬಿಟ್ಟ, ಗುರುಗಳೇ ನಿಮಗೇನು ಬೇಕೋ ನಾನು ಮಾಡ್ಕೊಡ್ತೀನಿ ಅಂದ್ಬಿಟ್ಟ. ಅವನು ದಿ ಬೆಸ್ಟ್ ಡಿಸೈಪಲ್ ಆಫ್ ದ್ರೋಣ ಅರ್ಜುನ. ಹಾಗಾಗಿದ್ದು ಸಮಾಚಾರ ಅದು. ಹಾಗಾದಾಗ ಎಲ್ಲ ಮುಗೀತು, ಕೋರ್ಸ್ ಎಲ್ಲ ಮುಗೀತು, ಸಮ್ಮರ್ ವ್ಯಾಕೇಷನ್ ಬಂತು.
ಹೋಗಿದ್ದು ದ್ರುಪದನ್ನು ಹಿಡ್ಕೊಂಡು ಬನ್ನಿ ಅಂತಂದರು. ಆವಾಗ ದುರ್ಯೋಧನ ನಾನು ದ್ರೋಣಾಚಾರ್ಯರ ಮೆಚ್ಚುಗೆ ಪಡಿಬೇಕು ಅಂಥೇಳಿ ಒಂದು ಐದಾರು ಜನ ಕಟ್ಕೊಂಡು ಕುದುರೆ ಒಳಗೆ ಓಡಿ ಹೋಗ್ತಾನೆ ಪಾಂಚಾಲ ನಗರಕ್ಕೆ. ಚಚ್ಚಾಕ್ಬಿಡ್ತಾರೆ ಅವನ್ನ, ಎಲ್ಲರೂ ಸೇರಿ ಅವ್ನು ಕಳಿಸ್ಬಿಡ್ತಾರೆ. ಮೀನು ಮೇಲೆ ಅರ್ಜುನ ಹೋಗ್ತಾನೆ, ದರ ಹೇಳ್ಕೊಂಡು ಬಂದ್ಬಿಟ್ಟ ದ್ರುಪದನ್ನು. ಅದು ಹೊಟ್ಟೆ ಕಿಸಿ ಬಂದ್ಬಿಡ್ತು, ಎಲ್ಲ ಇವನ ನನಗಾಗದೇ ಇದ್ದಿದ್ದು ಇವನಿಗೆ ಆಗ್ಬಿಡ್ತಲ್ಲ, ಆ ಠೊಣಪ ಭೀಮ ಇದ್ದಾನಲ್ಲ ಅವನು, ಏನೆಲ್ಲ ಶಕ್ತಿ ಇದೆ ಅವನಿಗೆ. ಈ ಹೊಟ್ಟೆ ಕಿಚ್ಚು ಶುರುವಾಗಿ ಒಂದು ದಿವಸ ಏನು ಕಥೆ ಟ್ರೆಂಡ್ ತೊಗೊಂಡು ಹೋಗ್ತಾ ನೋಡಿ, ಈ ಹೊಟ್ಟೆ ಕಿಚ್ಚೆಲ್ಲ ಹೆಚ್ಚಾಗಿ ಒಂದು ದಿವಸ ದುರ್ಯೋಧನನಿಗೆ ತುಂಬ ಆಪ್ತರು ಅಂತ ಮೂರು ಜನ ಇದ್ದರು. ಒಬ್ಬ ಮೂರ್ಖ ಆಪ್ತ, ಅವನು ತಮ್ಮ ಬೆನ್ನಲ್ಲೇ ಹುಟ್ಟಿದವನು, ಅವನು ದುಶ್ಯಾಸನ ಅಂತ. ಆ ದುರ್ಯೋಧನ ಏನಂದರೆ ಅದನ್ನು ಮಾಡ್ತಾನೆ, ತಲೆ ಇಲ್ಲ ಅವನಿಗೆ, ಯೋಚನೆ ಮಾಡೋದಿಲ್ಲ ಏನಂತ. ಇನ್ನೊಬ್ಬ ಕರ್ಣ, ಅವನಿಗೆ ಆಪ್ತ, ಕರ್ಣನನ್ನು ಕೊಂಡ್ಕೊಂಡು ಬಿಟ್ಟಿದ್ದ, ಎ ಸಾರ್ಟ್ ಆಫ್ ಸ್ಲೇವ್. ಕರ್ಣ ಅವನಿಗೆ ಗುಲಾಮಂಥರಾಗಿದ್ದ, ಗುಲಾಮರಿಗೆ ಸ್ವಾತಂತ್ರ್ಯ ಇರೋದಿಲ್ಲ ನಮ್ಮಲ್ಲಿ, ದೇಶದಲ್ಲಿ ಸದ್ಯ ಬರಲಿಲ್ಲ ಅದು. ಬ್ರಿಟಿಷ್ನವರು ಆಫ್ರಿಕನ್ನೆಲ್ಲ ಗುಲಾಮರನ್ನು ಮಾಡ್ಕೊಂಡಿದ್ರು, ಅವ್ರನ್ನೆಲ್ಲ ಗುಲಾಮರು ಮಾಡಿ ಅವ್ರ ಬೆನ್ನ ಮೇಲೆ ಒಂದು ಬರೆ ಎಳೆದ್ಬಿಟ್ಟು, ದಿ ರೂಟ್ಸ್ ಅಂತ ಒಂದು ಫಿಲ್ಮು ಸೌತ್ ಆಫ್ರಿಕಾದಲ್ಲಿ, ಆ ಕಪ್ಪು ಜನ ಮಾಡಿರೋದು ನೀವು ನೋಡಿದಿರೋ ಏನೋ, 30-40 ವರ್ಷದಿಂದ ಆಗಿದ್ದು. ಆ ಗುಲಾಮರ ಮೇಲೆ ಬರೆ ಎಳೆದ್ಬಿಟ್ಟು ಅವ್ರನ್ನ ಆಜೀವ ಪರಿ ಅಂತ ಅವ್ರು ಹೇಳ್ದಾಗ ಕೇಳಬೇಕೇ ಆಗಿತ್ತು. ಬಹಳ ಭಾರಿ ಘೋರವಾದ ಹಿಂಸೆ ಕೊಟ್ಬಿಟ್ರೆ ಅವರಿಗೆ. ಆ ಬ್ರಿಟನ್ನಲ್ಲೇ ಮತ್ತೊಬ್ಬ ಹುಟ್ಕೊಂಡು ಪ್ರೈಮ್ ಮಿನಿಸ್ಟರ್ ಆಗ್ಬಿಟ್ಟು ಅದನ್ನು ತೆಗೆದಾಕ್ಬಿಟ್ಟ ಅವನು. ಇನ್ ದ್ಯಾಟ್ ವೇ ಕರ್ಣ ವಾಸ್ ಆಲ್ಮೋಸ್ಟ್ ಲೈಕ್ ಎ ಗುಲಾಮ ಸ್ಲೇವ್. ಅವನು ಏನು ಹೇಳಿದ್ರೂ ಮಾಡಿ ಅವನನ್ನು ತೃಪ್ತಿಪಡಿಸೋಕ್ಕೋಸ್ಕರ ಅವನ ಕೆಟ್ಟ ಯೋಚನೆಗಳನ್ನೆಲ್ಲ ಪುಷ್ಟಿ ಕೊಟ್ಟು ಮಾತಾಡ್ಬಿಟ್ಟ ಕರ್ಣ. ಮತ್ತೊಬ್ಬ ಶಕುನಿ ಸ್ವಾಮಿ ಬಂದ, ಅಮ್ಮ ಜೊತೇಲಿ ಅಮ್ಮ ಮದುವೆ ಆದಾಗ ಬಂದವನು ಬಂದ, ಅಲ್ಲೇ ಜಾಂಡು ಹುಡುಗ, ಅಲ್ಲೇ ಅವನು ಹೊರಗೇ ಇಲ್ಲ. ಈ ಮೂರು ಜನರನ್ನ ತನ್ನ ಆಪ್ತರನ್ನಾಗಿ ಇಟ್ಕೊಂಡ ದುರ್ಯೋಧನ. ಅವನು ರಾಜ, ಅವನು ರಾಜನಿಗೆ ಆಪ್ತಿರಬೇಕಲ್ಲ, ಆಪ್ತರಿದ್ದರೆ ಅವನು ಪೂರ್ತಿ ನಂಬಿಬಿಡ್ತಾರೆ ಅವರು. ಆ ಮೂರು ಜನ ಅವನಿಗೆ ನಿಷ್ಠೆಯಿಂದ ಇರ್ತಾರೆ, ವಾಟ್ ಎವರ್ ಇಟ್ಟು ಅವನು ಏನು ಮಾಡಿದ್ರೂ ಅದರಿಂದ ಗೋಜಿಲ್ಲ. ಹೊರಗಡೆ ಇವರು ಏನು ಜಡ್ಜ್ ಮಾಡಬಹುದು, ಅವ್ರು ಪ್ರಾಣ ಕೊಡೋಕ್ಕೆ ಸಿದ್ಧವಾಗಿರ್ತಾರೆ. ಇನ್ ಸಮ್ ವೇ ಆರ್ ಅದರ್ ದೇ ಆರ್ ಒಬ್ಲೈಜ್ಡ್ ಟು ದುರ್ಯೋಧನ ದಿ ಕಿಂಗು. ಹೀಗಾಗಿ ಅವರು ಸಭೆ ಸೇರಿಸ್ತಾನೆ, ಮಾತಾಡ್ತಾನೆ, ಕೇಳಿ ಗಮನ ಇಟ್ಟು ಕೇಳಬೇಕು. ಆ ಮೂರು ಜನ ಸಭೆ ಸೇರಿದಾಗ, ನಮ್ಮ ಕೈಯಲ್ಲಿ ಆಗದೇ ಇದ್ದನ್ನು ಈ ನೀಚ ಮಾಡಿಬಿಟ್ಟ, ಆ ದ್ರುಪದನ್ನು ಕಟ್ಟಿ ಎಳೆದು ತಂದುಬಿಟ್ಟ, ಓಹೋ ಹೀಗೆ ಬಿಟ್ಟರೆ ನಮ್ಮನ್ನು ಇವರು ತುಳಿದು ಹಾಕಿಬಿಡ್ತಾರೆ ಅನ್ನೋ ಮಾತ್ಸರ್ಯ ಹುಟ್ಕೊಳ್ತು. ಒಂದು ದಿವಸ ಸುಯೋಧನನು ನಿಜ ಮಂದಿರದೊಳು ಏಕಾಂತದಲ್ಲಿ ಮನನೊಂದು ನುಡಿದನು, ಶಕುನಿ ಕರ್ಣ ಜಯದ್ರಥಾದ್ಯರಿಗೆ. ಜಯದ್ರಥ ಅನ್ನೋನು ಅವನ ತಂಗಿ ಗಂಡ, ಅವನು ಈ ದುಷ್ಟ ಚತುಷ್ಟ ಇರಲು ಸೇರಲಿಲ್ಲ ಅವನು, ಆದರೆ ಇವರು ಎಲ್ಲರಿಗಿಂತ ದುಷ್ಟ ಅವನು, ಮಹಾದುಷ್ಟ ಅವನು. ಒಟ್ಟಲ್ಲಿ ಕೆಟ್ಟವರು ಸೇರಿಕೊಂಡಿದ್ದ. ಆದರೆ ಈ ನಾಲ್ಕು ಜನ ಮಾತ್ರ ಆಪ್ತರು, ಅವನು ಏನು ಡಿಸ್ಕಸ್ ಮಾಡಬೇಕಾದ್ರೂ ಈ ನಾಲ್ಕು ಜನರ ಹತ್ರ ಮಾಡ್ತಾ ಇದ್ದ. ಜಯದ್ರಥ ಎಲ್ಲರೂ ಇದ್ದಾರೆ, ಹಾಗಿದ್ರು ಅವನು ತಂಗಿ ಗಂಡ ತಾನೇ, ಅವನು ಇದ್ದಾನೆ. ಅಂದು ಕೇಳಿದ್ರು ಏನಾಯ್ತು ಗೊತ್ತಾಯ್ತೋ ಅನ್ನೋ ಹಾಗೆ, ಅಂದು ಭೀಮಾರ್ಜುನರು ದ್ರುಪದನ ತಂದು ದಕ್ಷಿಣೆಯಿತ್ತು ಗುರುವಿಗೆ ಸಂದರೆಯೇ. ಅಂದು ಭೀಮಾರ್ಜುನರು ದ್ರುಪದನ ತಂದು ದಕ್ಷಿಣೆಯಿತ್ತು ಗುರುವಿಗೆ ಸಂದರೈ, ಸಮರದಲ್ಲಿ ಪರಿಭವವಾಯಿತು ತನಗೆ, ಸಮರದಲ್ಲಿ ಪರಿಭವವಾಯಿತು ತಮಗೆಂದ. ನೋಡಿದ್ರೋ, ದ್ರುಪದನ ಹತ್ರ ಹೋದಾಗ ನಮಗೆ ಪರಾಭವ ಆಯಿತು, ಅವರು ಗೆದ್ದರು. ಆ ಬಾಗಿಲೆಲ್ಲ ಹಾಕಿ ಅಂತ ರಹಸ್ಯವಾಗಿ ಹೇಳ್ತಾ ಇದ್ದಾನೆ ಮಾವ. ಏನು ದುರ್ಯೋಧನ, ಕಬ್ಬಿನ ತೋಟದಲ್ಲಿ ನಸ್ಕೂನಿಕಾಯಿ ಚೆನ್ನಾಗಿರೋದಿಲ್ಲ. ಹೇಗೆ ಶುರು ಮಾಡ್ತಾನೆ ನೋಡಿ ಅವನು, ಕಬ್ಬಿನ ತೋಟದಲ್ಲಿ ನಸ್ಕೂನಿಕಾಯಿ ಚೆನ್ನಾಗಿರೋದಿಲ್ಲ, ಮಾವಿನ ತೋಪಿನಲ್ಲಿ ಬೊಬ್ಬಳಿ ಮುಣ್ಣು ಚೆನ್ನಾಗಿರೋದಿಲ್ಲ. ಇವರು ಕಬ್ಬಿನವರು, ಮಾವನವರು, ನಸ್ಕೂನಿ ಬೊಬ್ಬಳಿ ಹುಳ್ಳು ಅವರು. ಅವರಿರೋ ತನಕ ನನಗೆ ಸೌಖ್ಯ ಇಲ್ಲ. ಲುಕ್ ಇಟ್ ದಿ ವೇ ಹಿ ಪ್ರೆಸೆಂಟ್ಸ್ ದಿ ಕೇಸ್. ರಾಜಕಾರಣಿಗಳು ಓದಬೇಕ್ರಿ ಇದನ್ನು, ಇನ್ನೊಬ್ಬನಿಗೆ ದ್ರೋಹ ಮಾಡೋದನ್ನು ಭಾಳ ಚೆನ್ನಾಗಿ ಕಲಿತಾರೆ ಇವರು. ಅನ್ಫಾರ್ಚುನೇಟ್ಲಿ ಓದೋಲ್ಲ, ಅದಕ್ಕೆ ಎಕ್ಸ್ಪೋಸ್ ಆಗಿಬಿಡ್ತಾರೆ ಬೇಗ ಬೇಗ. ನಾನು ಸತ್ಯವಾಗಲೂ ಹೇಳ್ತಾ ಇದ್ದೀನಿ ನಿಮಗೆ, ಈ ಜಾಗವನ್ನು ಅವ್ರು ಓದಿದರೆ ಖಂಡಿತ ಪಕ್ಕಾ ಪಾಕಡಗಳಾಗ್ತಾರೆ. ಇವಾಗ ಲೂಸು ಇಲ್ಲದವ್ರಿಗೆ ಸಿಗಾಕೋತಾ ಇದ್ದರೆ ಲೋಕಾಯುಕ್ತರಿಗೆಲ್ಲ ಕೋಟಿ ಕೋಟಿ ಅಂತ. ಶಕುನಿನ ಓದಬೇಕವರು, ಶಕುನಿ ಹತ್ರ ತಂತ್ರ ಕೇಳ್ತಾ ಇದ್ದಾನೆ, ಇವ್ರ ಹತ್ರ ನಾನು ಇರೋಕ್ಕಾಗೋಲ್ಲ, ಏನು ಮಾಡಲಿ ಇವಾಗ, ಏನು
ಮಾವಾ ನನ್ನ ಸಲಹೆ ಒಂದಿದೆ ವನಜ ವನದಲ್ಲಿ ತುರುಚೆ ಕಬ್ಬಿನ ಬನದಿ ಕಡಸಿಗೆ ಚೂತಮಯ ಕಾನ ನದಿ ಬೊಬ್ಬುಲಿ ಭೀಮಸೇನನ ಇರವು ತಮ್ಮೊಳಗೆ ಈ ಅರ್ಜುನ ಈ ಭೀಮ ಇವರನ್ನು ಸಹಿಸಿಕೊಂಡು ನಾನಿರೋಕ್ಕೆ ಸಾಧ್ಯ ಇಲ್ಲ ಮಾವ ಮಾವ ಏನಪ್ಪ ಆ ಧರ್ಮರಾಜನೇ ಸಿಂಹಾಸನದ ಮೇಲೆ ಕೂತ್ಕೊಂಡು ರಾಜ್ಯ ಆಳ್ಲಿ ನಾನು ನನ್ನ ಪಾಡಿ ಕಾಡಿಗೆ ಹೋಗ್ತೀನಿ ಇದು ಈ ತಂತ್ರ ದುರ್ಯೋಧನಲ್ಲಿ ಕಾಮನ್ ಆಗಿತ್ತು ನಮ್ಮಲ್ಲಿ ಕೆಲವರಲ್ಲಿ ಇರುತ್ತೆ ಇದು ಊಟ ಮಾಡೋಲ್ಲ ಉಪವಾಸ ಸತ್ತುಬಿಡ್ತೀನಿ ಪ್ರಪಂಚವೇ ಮುಳುಗೋಗುತ್ತೆ ಅನ್ನೋ ಹಾಗೆ ತಾಯಿ ತಂದೆ ಇರ್ಬಂದು ನನ್ನಪ್ಪ ನನ್ನ ಕಂದ ತಿನ್ನೋ ನೀನು ಸತ್ತೋಗ್ಬಿಟ್ರೆ ಕಷ್ಟ ಆಗುತ್ತೆ ಹೋದ್ರೆ ಹೋಗಯ್ಯ ಅಂತ ಯಾರೂ ಅನ್ನೋದಿಲ್ಲ ದಟ್ ಇಸ್ ಓಲ್ಡ್ ಟ್ರಬಲ್ ಈ ಹೆದರಿಸ್ಕೊಂಡು ಸಾಯ್ತೀನಿ ಸಾಯ್ತೀನಿ ಇದು ಇದು ಈ ಹೇಳಿ ಇವನು ದುರ್ಯೋಧನ ಹೇಗೆ ಹೇಳ್ತಾನೆ ನೋಡಿ ನಾನು ಇರೋದಿಲ್ಲ ನನಗೆ ಬೇಕೇ ಇಲ್ಲ ಅಂತಾರೆ ಅಯ್ಯೋ ಎಷ್ಟು ಜನ ಕರ್ಗ್ಬಿಡ್ತಾರೆ ಅಂತ ನಾನು ನಿಜವಾಗಿ ನಡೆದಿದ್ದು ಒಬ್ಬ ಹುಡುಗ ಮನೇಲಿದ್ದ ಪಾಪ ಮದುವೆ ಅವ್ರ ಮನೇಲಿ ಆ ಮದುವೆ ದಿನ ಅವನು ಜಪಾನಿಗೆ ಹೋಗಬೇಕು ಅಂತ ಎಲ್ಲರೂ ಹೋಗ್ತಾರೆ ಹುಡುಗರು ನಾನು ಹೋಗಬೇಕು ಅಂತ ಹಠ ಹಿಡಿದ್ಬಿಟ್ಟ ಪಾಪ ಬಡವರು ಜಪಾನಿಗೆ ಹೋಗಿ ದುಡ್ಡಿರಬೇಕಲ್ಲ ಅಪ್ಪನ ಹತ್ರ ದುಡ್ಡು ಕೊಡಿಸು ಇಲ್ಲದೆ ನಾನು ಊಟ ಮಾಡೋಲ್ಲ ಅಂತ ಹೇಳಿಬಿಟ್ಟು ಮದುವೆ ಮನೇಲಿ ಹಾಲಲ್ಲಿ ಬಟ್ಟೆನೆಲ್ಲ ಒಂಥರ ಶವಾಕಾರದಲ್ಲಿ ಸುತ್ತಾರಲ್ಲ ಹಾಗೆ ಬಟ್ಟೆನ ಹೊಂದ್ಕೊಂಡು ಒಂದು ಪಂಚೆನ ಹೊಂದ್ಕೊಂಡು ಮಲ್ಕೊಂಡ್ಬಿಟ್ಟ ಎಲ್ಲರೂ ಏನು 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 ಅಂತ ಕೇಳ್ತಾ ಇದ್ರು ನಾನು ಹೋದೆ ಏನು ಅಂತ ನಂಗೆ ತುಂಬ ಸಂಕಟ ಆಯಿತು ಏನಿದೆ ಹೀಗೆ ಮಾಡ್ತಾಯಿದ್ದಾನೆ ವಯಸ್ಸಿಗೆ ಬಂದು ಹುಡುಗ ಅಂತ ಅವನು ಪಂಚೆ ಸರಿಯಾಗಿ ಇಲ್ಲಿಗೆ ಬಂದಿತ್ತು ನಾನು ಹೇಳಿದೆ ಅವ್ರ ಅಮ್ಮನಿಗೆ ಮೊದಲು ಪಂಚೆಯನ್ನು ಹರಿದ್ಬಿಟ್ಟು ಕಾಫಿ ಹಾಕಿ ಅವ್ರ ಬಾಯಲ್ಲಿ ಆಮೇಲೆ ಸರಿಯಾಗ್ತಾನೆ ಅವನು ಮುಂದೆ ನಾನು ಆದರೆ ಅವನು ಹಾಗೆ ರಂಪ ಮಾಡಿಬಿಟ್ಟ ದಿಸ್ ಈಸ್ ಹೌ ಈ ಟೆಕ್ನಿಕ್ ದುರ್ಯೋಧನ ಮಾಡ್ತಾನೆ ರೀ ರಾಜನಾಗಿದ್ದವನದನ್ನು ಇನಿತು ಪಾರ್ಥನ ಮೇಲೆ ಯಮಳ ರಾಜಿ ನುಗಿನಲಿ ಜಾರೆನು ಅಷ್ಟೇ ಯುಧಿಷ್ಠಿರ ಜನಪನಾಗಲಿ ಮೇಣು ಮಾಣಲಿ ಭೀತಿ ಇಲ್ಲೆಂದ ಮಾವ ಇವ್ರ ಹತ್ರ ನಾವು ಜಗಳ ಆಡೋಣವೆ ನಮ್ಮನ್ನೇ ಗುದ್ದು ಹಾಕ್ಬಿಡ್ತಾರೆ ಅವರು ಇವರು ತುಂಬ ಬಲಿಷ್ಠರು ಜಗಳ ಆಡಿ ನಾವು ಗೆಲ್ಲೋದು ಅನ್ನೋ ಪ್ರಶ್ನೆ ಬರೋದೇ ಇಲ್ಲ ಅವರು ಬಲಿಷ್ಠರು ಆಗಲೇ ದೇ ಹ್ಯಾವ್ ಪ್ರೂವ್ಡ್ ದೆಮ್ಸೆಲ್ಸ್ ದಟ್ ದೇ ಆರ್ ಬೆಟರ್ ದ್ಯಾನ್ ಅಸ್ ನಮಗಿಂತ ಉತ್ತಮರು ಅಂತ ಪ್ರೂವ್ ಮಾಡಿದ್ದಾರೆ ಹುದು ನಡೆಯ ದಿವರೊಡನೆ ನಮ್ಮಲಿ ಕದನವೇ ಕೈಗಟ್ಟುವುದು ಕಾದಿದೊಡೆ ಹೆಬ್ಬಲಬಹುದು ದುರ್ಬಲ ದೈವಗತಿ ಬೇರೆ ಮಾವ ಮಾವ ಮಾತಾಡು ನೋಡಿ ಅವನು ಮಾವ ಎಂಥ ಘೋರ್ ವಿಷ ಕೊಟ್ಟೆ ಆ ಪಾಪಿಗೆ ಸತ್ನೇನ್ರಿ ಸತ್ನೆ ಎದ್ದು ಬಂದ್ಬಿಟ್ಟ ಗುಡಪ್ಪತ್ತ ನದಿಗಳ ರಳೆಯ ಘಾಸು ನವ ವಿಷವು ಉದರ ದೀಪನ ಚೂರ್ಣವು ನದಿಗಳ ರಳೆಯ ಘಾಸು ನವ ವಿಷ ಉದರ ದೀಪನ ಚೂರ್ಣವು ಆವಂಗದಲ್ಲಿ ಸಾಪತ್ನರಲಿ ಸದರವ ಕಾಣೆನು ತಾನೆಂದ ಭೇಷ್ ಭೇಷ್ ಎಂಥ ವಿಷ ಅಂದರೆ ಸೈನೈಡ್ ಇದ್ದ ಹಾಗೆ ಸೈನೈಡ್ ಅಂದರೆ ಗೊತ್ತಲ್ಲ ನಿಮಗೆ ಈ ಸಿಂಹಳದಲ್ಲೆಲ್ಲ ಕೆಲವರು ಎಲ್ ಟಿ ಟಿ ಅಂತ ಇರ್ತಾರೆ ಅವರೆಲ್ಲ ಇದ್ದವ್ರು ಟೈಗರ್ಸ್ ಅವರೆಲ್ಲ ಹಿಡಿಯೋಗಿ ಬಂದಿರೋ ತಕ್ಷಣ ಅವ್ರು ಸೈನೈಡ್ ಡಬ್ಬಿಲಿ ಇಟ್ಕೊಂಡಿರ್ತಾರೆ ಅದೊಂದು ಸಣ್ಣ ನಶ್ಯದ ಹಾಗೆ ಒಂದಿಷ್ಟು ತಾಕ್ಸಿದ್ರೆ ಸಾಕು ಸತ್ತು ಹೋಗ್ಬಿಡ್ತಾರೆ ಒಳಗಡೆ ಕುಯ್ಕೊಂಡು ಹೋಗ್ಬಿಡುತ್ತೆ ಗಾಜನ್ನು ಒಳಗಡೆ ಹಾಕ್ದಾಗ ಹೋಗುತ್ತೆ ಅದು ಭಯಂಕರವಾದಂಥ ವಿಷ ಇವನು ಹೇಳ್ತಾ ಇದ್ದಾನೆ ಘೋರವಾದ ವಿಷ ನೋಡಿದ್ರೆ ಕಣ್ಣು ಕೋರೈಸಿ ಹೋಗಬೇಕು ಅಂಥ ವಿಷವನ್ನು ಕೊಟ್ಟು ಕಜ್ಜಾಯ ಹಾಕಿದರೆ ಅವನು ಎದ್ದು ಬಂದುಬಿಟ್ಟ ಅವನು ಇಂಥ ಅವನು ಇರೋವಾಗ ನಾನು ಹೇಗೆ ಬದುಕಿರಲಿ ನಾನು ಹೇಗೆ ಬದುಕಿರಲಿ ನಾನು ಜಿಯಾ ಯಾಕೆ ಇಷ್ಟು ದುಗುಡ ನಿಮಗೆ ಅಯ್ಯ ಛ ಏನು ಎಳೆ ಮಗು ಹಾಗೆ ಮಾಡ್ತೀರಿ ನಾನಿಲ್ವೇ ಇಲ್ಲಿ ಬಲಿ ಹಾಕ್ಬಿಡ್ತೀನಿ ಅವ್ರನ್ನೆಲ್ಲ ಕರ್ಣ ಯಾಕಪ್ಪ ಹೇಳಬೇಕಾಗಿತ್ತಿದೆ ನಾವು ಮಾತು ಯು ಹ್ಯಾವ್ ಟು ಸ್ಟಡಿ ದಿ ಕ್ಯಾರೆಕ್ಟರ್ಸ್ ಕರ್ಣನ ಮಾತು ನೋಡಿ ಹೇಗಿದೆ ದುಗುಡವೇತಕ್ಕೆ ಜೀಯಾ ದುಗುಡ ಯಾತಕ್ಕೆ ಜೀಯಾ ಯಾಕೆ ನೀವು ಹೀಗೆ ಒದ್ದಾಡ್ತಾ ಇದ್ದೀರಿ ಡೊಂಬಿನ ಜಗಳವನು ತೆಗೆದು ಅರಿನೃಪರ ಸುಂಟಗೆಯ ನಾಯಿಸುವೆನು ಅವರ ತನುವನು ಯುದ್ಧ ರಂಗದಲ್ಲಿ ದಿಗುಬಲಿಯ ಕೊಡಿಸುವೆನು ಸಾಕು ಇನ್ನೊಗುಮಿಗೆಯ ಚಿಂತಾಂಗನೆಯನು
ಒಲಗಿಸದಿರೂ ಕುರುರಾಯ ಚಿತ್ತೈ ಸಂದನ ಕರ್ಣ ಗಮನ ಇಟ್ಟು ಕೇಳಿ ನೀವು ಐ ಆಮ್ ಸಾರಿ ವಿತ್ ಆಲ್ ಡ್ಯೂ ಹ್ಯುಮಿಲಿಟಿ ನಿಮ್ಗೆ ಹೇಳ್ತಾ ಇದ್ದೀನಿ ಕಥೆ ನಿಧಾನವಾಗಬಹುದು ನಿಮಗೆ ಆದರೆ ಬಿಟ್ವೀನ್ ದಿ ಲೈನ್ಸ್ ನಾವು ಓದಬೇಕು ಯಾವುದೇ ಕಾವ್ಯವನ್ನು ಹಾಗೆ ಓದಿ ಅದನ್ನು ಅರ್ಥ ಮಾಡಿಕೊಂಡಾಗ ನಮಗೆ ಆ ಕ್ಯಾರೆಕ್ಟರ್ಸ್ ಬಗ್ಗೆ ಒಂದು ಕಲ್ಪನೆ ಬರುತ್ತೆ ಕನ್ಸಿಸ್ಟೆನ್ಸಿ ಆ್ಯಂಡ್ ಇನ್ಕನ್ಸಿಸ್ಟೆನ್ಸಿ ಅಂತ ಎರಡು ಮಾತಿದೆ ಇಂಗ್ಲೀಷ್ನಲ್ಲಿ ಅಂದರೆ ಒಬ್ಬ ಮನುಷ್ಯ ಯಾವುದೋ ಒಂದು ಧರ್ಮದ ಪಥ ಹಿಡಿದರೆ ಅಥವಾ ಅಧರ್ಮದ ಪಥ ಹಿಡಿದರೆ ಥ್ರೂಔಟ್ ಅದನ್ನೇ ಹಿಡಿದಿರ್ತಾನೆ ಅವನು ಎಲ್ಲೂ ವ್ಯತ್ಯಾಸ ಮಾಡೋಲ್ಲ ವ್ಯತ್ಯಾಸ ಮಾಡಿದರೆ ಏನೋ ಮೋಸಕ್ಕೆ ಮಾಡಿದ್ದಾನೆ ಅಂತ ಅರ್ಥ ಅದು ಇದು ಗ್ಯಾರಂಟಿ ಇದು ಇಲ್ಲಿ ಆ ಮಾತನ್ನು ನಾವಿಲ್ಲಿ ಗಮನಿಸಬೇಕು ಕರ್ಣ ಹೇಳ್ತಾ ಇದ್ದಾನೆ ನಾನು ಅವ್ರನ್ನೆಲ್ಲ ಬಗ್ಗೆ ಬಂದುಬಿಡ್ತೀನಿ ಯಾಕೆ ಚಿಂತೆ ನಿಮಗೆ ಬಲಿ ಹಾಕ್ಬಿಡ್ತೀನಿ ಕರ್ಣ ಹೇಳೋ ಮಾತು ಪ್ಲೀಸ್ ರಿಮೆಂಬರ್ ದಿಸ್ ಒನ್ ಕರ್ಣ ನಮಗೆ ಥ್ರೂಔಟ್ ಬರ್ತಾನೆ ಮಹಾಭಾರತದಲ್ಲಿ ಕೊನೆವರೆಗೂ ಬರ್ತಾನೆ ನಾವು ಮಹಾಭಾರತನ ಪೂರ್ತಿ ಕೇಳೋವಾಗ ನಿಮ್ಗೆ ಗೊತ್ತಾಗುತ್ತದು ಇಲ್ಲಿ ಈ ಮಾತನ್ನು ಅಂತ ಇದ್ದಾನೆ ಇವನು ಚಿಂತಾಂಗನಯನು ಒಲಗಿಸದಿರು ನೀನು ಯಾಕೆ ಚಿಂತೆ ಮಾಡ್ತಾ ಇದೆಯಾ ನಾನಿದ್ದೀನಿ ಇವಾಗ ಸಪೋಸಿಂಗ್ ಕರ್ಣ ಬಾಯಿ ಮುಚ್ಕೊಂಡಿದ್ದ ಅಂದರೆ ಏನಾಗ್ತಾ ಇತ್ತು ಹೇಳಿ ಏನೂ ಆಗ್ತಾ ಇರಲಿಲ್ಲ ದುರ್ಯೋಧನ ಭಯ ಹೆಚ್ಚಾಗ್ತಾ ಇತ್ತು ಅವನು ಇವಾಗ ಹೆದರಿಕೆ ಆಯಿತು ಪಾಂಡವರು ಬಲಿಷ್ಠರಾಗಿದ್ದಾರೆ ಇವ್ರು ನಮ್ಮನ್ನು ಬಿಡೋದಿಲ್ಲ ಅಂತ ಕೋ ಯೋಚನೆ ಮಾಡಬೇಡ ನೀನು ಡೋಂಟ್ ಯು ವರಿ ನಾನಿಲ್ವೇ ಅವ್ರನ್ನೆಲ್ಲ ಮುಗಿಸಿ ಬಂದುಬಿಡ್ತೀನಿ ನಾನು ಹೊಡೆದು ಚೆಂಡಾಡಿ ರಿಪುಗಳ ಗಡನವನ್ನು ಯಮರಾಜಧಾನಿಗೆ ಕಳಿಸುವೆನು ಕಳಿಸ್ಬಿಡ್ತೀನಿ ಅವ್ರನ್ನ ನಾನು ದುರ್ಯೋಧನ ಯಾಕೆ ಯೋಚನೆ ಮಾಡ್ತೀಯಾ ಹೊಡೆ ಚೆಂಡಾಡಿ ರಿಪುಗಳ ಗಡನವನು ಯಮರಾಜಧಾನಿಗೆ ನಡೆಸುವೆನು ನೀನೋಡುತ್ತಿರೋ ಸಾಕು ಒಂದು ನಿಮಿಷದಲ್ಲಿ ಕೊಡು ತನಗೆ ನೇಮವನು ದೊಗುಡವ ಬಿಡು ಮನಸ್ಸಿನ ಕಂದು ಕುಂದನು ಹಿಡಿಯದಿರು ಕುರುರಾಯ ಮನಸ್ಸಿನ ಕಂದು ಕುಂದನು ಹಿಡಿಯದಿರು ಚಿತ್ತೈ ಸಂದನ ಕರ್ಣ ಕೇಳು ತಂದಾಗ ಕರ್ಣ ದುರ್ಯೋಧನ ಹಾಗಂತ್ಯ ಅಂದ ದುರ್ಯೋಧನ ಮನುಷ್ಯ ತುಂಬ ಆಶ್ಚರ್ಯ ಆಗುತ್ತೆ ಇಟ್ಸ್ ಕಾಮನ್ ವಿತ್ ಆಲ್ ಆಫ್ ಅಸ್ ಅವನ ಮನಸ್ಸನ್ನು ಹೇಗೋ ಮಾಡಿ ಗೆಲ್ಲೋದಕ್ಕೋಸ್ಕರ ಏನೆಲ್ಲ ಮನುಷ್ಯ ತಂತ್ರ ಮಾಡ್ತಾನೆ ಅಸತ್ಯದ ಹಾದಿಯನ್ನು ಹಿಡಿದುಬಿಡ್ತಾನೆ ಸ್ವಾಮಿ ಸತ್ಯದ ದಾರಿಯನ್ನು ಬಿಟ್ಟುಬಿಡ್ತಾರೆ ದುರ್ಯೋಧನನಿಗೆ ಕರ್ಣ ಹೇಳಿದ ಮಾತು ಏನೋ ತನಗೆ ಅವನು ಸಾಕಾಗಲಿಲ್ಲ ಅಂತ ಕರ್ಣನಿಗೆ ಅನಿಸಿದೆ ಆ ಮಾತಿನ ಟೆಕ್ನಿಕ್ಕನ್ನು ಹೇಗೆ ಹೊರಳಿಸ್ತಾನೆ ನೋಡಿ ಅವನಿಗೆ ಅನ್ನಿಸ್ತು ಮುಖ ನೋಡಿದ್ರೆ ಗೊತ್ತಾಗುತ್ತಲ್ಲ ಯಾಕೋ ಇವಾಗ ನೀವು ಹ್ಞೂ ಹ್ಞೂ ಅಂತ ಇರ್ತೀರಿ ಆ ಮುಖದ ರಿಯಾಕ್ಷನಲ್ಲಿ ಇವನು ನಮಗೆ ಅಂತಾನೋ ಇಲ್ಲೋ ಸರಿ ಅಂತಾನೋ ಗೊತ್ತಾಗುತ್ತೆ ಭೇಷ್ ಭೇಷ್ ಅಂದರೆ ಪರವಾಗಿಲ್ಲ ಹಾಗಂತ್ಯ ಅಂತ ದುರ್ಯೋಧನ ಅಂದರೆ ದುರ್ಯೋಧನ ನಾನು ಇಷ್ಟೇ ಅಲ್ಲ ಹೇಳೋದು ದೊಡ್ಡವರಿದಾರಲ್ಲ ಇಬ್ಬರು ಭೀಷ್ಮ ದ್ರೋಣರವರು ಮುದಿಯ ಇಬ್ಬರು ಮುದುಕರು ನೀನು ಕೊಡೋ ಸಂಬಳ ತಿಂದು ಆರಾಮಾಗಿ ಮಲ್ಕೊಂಡಿದ್ದಾರೆ ನಿನಗೇನು ಸಹಾಯ ಮಾಡೋಲ್ಲ ಅವರು ತಲಪ್ರತಿಷ್ಠೆ ನೋಡಿ ಹೇಗೆ ಹೇಳ್ತಾ ಇದ್ದಾರೆ ಅವನು ವಿದುರ ಭೀಷ್ಮಾದಿಗಳು ನಿನ್ನ ಯಸದನದೊಳಗೊಂಡುಟ್ಟು ಪರರಭ್ಯುದಯವನೇ ಬಯಸುವರು ದೋರುವರೆಮ್ಮ ಹೇಳ್ತಾ ಇದ್ದೆ ನೋಡಿ ಭೀಷ್ಮ ದ್ರೋಣರು ಪಾಂಡವರು ಪಕ್ಷಪಾತಿಗಳು ಕಾರಣ ಅವರು ಧರ್ಮಭೀರುಗಳು ಒಳ್ಳೆ ಮನುಷ್ಯರು ಯಾರಿಗೆ ಪಕ್ಷಪಾತಿಗಳಾಗ್ತಾರೆ ಧರ್ಮದ ಕಡೆ ಹೋಗ್ತಾರೆ ಕೃಷ್ಣ ಯಾರ ಕಡೆ ಇದ್ದ ಅವನೇನು ಮಹಾ ಅತ್ತೆ ಮಕ್ಕಳು ಅಂತ ವಿಶೇಷವಾದ ಪ್ರೀತಿನೇ ಪಾಂಡವರ ಮೇಲೆ ಇನ್ನೊಬ್ಬನ ಅತ್ತೆ ಮಗನ ಸಾಯಿಸಲಿಲ್ವೆ ಅವನೇ ಕೃಷ್ಣನಿಗೆ ಹಾಗೇನು ಇರಲಿಲ್ಲ ಅವನಿಗೆ ಧರ್ಮ ಪಕ್ಷಪಾತಿ ಅವನು ಯಾವ ಕಡೆ ಧರ್ಮ ಇದೆ ಆ ಧರ್ಮದ ಕಡೆ ಹೋಗ್ತಾನೆ ಅದೇ ಅಲ್ಲೇ ಇರೋದು ಕೃಷ್ಣ ಎತ್ರ ಧರ್ಮ ತತ್ರ ಕೃಷ್ಣ ಎತ್ರ ಕೃಷ್ಣ ತತ್ರ ಜಯ ಆ ಮಾತನ್ನು ಕೊನೇ ತನಕ ನಾವು ನೋಡ್ತೀವಿ ಅವನಿಗೆ ಧರ್ಮರಾಜನಿಗೆ ಒಂದ್ಸಲ ಹೇಳ್ಬಿಡ್ತಾನೆ ಧರ್ಮರಾಜ ನಿನ್ನ ಮೇಲೆ ಭಾಳ ಗೌರವ ಇದೆ ನನಗೆ ನೀನು ತಪ್ಪಿದರೆ ನೀನು ಶಿಕ್ಷೆ ಪಡೀತೀಯ ಅಂತಂತಾನೆ ಕೃಷ್ಣ ದಟ್ ವಾಸ್ ಕೃಷ್ಣ ಇಲ್ಲಿ ಭೀಷ್ಮದ್ರೋಣರಿಗೆ ಧರ್ಮರಾಜಾದಿಗಳ ಮೇಲೆ ಪ್ರೀತಿ ಹೆಚ್ಚು ನ್ಯಾಚುರಲಿ ಒಳ್ಳೆಯವರವರು ದುಷ್ಟರಲ್ಲ ಒಂದು ಕೆಟ್ಟ ಗುಣ ಇಲ್ಲಿ ಇರಲಿಲ್ಲ ಅವರಲ್ಲಿ ಸತ್ಯದ ಗೆರೆ ದಾಟ್ತಾ ಇರಲಿಲ್ಲ ಧರ್ಮರಾಜ ಹೇಳ್ದ ಅಂದರೆ ಮುಗದೇ ಹೋಯ್ತದು ಹ್ಞೂ ಅಂದರೆ ಸಾಕು ಭೀಮಾರ್ಜುನ ನಕಲ್ ಸಹದೇವರು ಹೂಂದ್ಬಿಡ್ತಾರೆ ಇಲ್ಲಿ ದಿನಾ ಜಗಳ ಲಠಾಪುಟಿ ಕೌರವರ ಮನೆಯೊಳಗೆ ವಾಟ್ ಎ ಡಿಫರೆನ್ಸ್ ಬಿಟ್ವೀನ್ ದೀಸ್ ಟು ದಾಯಾದಿಗಳಲ್ಲಿ ಇವನು ಹೇಳ್ತಾ ಇದ್ದಾನೆ ಆ ಭೀಷ್ಮದ್ರೋಣರು ಬರೀ ನಿನ್ನ ಸಂಬಳ ತಿಂದ್ಕೊಂಡು ಸುಮ್ಮನೆ ಇದ್ದಾರೆ
ವಾಟ್ ಇಸ್ ಚಾರ್ಜ್ ಆನ್ ದೆಮ್ ಎಸ್ಪೆಷಲಿ ಇನ್ ದೇರ್ ಆ್ಯಬ್ಸೆನ್ಸ್. ಅಲ್ಲೇ ದ್ರೋಣ ಇರಬೇಕಾಗಿತ್ತು, ಮುಗಿಸ್ಬಿಡ್ತಾ ಇದ್ರು ದ್ರೋಣರವನ್ನು. ಅಂದರೆ ನಾವು ಮಾತಾಡುವಾಗ ಇನ್ನೊಬ್ಬರ ಮೇಲೆ ಭಾಳ ಆಗುತ್ತೆ ಭಾಳ ಆಗುತ್ತೆ, ಸುಮ್ಮನೆ ಬಂದು ಕೆಡಿಸ್ತಾರೆ. ನಾನು ಆಫೀಸ್ನಲ್ಲಿದ್ದಾಗ ಇಲ್ಲಿ ಬೆಂಗಳೂರಿನಲ್ಲಿ ಒಬ್ಬರು ಬಂದರು, ಯಾರೋ ಒಬ್ಬರು ನನಗೆ ಅವ್ರ ಮೇಲೆ ಬಹಳ ಅಭಿಮಾನ ಇತ್ತು, ತುಂಬ ಗೌರವ ಕೊಟ್ಟು ಹಾಗಾಗಿ ಕರೆಸ್ತಾ ಇದ್ದೆ ನಾನು. ಈ ಮನುಷ್ಯನಿಗೆ ಯಾರೋ ಬಂದರು ಸ್ನೇಹಿತರು, ಅದೇ ಅದು ಇದು ಮಾತಾಡಿಕೊಂಡು ನೀವು ಅವರಿಗೆ ಅವತ್ತಿನ ದಿವಸ ಬಹಳ ಹೇಳಿದ್ರಲ್ಲ ಸ್ಟೇಜ್ ಮೇಲೆ ತುಂಬ ಚೆನ್ನಾಗಿದಂತ, ಸಾರ್ ಏನು ಹೇಳಿದ್ರು ಗೊತ್ತಾ, ಈ ಮತ್ತೂರು ಕೃಷ್ಣಮೂರ್ತಿ ನನ್ನನ್ನು ಕರೀತಾ ಇರೋದರಿಂದ ಏನೋ ಒಂದು ದುರುದ್ದೇಶ ಇದೆ ಅಂತ ಹೇಳಿದರು ಅಂದರು. ಹೌದಾ, ಹಾಗೆ ಹೇಳಿದ್ರ ಚೇಚೆ ಯಾಕೆ ಹೇಳಿದ್ರು? ಒಂದು ನಿಮಿಷ ತಡೀತೀರಾ, ಒಂದು ಅರ್ಜೆಂಟ್ ಫೋನ್ ಇದೆ ಮಾಡ್ತೀನಿ ಅಂತ. ಆ ಮನುಷ್ಯನಿಗೆ ಇವನು ಹೇಳಿದ್ನಲ್ಲ ಅದೇ ಡಯಲ್ ಮಾಡಿಬಿಟ್ಟು ತಕ್ಷಣ, ಓ ಚಂದ್ರಶೇಖರ್ ಸರ್ ಸರ್ ಏನು ಹೇಳ್ತೀರಿ ಅವನಿಗೆ? ಅಲ್ಲ ನೀವು ಹೇಳಿದ್ದೀನಿ, ಅಯ್ಯೋ ಬಿಡ್ರಿ ಸರ್ ಫೋನ್ ಮೊದಲಿಡಿ ಸದ್ಯ ಹೇಳ್ಬೇಡಿ ನೀವು. ಅವನು ಹೇಳೇ ಇಲ್ಲ, ಅವನು ದಿಸ್ ಈಸ್ ಹೌ ವಿ ಬಿಹೇವ್ ಇನ್ ಪಬ್ಲಿಕ್, ದಿಸ್ ಈಸ್ ಹೌ ವಿ ಬಿಹೇವ್. ಇಲ್ಲಿ ಹೇಳ್ತಾ ಇದ್ದಾನೆ ಭೀಷ್ಮ ದ್ರೋಣರಿಗೆ ನಿನ್ನನ್ನು ಕಂಡ್ರೆ ಆಗೋದಿಲ್ಲ, ಪಾಂಡವ ಪಕ್ಷಪಾತಿಗಳು ಅವರು, ಆದ್ದರಿಂದ ಅವ್ರನ್ನ ನಂಬಬೇಡ. ದಿಸ್ ಈಸ್ ಹೌ ದಿ ಪಾಯ್ಸನ್ ದಿ ಗುಡ್ ಮೈಂಡ್ ಆರ್ ದಿ ಈವಿಲ್ ಮೈಂಡ್, ವಾಟ್ ಎವರ್ ಇಟ್ ಈಸ್, ದಿಸ್ ಈಸ್ ಹೌ ದಿ ಈವಿಲ್ ಫೋರ್ಸಸ್ ವರ್ಕ್. ಸ್ನೇಹಿತರೆ, ಇದರಿಂದ ನಾವು ಪಾಠ ಕಲಿಬೇಕು. ದಿಸ್ ಈಸ್ ವೇರ್ ದಿ ಮಹಾಭಾರತ ಟೀಚಸ್ ಅಸ್ ಹೌ ಟು ಬಿ ಬೆಟರ್ ಸಿಟಿಸನ್ಸ್. ಧರ್ಮದ ಕಥೆ ಹೇಳ್ತಾ ಇದ್ದೀನಿ ಗಣೇಶ, ನಾನು ಧರ್ಮ ಹೇಳ್ತೀನಿ ಕಣೋ. ಯಾರ್ಯಾರು ಎಲ್ಲೆಲ್ಲಿದ್ದರೂ ಕೂಡ ನನ್ನಿಂದ ಕಲಿಬಹುದು. ತೋಳೆತ್ತುಕೊಂಡು ಎದೆ ಬಡ್ಕೊಂಡು ಹೇಳ್ತಾರೆ, ಊರ್ಧ್ವಬಾಹು ವಿರೌಮ್ಯೇಶ ನಚ ಕಶ್ಚಿತ್ ಶೃಣೋತಿ ಮೇ ಧರ್ಮಾತ್ ಅರ್ಥಶ್ಚ ಕಾಮಶ್ಚ ಸ ಕಿಮರ್ಥಂ ನ ಸೇವ್ಯತೆ. ಯಾಕೋ ನಾನಿಷ್ಟು ಧರ್ಮ ಹೇಳಿದ್ರು ಕೇಳ್ತಾ ಇಲ್ಲ ಯಾರು? ನಾವು ಕೇಳಿದ್ರೆ ಹೀಗಾಗ್ತಾ ಇದ್ವ ಸರ್, ಈ ಸ್ಥಿತಿಗೆ ಬರ್ತಾ ಇದ್ವಿ ನಾವು. ನಾವು ಕೇಳ್ತಾ ಇಲ್ಲ, ನಮ್ಮ ಎಪಿಕ್ಸನ್ನು ನಾವು ಓದಬೇಕು, ನಮ್ಮ ಜೀವನದಲ್ಲಿ ಅದನ್ನು ತಂದ್ಕೋಬೇಕು. ಹೇಳ್ತಾ ಇದ್ದಾನೆ ಭೀಷ್ಮ ದ್ರೋಣರ ಮೇಲೆ ಆಪಾದನೆ ಮಾಡ್ತಾ ಇದ್ದಾನೆ ಕರ್ಣ, ಬಿಕಾಸ್ ಇಟ್ ಈಸ್ ಪ್ಯಾಲೆಟಬಲ್. ಅವನಿಗೆ ಸರಿಯಾದ ಸಮಯಕ್ಕೆ ಅವನಿಗೆ ಹಿತವಾಗಿರುತ್ತೆ ಹಾಗೆ ಹೇಳುವಾಗ. ದಿಸ್ ಈಸ್ ಹೌ ವಿ ಸ್ಪ್ಲಿಟ್ ಅವರ್ಸೆಲ್ಸ್. ನಮ್ಮಲ್ಲಿ ಮಾತಾಡ್ಬಿಟ್ಟು ಅವರುಗಳ ಕದನ ನೀನೇ ಬಲ್ಲೇ ಸಾಕು ಇನ್ನದರ ಮಾದೆಗೆ ಅರಸ ತನ್ನಯ ಕದನವನು ಚಿತ್ತೈಸು, ತನ್ನಯ ಕದನವನು ಚಿತ್ತೈಸು ಸಾಕಿನ್ನೆಂದನ ಕರ್ಣ. ಇನ್ನು ಯೋಚನೆ ಮಾಡಬೇಡ, ನಾನು ಹೇಳ್ತೀನಿ. ಓ ಮಾವ ನೀವೇನು ಹೇಳ್ತೀರಿ? ಶಕುನಿನ ಮಾವ ನೀವೆ, ನನಗೆ ಯಾಕೋ ಕರ್ಣ ಹೇಳೋ ಸರಿ ಅಂತಲೇ ಕಾಣಿಸ್ತಾ ಇದೆ, ಸರಿ ಅಂತಲೇ ಕಾಣಿಸ್ತಾ. ಏನಂದ್ರಿ, ಗಮನಿಸಿ, ಇಂಟ್ರೀಗ್ ಇನ್ ದಿ ರಾಯಲ್ ಪ್ಯಾಲೇಸ್, ಅರಮನೆಯಲ್ಲಿ ಸಂಚು ಅಂತ ಹೇಳ್ತಾರೆ ನೋಡಿ, ಅಂಥ ಸಂಚು ನಡೀತಾ ಇದೆ. ಕರ್ಣ ಹೇಳ್ತಾ ಇದ್ದಾನೆ, ಸಗಜವೀ ನುಡಿ ಕರ್ಣನಾಡಿದನಗುದು ಪಾಂಡವರೆಂಬವರು ಕಡು ಸಗಸಿಗಳು ಗೆಲಲರಿದು. ಪಾಂಡವರೆಂಬವರು ಕಡು ಗಲಿಗಳು, ಅವರನ್ನು ಗೆಲ್ಲುವುದು ಅರಿದು, ಗೆಲ್ಲೋಕ್ಕಾಗೋದಿಲ್ಲ. ಹಾಗಾದರೆ ಒಂದೇ ದಾರಿ ಇರೋದು ಅವ್ರನ್ನ ಗೆಲ್ಲೋದಕ್ಕೆ. ಕುಹಕೋಪಾಯ ಮಾರ್ಗದಲ್ಲಿ ಅಹಿತರನು ಗೆಲ್ಲಬಹುದು, ಮುಗದೇ ಹೋಯ್ತು. ಕುಹಕೋಪಾಯ ಮಾರ್ಗದಲ್ಲಿ ಅಹಿತರನು ಗೆಲ್ಲಬಹುದು, ಕುಹಕೋಪಾಯದಲ್ಲಿ ಅಹಿತರನ್ನು ಗೆಲ್ಲಬಹುದು. ಕರ್ಣನ ಸಲಹೆ ಇದು, ಐ ಆಮ್ ಸಾರಿ ಶಕುನಿ ಸಲಹೆ ಇದು. ಶಕುನಿ ಸಾಮಾನ್ಯ ಅಲ್ಲ. ನಾನು ಹೋದ ಸಲ ನಿಮ್ಗೆ ಹೇಳಿದೆ ಅಂತ ಕಾಣುತ್ತೆ ಶಕುನಿ ಬಗ್ಗೆ ಒಂದನ್ನು, ಬಹಳ ಜನ ಗೊತ್ತಿರಲಿಲ್ಲ, ನೀವೆಲ್ಲ ತುಂಬ ನಮಗೆ ಗೊತ್ತಿರಲಿಲ್ಲ. ಅದು ಅಸ ಅದ್ಭುತವಾದಂಥ ಸಮಾಚಾರ. ಗಾಂಧಾರಿ ಮದುವೆ ಆದಾಗ ಜೊತೆಯಲ್ಲಿ ಬಂದುಬಿಟ್ಟಿದ್ದಾನೆ, ತಂಗಿನೋ ಅಕ್ಕನೋ ಅಂತೂ ಒಟ್ಟಲ್ಲಿ ಸೋದರಿ ಹೇಳಿಲ್ಲ, ಸುಮ್ಮನೆ ಸೋದರಿ ಅಂತ ಹೇಳಿದ್ದಾರೆ. ಅವಳನ್ನು ಇಲ್ಲಿ ಬಿಟ್ಟು ಹೋಗೋವಾಗ ಪಾಪ ದುರುದ್ದೇಶ ಕಣ್ಣಿಗೆ ಕಟ್ಕೊಂಡ್ಬಿಟ್ಟಿದ್ದಾಳೆ, ಬಹಳ ದುಃಖ ಆಗುತ್ತೆ. ಅಲ್ಲಿಂದ ಗಾಂಧಾರ್ನಿಂದ ಬರ್ತಾನೆ, ಈಗ ಜಗಳ ಆಡ್ತಾ ಇದೆ ನೋಡಿ, ತಲಿಬಾನ್ಸು ಅಲ್ಲೆಲ್ಲ ಆ ಜಾಗದಿಂದ ಬಂದವರು. ಅಲ್ಲಿಂದ ಬಂದಿದ್ದಾನೆ, ಬಿಡೋಗಿ ಬಂದವನು ವಾಪಸ್ಸೇ ಹೋಗಲಿಲ್ಲ ಸ್ವಾಮಿ, ಅವನು ವಾಪಸ್ಸೇ ಹೋಗಲಿಲ್ಲ. ಬಿಡೋಗಿ ಬಂದವರು ಇರಬಾರ್ದು, ಯಾಕೆಂದರೆ ತಂಗಿನ ಕೊಟ್ಟ ಮೇಲೆ, ಅಕ್ಕನ ಕೊಟ್ಟ ಮೇಲೆ ಅವ್ರ ಮನೇಲಿ ಏನೂ ತಿನ್ನಬಾರ್ದು ಮನುಷ್ಯ. ಅದು ಇವತ್ತಿನ ದಿವಸ ಉತ್ತರ ದೇಶದಲ್ಲಿ ಜಾರಿಯಲ್ಲಿದೆ, ನಮ್ಮಲ್ಲೂ ಇದೆ ತಿನ್ನಬಾರ್ದು ಅಂತ. ಆದರೆ ನಾವು ಸ್ವಲ್ಪ ಡೈಲ್ಯೂಟ್ ಮಾಡಿಬಿಟ್ಟಿದ್ದೀವಿ ಅದನ್ನು, ದಾಕ್ಷಿಣ್ಯದಲ್ಲಿ ಇರಬಾರ್ದು ಅಂಥೇಳಿ. ಇವನು ಅಲ್ಲೇ ಕೂತ್ಬಿಟ್ಟ, ಇವನು ಎಲ್ಲ ಮೂದು ಕೊನೆಯಲ್ಲಿ ಬಂದಾಗ ಗಾಂಧಾರಿ ಅದು ಹೇಗೆ ಸಹಿಸ್ಕೊಂಡಿದ್ಲು ಅವನು ಅನ್ನೋದು ಆಶ್ಚರ್ಯ ಆಗುತ್ತೆ. ನಿಮ್ಗೆ ಹೇಳಿದ್ ನಾ ಹೊಸಲ, ಡಿಡ್ ಐ ನೋ, ಹೇಳಿರಬಹುದು ಅಂತ ನನಗನ್ಸಿದೆ. ಹೊಸಲ ಅವನು ಇದನ್ನು ಹೇಳದೇ ಇರೋಕೆ ಆಗೋಲ್ಲ. ಈ ಶಕುನಿ ನಿಜವಾಗಲೂ ಭಾರಿ ಕ್ಯಾರೆಕ್ಟ್ರ್ ಅನ್ನೋದು, ಐ ಟೆಲ್ ಯು ನೋಟಬಲ್ ಕ್ಯಾರೆಕ್ಟರ್ಸ್. ಎಲ್ಲರೂ ಸತ್ತು ಹೋಗ್ಬಿಡ್ತಾರೆ ಮಹಾಭಾರತ ಯುದ್ಧದಲ್ಲಿ. ಹೋದಾಗ
ಕೃಷ್ಣ ಏನೇ ಮಾಡಿದರೂ ಕೃಷ್ಣನ ಒಂದೊಂದು ಸಲ ಬೈದರೂ ಕೂಡ ಗಾಂಧಾರಿ ಅವಳಿಗೆ ಕೃಷ್ಣನ ಮೇಲೆ ತುಂಬ ಭಕ್ತಿ, ತುಂಬ ಇಷ್ಟ, ತುಂಬ ಮೆಚ್ಚುಗೆ ಇತ್ತು. ಇವನ ಧರ್ಮಭೀರು ಅನ್ನೋದನ್ನು ಕಂಡುಕೊಂಡಿದ್ಲು. ಅದಕ್ಕೋಸ್ಕರ ಕೊನೆಯ ದಿನ ನಾಳೆ ಶವ ಸಂಸ್ಕಾರ ಆಗಬೇಕು ಅಂತಿದ್ದಾಗ ಇವತ್ತು ರಾತ್ರಿ ದೀವಟಿಗೆ ಇಬ್ಬರು ದೀಪ ತಗೊಂಡು ಹಚ್ಚಿಸ್ಕೊಂಡು ಬಂದರು. ಕೃಷ್ಣ ನನ್ನ ಜೊತೆಯಲ್ಲಿ ಬಾರೋ, ನನ್ನ ಮಕ್ಕಳು ಮೈಯನ್ನೆಲ್ಲ ಒಂದ್ಸಲ ಮುಟ್ಟುಬಿಡ್ತೀನಿ ಅಂತಂದಾಳು. ಪಾಪ, ಯಾರೋ ಮಾಡಿದ ತಪ್ಪಿಗೆ ಏಕ ಪಾಪ ಅನಿಕುರುತೆ ಫಲಂ ಪುಂಕ್ತೆ ಮಹಾಜನ. ಆ ಪಾಪಿ ಮಗ ಮಾಡಿದ್ದಕ್ಕೆ ಏನು ಘೋರ, ನೂರು ಮಕ್ಕಳನ್ನು ಕಳ್ಕೊಂಡ್ಬಿಟ್ಲು ಸ್ವಾಮಿ. ಅವ್ರು ಹೇಗಿದ್ದರೆ ಏನಂತೆ, ಒಂದು ತಾಯಿ ಆಡಿದ ನೂರು ಮಕ್ಕಳು ಹೋದರೆ ಹೇಗಿರಬೇಕು ಅವಳಿಗೆ, ಒಬ್ಬ ಮಗ ಹೋದರೆ ಕಷ್ಟಪಡ್ತೀವಿ ನಾವು. ಕೃಷ್ಣನ ಜೊತೆಯಲ್ಲಿ ಬಂದ, ಕೃಷ್ಣ ಸಮಾಧಾನ ಹೇಳ್ತಾ ಬಂದ, ಅಯ್ಯೋ ಪಾಪ ತಾಯಿ ನಿನಗೆ ತುಂಬ ಕಷ್ಟ ಆಗುತ್ತಮ್ಮ, ಎಲ್ಲರನ್ನೂ ಕಳ್ಕೊಂಡಿಲ್ಲ ಅಂತ ಬಂದಾಗ ಹಾಗೆಯೇ ಬರ್ತಾ ಇದ್ದಾಗ ನೀನು ಸರಿ ಮಾಡಬಹುದಾಗಿತ್ತು ಅಂತ ಗಾಂಧಾರಿ ಕೃಷ್ಣನಿಗೆ ಹೇಳ್ದೆ. ನಾನು ಮಾಡಲಿಲ್ವೇ, ಅರಮನೆಗೆ ಹೋಗಿ ಬೇಡ್ಕೊಂಡೆ ನಿನ್ನ ಮಗನ, ಅವನು ಕೊಡಲಿಲ್ಲ. ಆ ದಡ್ಡನ್ನು ನೀವು ಸುಮ್ಮನೆ ಜೈಲಲ್ಲಿ ಹಾಕೋದು ಬಿಟ್ಬಿಟ್ಟು ನೀವು ಬಿಟ್ಬಿಟ್ರಿ ಅಂತ ಕೃಷ್ಣ ಹೇಳ್ತಾ ಹೋಗ್ತಾ ಇರ್ತಾರೆ. ಎಲ್ಲ ಹೋದಾಗ ಒಬ್ಬೊಬ್ಬರನ್ನು ಮುಟ್ಕೊಂಡು ಮುಟ್ಕೊಂಡು, ಅಂದರೆ 100 ಜನ ಇದ್ದರು ಮುಟ್ಕೊಂಡು ಹಾಗೆ ಹೋದಾಗ ಮುಖ್ಯವಾಗಿ ದುಶ್ಯಾಸನ ಹತ್ರ ಬರ್ತಾಳೆ. ಕೃಷ್ಣ, ಕ್ಷತ್ರಿಯರಿಗೆ ಯುದ್ಧದಲ್ಲಿ ಸಾಯೋರಿಗೆ ವೀರ ಸ್ವರ್ಗ ಅಂತಂದಿಲ್ಲ. ಹೌದು, ಈ ದುಶ್ಯಾಸನಿಗೂ ಸ್ವರ್ಗವೇ. ಹೌದು, ಯುದ್ಧದಲ್ಲಿ ಸತ್ತಿದ್ದಾನೆ, ಸ್ವರ್ಗನೇ ಅವನಿಗೆ. ಅಲ್ಲ, ದ್ರೌಪದಿ ನಮ್ಮ ಅವಮಾನ ಮಾಡೋದಕ್ಕೆ ಎಳ್ಕೊಂಡು ಬಂದ್ಬಿಟ್ನಲ್ಲ ದರದರ ರಟ್ಟೆಯಲ್ಲಿ, ಅವನಿಗೂ ಸ್ವರ್ಗವೇನೋ ಅಂತ ಗಾಂಧಾರಿ. ಹೌದಮ್ಮ, ನಾನೇನು ಮಾಡಲಿ, ಯುದ್ಧದಲ್ಲಿ ಸತ್ತವ್ರಿಗೆಲ್ಲ ಸ್ವರ್ಗ, ಅವ್ರು ಏನಾದರೂ ಮಾಡ್ಕೊಂಡು ಹೋಗ್ಲಿ. ಸರಿ, ಮುಂದಕ್ಕೆ ಬರ್ತಾಳೆ. ಅಲ್ಲಿ ದುರ್ಯೋಧನ ಇರ್ತಾನೆ, ಅವನ ಹೆಣ ಇರುತ್ತೆ. ಆ ಮುಟ್ಟುವಾಗ ಹೆದರ್ಕೊಂಡು ಇವನಿಗೂ ಸ್ವರ್ಗವೇ ಅಂತ ಕೇಳ್ತಾಳೆ. ಅಂದರೆ ಡಿಗ್ರಿ ಆಫ್ ದೇರ್ ಈವಿಲ್ಸ್, ಅಮ್ಮನ ಎಷ್ಟು ಕಷ್ಟಪಡಿಸಿದೆ ನೋಡಿದ್ದು. ಇವನಿಗೂ ಸ್ವರ್ಗ, ಇವನಿಗೂ ಸ್ವರ್ಗವೇ ಅಂತ. ಹೌದು ತಾಯಿ, ನೀನು ಏನು ಎಷ್ಟು ಸಲ ಕೇಳಿದ್ರು, ಅವನಿಗೂ ಸ್ವರ್ಗ. ಯುದ್ಧದಲ್ಲಿ ಮಡಿದವರು ಎಲ್ಲರಿಗೂ ಸ್ವರ್ಗ, ಅದು ಕಾಮನ್ ಲಾ. ಅದು ಯಾರು ಯುದ್ಧದಲ್ಲಿ ಸಾಯ್ತಾರೋ ಅವ್ರಿಗೆ ಸ್ವರ್ಗ. ಇವಾಗ ಸ್ವಾತಂತ್ರ್ಯ ಹೋರಾಟದಲ್ಲಿ ಯಾವನೊಬ್ಬ ಧ್ವಜಾಯಿ ಕೊಯ್ ಅಂತ ಬಾವುಟ ಎತ್ಕೋತಾನೆ, ಅವನು ಜೈಲಿಗೆ ಹಾಕ್ಬಿಡ್ತಾರೆ ಪೊಲೀಸ್ನವ್ರು. ಹೋಗಲೇ ಅಂತ ಪೆನ್ಷನ್ನು ಸಾಯೋವರೆಗೂ ಬರ್ತಾ ಇದೆ ನೋಡಿ. ಇವಾಗ ಅವನು ಏನೂ ಮಾಡಿಲ್ಲ, ಒಂದು ತ್ಯಾಗ ಮಾಡಿಲ್ಲ, ಅವನು ಏನನ್ನೂ ಮಾಡಿಲ್ಲ, ಒಡಿಸಿಲ್ಲ. ಏ ಸುಮ್ಮನೆ ಇರ್ರಿ, ಜೈಲಿಗೆ ಹೋಗಿದ್ದ ಅವನು. ಇವತ್ತು ಬೆಳಗ್ಗೆ ಹೋಗಿ ಮಧ್ಯಾಹ್ನ ಬಂದಿರ್ತಾನೆ, ಅವನಿಗೂ ಪೆನ್ಷನ್ನು ಹಾಕೊಂಡಿದ್ದಾನೆ ನೋಡಿರಿ, ಜೈಲಿಗೆ ಹೋಗಿದ್ದೀರಿ ಅಂತ. ನೀವು ಸ್ವಾತಂತ್ರ್ಯ ಹೋರಾಟದಲ್ಲಿ ಯಾರಿದ್ದರೂ ಅವರಿಗೆಲ್ಲ ಫಲ ಬರುತ್ತೆ, ಅವನು ಎಷ್ಟು ಮಾಡ್ದ ಅನ್ನೋದು ಬೇರೆ ವಿಷಯ. ಅದು ಸೇಮ್ ವೇ ಯಾರಿದ್ದರೂ ಕೂಡ ಸ್ವರ್ಗದಲ್ಲಿ ಹೋಗ್ತಾನೆ ಅವ್ರು, ವೀರ ಸ್ವರ್ಗ. ದುರ್ಯೋಧನ ಕೇಳಿದಾಗ ನಿನ್ನ ಯಾಕೋ ನೀನು ಸರಿ ಹಿಂಹು ಹಾಗೆಂತಂದು ಸಮಾಧಾನ ಮಾಡಿದಾಗ ಕೃಷ್ಣನಿಗೂ ಒಂದು ಸ್ವಲ್ಪ ಮುಗುಳ್ನಿಗೆ ಬಂತು. ಇಲ್ಲಿ ಯಾಕೆ ಇಷ್ಟು ಕೇಳ್ತಾ ಇದ್ದೇನೆ, ಇನ್ನು ಹೋಗೋಣ. ಅಮ್ಮ, ರಾಣಿಯವರೇ, ನಿಮ್ಮ ಸೋದರನ ಶವ ಇಲ್ಲಿದೆ ಅಂತ ಹೇಳಿದ್ರು. ಯಾರು? ಶಕು. ಓ, ಶಕುನಿದ. ಗಾಂಧಾರಿಗೂ ಸ್ವಲ್ಪ ಹಿಂಜರಿದ್ಲು. ಶತ ಅದೇ ಕೃಷ್ಣ ಏನಾದರೂ ಅಂದ್ಕೊಂಡು ಬಿಡ್ತಾನೆ ಅಂತ. ಒಂದು ಸೋದರನ ಶವ ತಾನೆ ಅಂತಂದಾಗ ಹೋಗ್ಬಿಟ್ಟು ಮುಟ್ಟೋಕೆ ಹೋದವಳು. ಕೃಷ್ಣ, ಈ ಪಂಜ್ ಹಿಡ್ಕೊಂಡಿದಾರಲ್ಲ ಇವ್ರನ್ನ, ಸ್ವಲ್ಪ ದೂರ ಹೋಗೋಕೆ ಹೇಳು ಅಂತ. ಹೋಗ್ರಪ್ಪ ಅಂದ್ರೆ ಸ್ವಲ್ಪ ದೂರ ಹೋದರು. ಕೃಷ್ಣ, ನೀನು ಹೇಳೋದನ್ನು ನಾನು ನಂಬುತ್ತೀನಿ, ಆದರೆ ನೀನು ಚೂರು ಮರೆಮಾಚದೆ ಹೇಳು, ಶಕುನಿಗೂ ಸ್ವರ್ಗವೇ ಅಂತ ಕೇಳು. ಹೌದು ತಾಯಿ, ಯಾಕೆ ನಿನಗೆ ಇಷ್ಟ ಅನುಮಾನಮ್ಮ ಅಂತ. ಕೃಷ್ಣನಿಗೂ ಆಶ್ಚರ್ಯ ಇದೆ, ಏನು ಎಲ್ಲರನ್ನೂ ಇವನಿಗೂ ಇವನಿಗೂ ಅಂತ. ಸ್ವರ್ಗಕ್ಕೆ ಹೋಗಿ ನನ್ನ ಮಕ್ಕಳನ್ನ ಅಲ್ಲೂ ಕಾಡ್ತಾನೋ ಏನೋ ಈ ಪಾಪಿ. ಇಷ್ಟು ನೊಂದ್ಕೊಂಡಿರಬೇಕಲ್ಲ ಫಾರ್ ಎ ಲಾಂಗ್ ಪೀರಿಯಡ್ ಆಫ್ ಅಬೌಟ್ 60-65 ಇಯರ್ಸ್. ಹೌ ಡಿಡ್ ದಿಸ್ ಲೇಡಿ ಟಾಲರೇಟೆಡ್ ದಿಸ್ ಈವಿಲ್ ವಿಕೆಟ್ ಫೆಲೋ? ಅವಳ ಮಾತು ಕೊನೆಯಲ್ಲಿ ಬರುತ್ತೆ, ಲಾಸ್ಟ್ನಲ್ಲಿ ಬರುತ್ತೆ. ಎಷ್ಟು ಸಹಿಸ್ಕೊಂಡಿರ್ತಾಳೆ, ಏನು ಮಾಡೋದು ಹೇಳಿ. ಎಷ್ಟೋ ಸಲ ಹೆಂಗಸರು ಮನೆಯಲ್ಲಿ ನಡೆಯೋ ಅನ್ಯಾಯನ ನುಂಗಿಕೊಂಡು ಹೊಟ್ಟೆಯಲ್ಲಿ ಇಟ್ಕೊಂಡಿರ್ತಾರೆ, ಹೇಳೋದಿಲ್ಲ. ಯಾವುದೋ ಒಂದು ಸಂದರ್ಭ ಬಂದಾಗ ಹೇಳಬೇಕಾಗತ್ತೆ, ಪಾಪ ಹೇಳ್ತಾರೆ. ದಿಸ್ ಈಸ್ ದಿ ಥಿಂಗ್ ವಿ ಹ್ಯಾವ್ ಟು ಸೀ ಬಿಟ್ವೀನ್ ದಿ ಲೈನ್ಸ್. ಅಂಥ ಶಕುನಿ ನೋಡಿ ಪ್ರಾರಂಭ ಬೀಜ ಹಾಕ್ತಾ ಇದ್ದಾನೆ. ಇಡೀ ಮಹಾಭಾರತದಲ್ಲಿ ಬರೋ ದುರಂತ ಎಲ್ಲಕ್ಕೂ ಈ ರಾತ್ರಿ ಬೀಜ ಹಾಕ್ತಾ ಇದ್ದಾನೆ. ನೋಡಯ್ಯ, ನಾನು ಹೇಳ್ತೀನಿ, ಖಂಡಿತವಾಗಲೂ ಇದನ್ನು ಮಾಡ್ಬೋದು. ನಿನ್ನ ಚಿತ್ತಕ್ಕೆ ಬಹಡೆ ನಾಯನ್ನ ಮತವನ್ನು ಹೇಳುವೆನು, ನಿನ್ನ ಮನಸ್ಸಿಗೆ ಒಪ್ಪೋದಾದ ನನ್ನ ಅಭಿಪ್ರಾಯನ ಹೇಳ್ತೀನಿ ಅಂತ ಇಲ್ಲಿ ಶುರು ಮಾಡ್ದ ಶಕುನಿ. ದಿಸ್ ಈಸ್ ದಿ ಬಿಗಿನಿಂಗ್ ಆಫ್ ದಿ ಎಂಡ್, ಇಸ್ ದಿ ಬಿಗಿನಿಂಗ್ ಆಫ್ ದಿ ಎಂಡ್ ಹೇಳ್ತಾ ಇದ್ದಾನೆ. ಐದು ಮುಖದ ವೀರರು, ಐದು ಮುಖದ ಶಿವ, ಸಾಕ್ಷಾತ್ ಸದ್ಯೋಜಾತ ಪಂಚವಕ್ತನಂತ ಅಂಥ ಪರಮೇಶ್ವರ, 15 ಕಣ್ಣಿನ ಪರಮೇಶ್ವರ, ಅಂಥ ಬಲ ಬಲಿಷ್ಠ, ಅಂಥ ಬಲ ಇದೆ ಪಾಂಡವರಿಗೆ. Do you ever think that you can win them in the battle? No. Aa manasanna hege approach ma idanna shakuni neeti anta heltare, kalinga neeti anta heltare. Mahabharatadalli yaru innobbarna haalu maadbeku antidaro avaru idannu odabeku.
ಯಾಕೆಂದರೆ ಈ ಡಿಟೆಕ್ಟಿವ್ ನಾವೆಲ್ಸ್ನಲ್ಲಿ ವಿಧ್ವಂಸಕರು ಅದನ್ನೆಲ್ಲ ಓದಿರ್ತಾರೆ, ಅದನ್ನೇ ನೀವು ಸಿನಿಮಾದಲ್ಲಿ ನೋಡೋದು, ಗುಂಡು ಹೊಡೆಯೋದು, ಮತ್ತೊಬ್ಬರಿಗೆ ಮಾಡೋದು, ಸಾಯಿಸೋದು ಅಂತ. ಅದಕ್ಕೆ ನಾವೆಲ್ಸ್ ಇದೆ. ಆ ಸಾಹಿತ್ಯನ ಓದ್ಬಿಟ್ಟು ಪಕ್ಕಾ ಆಗ್ಬಿಡ್ತಾರೆ. ಮೊನ್ನೆ ತಾಜ್ ಮಹಲಿಗೆ ಬಾಂಬ್ ಹಾಕಿದವರು ಅಂಥವರೇ, ಎಷ್ಟು ವರ್ಷದ ಅಭ್ಯಾಸ ಮಾಡಿರ್ತಾರೆ ಅವರು. ಇಟ್ಸ್ ನಾಟ್ ಈಸಿ ಟು ಲರ್ನ್ ಆಲ್ ದೋಸ್ ಥಿಂಗ್ಸ್, ನಮ್ಮ ಕಲ್ಪನೆಗೆ ಬರೋದಿಲ್ಲ. ಶಕುನಿ ಅಂತ ಅವನು ತಯಾರು ಮಾಡ್ತಾನೆ. ದಿಸ್ ವಿ ಹ್ಯಾವ್ ಟು ಸಿ ಇನ್ ದಿ ಮಹಾಭಾರತ. ಫ್ರೆಂಡ್ಸ್, ಇಟ್ಸ್ ಎ ಲೆಸನ್ ಫಾರ್ ಅಸ್ ಟು ಮೇಕ್ ಶೂರ್ ಅವರ್ ಚಿಲ್ಡ್ರನ್ ಆರ್ ನಾಟ್ ಫಾಲನ್ ಟು ದಿ ಈವಿಲ್ ಕಂಪೆನಿ. ದುಷ್ಟರ ಕೆಟ್ಟರ ಜೊತೆಗೆ ಹೋಗೋದಿಲ್ಲ ಅನ್ನೋದು ನಾವು ಗ್ಯಾರಂಟಿ ಮಾಡ್ಕೋಬೇಕು. ಹೇಳ್ತಾ ಇದ್ದಾನೆ ಶಕುನಿ, ಐದು ಮುಖವೋ ಈರೈದು ಭುಜ ಹದಿನೈದು ಕಂಗಳ ವಿಗಡ ರುದ್ರನು ಮೇದಿನಿಯ ಮೇಲೆ ಒಂದು ಶಿರ ಭುಜವನೆರಡ ನಳವಡಿಸಿ ಆದಿಪುರುಷನು ಭೀಮ ಹೆಸರಿನಲೈದೆ ಜನಿಸಿದನು. ದುರ್ಯೋಧನ, ಸೃಷ್ಟಿಕರ್ತನೇ ಭೀಮನ ಹುಟ್ಟಿದಾನೆ, ಅವನನ್ನು ನೀನು ಸೋಲಿಸ್ತೀನಿ ಅನ್ನೋದನ್ನು ಮರೆತು ಬಿಡು. ನಿಂದೇನು ನಡೆಯೋದಿಲ್ಲ ಅವನ ಮುಂದೆ. ಆತನಿದಿರಲಿ ಆ ಭೀಮನಿದಿರಲಿ ಕೈದು ಕಾರನದಾವನೈ ಹೇಳೆಂದನ ಶಕುನಿ. ಅವನ ಟೆಕ್ನಿಕ್ ನೋಡಿ ಹೇಗೆ ಹೇಳ್ತಾ ಇದ್ದಾನೆ. ಭೀಮ ಬಹಳ ಗಟ್ಟಿಗ, ಇನ್ನು ಅರ್ಜುನನು ಟ್ರೂತ್ 100% ಟ್ರೂತ್ ಅವನು ಹೇಳೋದು, ಸುಳ್ಳಿಲ್ಲ, ಏನನ್ನೂ ಸುಳ್ಳು ಹೇಳ್ತಾ ಇಲ್ಲ ಅವನು. ಉತ್ಪ್ರೇಕ್ಷೆ ಕೂಡ ಮಾಡ್ತಾ ಇಲ್ಲ. ಕವಿ ಸಮಯಕ್ಕೋಸ್ಕರ ಹೇಳ್ತಾನೆ, ಐದು ಮುಖದಿ ಶಿವ ಮೂರು ಕಣ್ಣು ಅಂತ, ಅದು ಜಸ್ಟ್ ಇದು ಕವಿ ಸಮಯದ ಮಾತು. ಆದರೆ ಶಕುನಿ ಡಸ್ ಮೀನ್ ದಟ್ ದೇ ಕೆನಾಟ್ ಬಿ ಡಿಫೀಟೆಡ್ ಇನ್ ದ ಬ್ಯಾಟಲ್, ಯುದ್ಧದಲ್ಲಿ ಅವ್ರನ್ನ ಸೋಲ್ಸೋಕ್ಕಾಗೋಲ್ಲ. ಇದು ಸತ್ಯವಾದ ಮಾತು. ಅರ್ಜುನ ಸಾಮಾನ್ಯನಲ್ಲ, ಅವನನ್ನು ಹೊಡೆಯೋದು ಅನ್ನೋದು ನಿನ್ನ ಕೈಯಲ್ಲಿ ಆಗೋದಿಲ್ಲ. ಅರಸ ಕೇಳು ಬಿಲು ವಿದ್ಯದಲ್ಲಿ ಮೂವರು ಕಣ ಸಾಮರ್ಥ್ಯ ಪುರುಷರು ಮೂವರು ಕಣ ಧರೆಯೊಳೊಬ್ಬರಿಗೊಂದು ಗುಣ ಪಾರ್ಥಂಗೆ ಮೂರು ಗುಣ ಭರಿತವಾಗಿಗುದು. ಆತನೊಬ್ಬನ ಸರಿಸದಲ್ಲಿ ಮಾರಾಂತೂ ಜೀವಿಸಿ ಮರಳಬಲ್ಲವನಾವನೈ ಅರಸ ಆ ಫಲುಗುಣನ ಸರಿಸದಲ್ಲಿ ಮಾರಾಂತೂ ಜೀವಿಸಿ ಮರಳಬಲ್ಲವನಾವನೈ ಹೇಳೆಂದನ ಶಕುನಿ. ಬಿಲುವಿದ್ಯೆ ಒಳಗೆ ಅರ್ಜುನನ ಸಮ ಮೂರು ಲೋಕದಲ್ಲಿ ಒಬ್ಬನೂ ಇರಲಿಲ್ಲ. ಅದೇ ಮುಖ್ಯವಾದ ಕಾರಣ. ಅರ್ಜುನನಿಗೆ ನಾನು ಸಾರಥಿ ಆಗ್ತೀನಿ ಅಂತ ಕೃಷ್ಣ ಹೇಳ್ದ, ಕೃಷ್ಣನನ್ನು ನನಗೆ ಸಾರಥಿ ಆಗೊಂದು ಅರ್ಜುನ, ಅದೇ ಈಕ್ವಲ್ಸ್. ಅವನ ಸಮ ಯಾರೂ ಇರಲಿಲ್ಲ. ಅದನ್ನು ಹಿ ಹ್ಯಾಸ್ ಪ್ರೂವ್ಡ್ ಹಿಮ್ಸೆಲ್ಫ್. ಅವನು ಎಷ್ಟು ವಿದ್ಯೆ ಕಲಿಯೋದ್ರಲ್ಲಿ ಆಸೆ ಅಂದರೆ, ನಾವೇನನ್ನಾದರೂ ಕಲಿಬೇಕಾದ್ರೆ ನಮ್ಮಲ್ಲಿ ಕೆಲವು ಗುಣನೂ ಇರಬೇಕಾಗುತ್ತೆ, ಹೊಟ್ಟೆ ಕಿಚ್ಚು ಸ್ವಲ್ಪ ಇರಬೇಕಾಗುತ್ತೆ, ಇಲ್ಲದೆ ಹೋದ್ರೆ ನಾವು ಕಲಿಯೋಕೆ ಆಗೋದಿಲ್ಲ. 9 ಗಂಟೆಗೆ ಟ್ಯೂಷನ್ನು, ಅರ್ಜುನನಿಗೆ ಸ್ಪೆಷಲ್ ಟ್ಯೂಷನ್ ದ್ರೋಣಾಚಾರ್ಯ ಕೊಡ್ತಾಯಿದ್ರು. ಸ್ಪೆಷಲ್ ಟ್ಯೂಷನ್ ಬಾರಿ ಕ್ಲಾಸ್ನಲ್ಲೆಲ್ಲ ಎಲ್ಲ ನಡೀತಾ ಇತ್ತು. ಬೇಗ ಹೋಗ್ತಾ, ಯಾಕೆಂದರೆ ಇವತ್ತು ಬೆಸ್ಟ್ ಆಫ್ ದಿ ಸ್ಟೂಡೆಂಟ್ಸು. ಒಂದು ದಿನ ಹೋಗ್ತಾ ಇದ್ದೇನೆ ಕುದುರೆ ಮೇಲೆ, ಕ್ಯಾಪಿಟಲಿಂದ ದ್ರೋಣರ ಆಶ್ರಮ ಕಟ್ಕೊಂಡಿದ್ದಾರೆ, ಬೇಗ ಬರಬೇಕು ಅಂತ ಅಲ್ಲಿಂದ ಬಂದ. ಅದು ದಿಬ್ಬ ಮೇಲುಗಡೆ ದಿಬ್ಬ ಹತ್ತಿಬಿಟ್ಟು ದ್ರೋಣರ ಆಶ್ರಮಕ್ಕೆ ಬರಬೇಕು. ಆ ದಿಬ್ಬದಲ್ಲಿ ಬಂದಾಗ ದೂರದಲ್ಲಿ ನೋಡ್ತಾ ಇದ್ದಾನೆ, ತಕ್ಷಣ ನಿಲ್ಲಿಸ್ಬಿಟ್ಟ ಕುದುರೆನ ಅಲ್ಲೇನೆ ನೋಡ್ದ. ದ್ರೋಣರು ಅವನ ಮಗ ಅಶ್ವತ್ಥಾಮನಿಗೆ ಏನನ್ನೋ ಹೇಳ್ಕೊಡ್ತಾ ಇದ್ದಾರೆ. ಏನು ಅಸ್ತ್ರ ಹೇಳ್ಕೊಡ್ತಾ ಇದ್ದಾರೆ ಇವರು ಅಂತ ಅಲ್ಲಿಂದ ನೋಡ್ದ. ಒಂದು ಮರದ ಹಿಂದಕ್ಕೆ ಹೋಗ್ಬಿಟ್ಟು ಕುದುರೆನ ಹಾಗೆ ಮರೆಯಾಗಿ ಕಟ್ಬಿಟ್ಟು ಅದರಿಂದ ನೋಡ್ದೆ. ಏನು ಮಾಡ್ದೆ, ತಗೋ ಮಂತ್ರ ಮಾಡು ಹೊಡಿ, ಮಂತ್ರ ಮಾಡು ಹೊಡಿ ಅಂತ ನೆಲಕ್ಕೆ ಡ್ರಿಲ್ಲು, ಡ್ರಿಲ್ಲಾಸ್ತ್ರ ಅದು, ಡ್ರಿಲ್ಲಿಂಗ್ ಮೆಷಿನ್ ಹಾಕ್ತಾರಲ್ಲ ನಮ್ಮಲ್ಲಿ ಬೋರ್ವೆಲ್ ತೆಗೆಯೋದಕ್ಕೆ, ಆ ಡ್ರಿಲ್ಲಾಸ್ತ್ರ ಹೇಳ್ಕೊಡ್ತಾ ಇದ್ದಾನೆ. ಹೊಡಿ ಹೊಡಿ ಅಂದಾಗ ಛೈ ಅಂತ ನೀರು ಮೇಲಕ್ಕೆ ಬಂತೀಗೆ. ಎಲ್ಲ ಇವನ ನನಗೆ ಹೇಳೇ ಕೊಟ್ಟಿಲ್ಲ ನನ್ನ ಗುರುಗಳು, ಇವನಿಗೆ ಹೇಳ್ಕೊಡ್ತಾ ಇದ್ದಲ್ಲ ಇವನ ಮಗ ಅಂತ ಅಂತ ಆವತ್ತು ಶುರುವಾಯಿತು ನೋಡಿ ಅರ್ಜುನನಿಗೆ. ಆದರೂ ಬರಬೇಕಲ್ಲ ಕ್ಲಾಸಿಗೆ, ಕುದುರೆ ಟಪ 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 ಶಬ್ದ ಕೇಳಿಸ್ ತಪ್ಪಳ ಹೀಗೆ. ತಕ್ಷಣ ನೀನು ಒಳಗಡೆ ಹೋಗು ಅಂದ್ಬಿಟ್ರು ದ್ರೋಣರು, ಮಗನ್ನ ಕಳಿಸ್ಬಿಟ್ರು. ಅರ್ಜುನ ಬರ್ತಾನೆ. ಮಹಾಭಾರತದಲ್ಲಿ ಕಥೆ ಇದು ಡೀಟೇಲ್ ಆಗಿ ಬಂದ. ನಮಸ್ಕಾರ ಅರ್ಜುನ, ಯಾಕೋ ಒಂದು ಥರ ಇದೆಯಾ? ಏನಿಲ್ಲ, ಪಾಠ ಹೇಳ್ಕೊಡಿ ಗುರುಗಳೇ. ಏ ಯಾಕೋ ಧ್ವನಿ ಚೇಂಜ್ ಮಾಡ್ತಾರೆ ಮಕ್ಕಳದ್ದು ಗೊತ್ತಾಗುತ್ತೆ. ಯಾಕೋ ಒಂದು ಥರ ಇದೆ. ಏನಿಲ್ಲ, ಎಲ್ಲ ಗೊತ್ತಾಯ್ತು ನನಗೆ ಅಂದ. ಏ ಹೇಳೋ ಸರಿಯಾಗಿ.
ಅಶ್ವತ್ಥಾಮನಿಗೇನು ಹೇಳ್ಕೊಡ್ತಾ ಇದ್ರಿ ನೀವು? ನೋಡ್ಬಿಟ್ನಲ್ಲ ಪಾಪಿ ಇವನು ಅಂತ ದ್ರೋಣ ಅಂದ್ಕೊಂಡಿರ್ಬೇಕು. ಬಾಣ ಬಿಟ್ಟರೆ ನೀರು ಬುಗ್ಗಂತ ಬಂತಲ್ಲ, ಅದನ್ನು ನನಗೆ ಎಲ್ಲ ಹೇಳ್ಕೊಟ್ರಿ ಸ್ವಾಮಿ ನೀವು ಅಂತ. ಏನೋ ನೀನು ಅದನ್ನು ನೋಡಿಬಿಟ್ಟೇನೋ, ಬಾರೋ ಅವನಿಗೆ ಹೇಳ್ಕೊಟ್ಮೇಲೆ ನಿನಗೆ ಹೇಳೋಣ ಅಂತಿದ್ದೆ, ಕೂತ್ಕೊಳ್ಳು ಅಂತ ಹೇಳ್ಕೊಡ್ತೀನಿ. ದಟ್ ಈಸ್ ಅರ್ನೆಸ್ಟ್ನೆಸ್, ದಟ್ ಈಸ್ ರೀಲ್, ದಟ್ ಈಸ್ ಇಂಟ್ರೆಸ್ಟ್. ಮನುಷ್ಯನಿಗೆ ಇದಿರಬೇಕು, ಇದಿರಬೇಕು. ವೀರನಾದಂಥ ಅಂಥ ಅವನು ಅರ್ಜುನ, ಮೂರು ಲೋಕದಲ್ಲಿ ಅವನಂಥ ಅವ್ರು ಯಾರೂ ಇಲ್ಲ ರೀ. ಶಿವ ಪ್ರತ್ಯಕ್ಷ ಆಗ್ಬಿಟ್ಟು ಪಾಶುಪತ ಕೊಡ್ತಾನೆ, ಶಿವನ ಹತ್ರ ಕುಸ್ತಿ ಆಡ್ತಾನೆ, ಮೂರು ತಿಂಗಳು ಉಪವಾಸ ಇದ್ದುಬಿಟ್ಟು ಕುಸ್ತಿ ಆಡ್ತಾನೆ, ಒಂದು ಏಟು ಕೊಡ್ತಾನೆ ಶಿವನಿಗೆ, ಬಲಾಲ ಮೂರು ತಿಂಗಳು ಉಪವಾಸ ಇದ್ದು ಜಟ್ಟಿಯಾಗಿ ಹೊಡೆದಿಲ್ಲೋ ಅಂತ ಶಿವ ಹೇಳ್ತಾನೆ. ದಟ್ ಮೀನ್ಸ್ ವಾಟ್ ಎ ಹೀರೋ ಹಿ ವಾಸ್, ವಾಟ್ ಎ ಗ್ರೇಟ್ ಮ್ಯಾನ್. ಶಕುನಿ ಹೇಳ್ತಾ ಇರೋದು ಸತ್ಯ. ವಿ ಹ್ಯಾವ್ ಟು ಗಿವ್ ಮಾರ್ಕ್ಸ್ ಟು ದಟ್ ಒನ್. ಅಂಥ ಪಾರ್ಥ ಇವನು ಸಾಮಾನ್ಯನಲ್ಲ, ಇವನು ಏನು ಮಾಡೋಕ್ಕಾಗೋಲ್ಲ. ಮರಳಬಲ್ಲ ಅವನೇ ಹೇಳು, ಯಾರು ಇವನನ್ನು ಹೊಡೆದ್ಬಿಟ್ಟು ತರಿ ಮಾಡ್ತಾರೆ? ಯಾರೂ ಇಲ್ಲ, ಬರೋದಿಲ್ಲ ಇಲ್ಲಿ. ಶತ್ರುಗಳನ್ನು ಸಂಹರಿಸಿ ಕೇಳು, ರಾಜ್ ಶತ್ರುಗಳನ್ನು ಸಂಹರಿಸಿ ಅವ್ರ ತಲೆ ಮೇಲೆ ಕಾಲಿಡ್ತೀನಿ, ನಾನು ರಾಜ್ಯ ಮಾಡ್ತೀನಿ ಅಂತನ್ನೋದು ನಿನ್ನ ಜೀವಿತ ಕಾಲದಲ್ಲಿ ನಡೆಯೋದಿಲ್ಲ. ಶಕುನಿ ಹೇಳ್ತಾ ಇದ್ದೇನೆ, ನಡೆಯೋದಿಲ್ಲ. ಶತ್ರುಗಳ ಸಂಹರಿಸಿ ರಾಜ್ಯವನ್ನು ಒತ್ತಿ ಆಳುವೆನು ಎಂಬ ಸಾಹಸ ಸತ್ವಗುಣ. ಐ ಆಮ್ ಅಫ್ರೇಡ್ ಯು ಡೋಂಟ್ ಹ್ಯಾವ್, ರಾಜನಿಗೆ ಹೇಳ್ತಾ ಇದ್ದಾನೆ ಶಕುನಿ. ಶತ್ರುಗಳ ಸಂಹರಿಸಿ ರಾಜ್ಯವನೊತ್ತಿ ಆಳುವೆನೆಂಬ ಸಾಹಸ ಸತ್ವಗುಣ ನಿನಗಿಲ್ಲ, ಸಾಹಸ ಸತ್ವಗುಣ ನಿನಗಿಲ್ಲ. ಪಾಂಡವರ ತುಲಭುಜ ಬಲರು ಕೃತ್ರಿಮದ ಮುಖದಿಂದ ರಿಪುಗಳ ಕಿತ್ತು ಗಾಯಿಕಿ, ಕೃತ್ರಿಮದ ಮುಖದಿಂದ ರಿಪುಗಳ ಕಿತ್ತು ಹಾಯಿಗಿ, ನೆಲನನು ಏಕಛತ್ರದಲ್ಲಿ ಸಲಗುವುದು ಮದವು ಕೇಳೆಂದ ನಾಶಗುಣಿ. ಮೋಸ, ಕೃತ್ರಿಮದಲ್ಲಿ ಮೋಸದಲ್ಲಿ ಅವ್ರನ್ನೇನು ಕೊಂದು ಹಾಕಬೇಕು, ನೇರ ನೇರ ಯುದ್ಧ ಮಾಡ್ತೀನಿ ಅನ್ನೋದು ಔಟ್ ಆಫ್ ಕ್ವಶನ್, ಸಾಧ್ಯವೇ ಇಲ್ಲ. ದುರ್ಯೋಧನ ಯಾಕಪ್ಪ? ಓ, ಒಂದು ಹೇಳೋಕ್ಕೆ ನಾನು ಮರೆತುಬಿಟ್ಟೆ. ನೀವು ಸೋದರ, ನೀವು ಅಣ್ಣ ತಮ್ಮಂದರು, ನೀವು ಎಂದಾದರೂ ನೀವು ಒಂದಾಗ್ತೀರಿ. ನಾಳೆ ನೀವು ಒಂದಾದಾಗ ನನ್ನ ಮಾವ ಹೀಗೆ ಮಾಡ್ದಂತ ನಿನ್ನನ್ನು ಬೈತೀಯೋ ಏನೋ? ನನಗೆ ಯಾಕಪ್ಪ ಈ ತಂಟೆ? ನಾನು ಯಾಕಿದ್ದೀನಿ ಸುಮ್ಮನೆ? ನನ್ನ ತಲೆ ಮೇಲೆ ನಾನೇ ಹಾಕ್ಕೊಳ್ಳಿ. ಯಾಕಪ್ಪ, ಲುಕ್ ಇಟ್ ದಿ ವರ್ಡ್ಸ್ ಶಕುನಿ ಯಾಕೆ ಮಾತಾಡ್ತಾನೆ? ನಿಮ್ಮ ಜಗಳ ನೀವು ನಾಳೆ ಇತ್ಯರ್ಥ ಮಾಡ್ಕೊಂಡ್ಬಿಡ್ತೀರಿ, ನಾನು ಹೊರಗಾಗ್ಬಿಡ್ತೀನಿ, ನನಗೆ ಯಾಕಪ್ಪ ಇದಂತ. ಏನ್ರಿ ಹಿಟ್ಟಿಂಗ್ ಎಡ್ದೆ ಬೋಂಡ್ ಅನ್ನೋದು ಆ ಗಾಯದ ಮೇಲೆ ಬರೇ ಹಾಕು. ಏನು ಮಾತಾಡ್ತಾನೆ ಇವನು, ಮಾತಾಡ್ತಾನೆ. ಇವನನ್ನು ಹೇಳಲೇಬಾರ್ದು ಅನಿಸುತ್ತೆ ನಮಗೆ, ನಮ್ಮ ಬುದ್ಧಿನೂ ಕೆಟ್ಟ ಹೋಗ್ಬಿಡ್ತು ಅಂತ ಅನಿಸುತ್ತೆ. ಹಾಗೆ ಹೇಳ್ಕೊಡ್ತಾ ಇದ್ದಾನೆ. ಮೊಳೆಯಲೇ ಮುರುಡಿಸಲು ಬೇಕುದು ಬಲಿದ ಬಳಿಕ. ಸೋದರರು ನೀವು, ನೀವು ಅಣ್ಣ ತಮ್ಮಂದರು. ಸಾರಿ, ಇವರು ಹೆಚ್ಚಿಗೆ ನಾನು ಓದಿಲ್ಲ, ನನ್ನ ವ್ಯಾಖ್ಯಾನಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಓದೋದು. ಅದ್ಭುತವಾಗಿ ಓದ್ತಾರೆ, ಬರೀ ಅವರೇ ಓದಿದ್ರೆ ಭಾಳ ಚೆನ್ನಾಗಿ ಓದ್ತಾರೆ. ಅದು ಮೂರ್ತಿನೂ ನಾನು ಒಂಥರ ಅಭ್ಯಾಸ ಮಾಡ್ಕೊಂಡಿದ್ದೆ, ಸ್ವಲ್ಪ ಕಷ್ಟ ಆಗುತ್ತೆ. ಬೇಜಾರು ನಂಬರ್ ಹಾಕ್ಬಿಟ್ಟಿರ್ತೀನಿ, ಅದು ಇನ್ನೊಂದು ನಂಬರ್ನ ಹೇಳೋದ್ಬಿಡ್ತೀನಿ ಅವಾಗ, ಅವಾಗ ಸ್ವಲ್ಪ ತಬ್ಬಿಬ್ಬಾಗ್ಬಿಡ್ತೆ. ಇಟ್ಸ್ ಮೈ ಮಿಸ್ಟೇಕ್ ಆಗುತ್ತೆ. ಸಾರಿ ಸೋದರರು. ಸೋದರರುಗಳು ನೀವು, ನಿಮ್ಮಳು ಭೇದ ಮಂತ್ರವ ಮಾಡುವುದು ಮರ್ಯಾದೆಯೇ. ಸೋದರರುಗಳು ನೀವು, ನಿಮ್ಮಳು ಭೇದ ಮಂತ್ರವ ಮಾಡುವುದು ಮರ್ಯಾದೆಯೇ. ಏನು ಹೇಳ್ತೀರಿ, ಏನು ಹೇಳ್ತೀರಿ ಈ ಮಾತಿಗೆ? ನೀವು ಅಣ್ಣ ತಮ್ಮಂದ್ರಪ್ಪ, ನಿಮ್ಮದೇ ನಾನು ಯಾಕಪ್ಪ ಜಗಳ ತರಲಿ, ಇದು ಮರ್ಯಾದೆನೇ ನಮಗೆ? ಅವನು ಹೇಳೋ ಮಾತು ನೋಡಿ ಹೇಗೆ ಹೇಳ್ತಾ ಇದ್ದಾನೆ ಶಕುನಿ. ನಾವು ನಿಮ್ಮಡಿಯಲಿ ಅರಮನೆಯ ಸೇವಕರು. ವಿ ಆರ್ ಪೇಡ್ ಸರ್ವೆಂಟ್ಸ್ ಇನ್ ಯುವರ್ ಪ್ಯಾಲೇಸ್. ನನಗೆ ಸಂಬಳ ಕೊಡ್ತಾ ಇದೆಯಾ? ನಾನಿದ್ದೀನಿ. ನಾನು ಯಾಕೆ ಇದನ್ನು ಹೇಳಿಬಿಟ್ಟು ಅವನ ಮುಖನೇ ನೋಡ್ತಾ ಇದ್ದಾನೆ? ಎಂಥ ವಿಲನ್ ಕ್ಯಾರೆಕ್ಟರ್ ಅಂತೀರಿ? ಯುಬ ಅಬ್ಬಾ ಶಕುನಿ ಅಂಥ ಕ್ಯಾರೆಕ್ಟರ್ ವೆರಿ ರೇರ್ ಟು ಫೈಂಡ್. ಅವನ ಮುಖನೇ ನೋಡಿ ನಾವು ಸಂಬಳ ನಾವು ಏನಪ್ಪ ಮಾಡ್ತೀವಿ? ಆ ಮಾತನ್ನು ಯಾವಾಗ ಅನ್ನಬೇಕು ಅವನ ಮೇಲೆ ಎಫೆಕ್ಟ್ ಆಗೋ ಹಾಗೆ ಯೋಚನೆ ಮಾಡಿ ಹೇಳಬೇಕು.
ದಟ್ ಇಸ್ ದಿ ಟೆಕ್ನಿಕ್ ಆಫ್ ದಟ್ ಫೆಲೋ. ಹೇಗೆ ಹೇಳ್ತಾ ಇದ್ದಾರೆ ನೋಡಿ, ನಮಗೆ ಯಾಕಪ್ಪ ಈ ಯೋಚನೆ, ನಾವು ಬರೀ ಸಂಬಳಕ್ಕಿರೋರು, ನಾವೇನಾದರೂ ಹೇಳೋಣ, ನಾಳೆ ನೀನು ಇಬ್ಬರು ಒಂದಾಗ್ಬಿಟ್ಟು ನಮ್ಮ ಮಾವ ನನ್ನನ್ನು ಹೀಗೆ ಮಾಡ್ದ ಪಾಪಿ ಎಲ್ಲಿ ಹೋದ್ರೆ ನಾನು ಚೆನ್ನಾಗಿರ್ತಾ ಇದ್ದೆ, ನನ್ನ ತಲೆ ಉರುಳಿಸ್ತೀಯಾ ನೀನು, ನನಗೆ ಯಾಕಿದೆಲ್ಲ ಬೇಕು, ಹೇ ಮಾವ ಮಾವ ಹಾಗೆ ಯಾಕೆ ಅಂತೀಯ ಅಂತ ಅವನು ಅನ್ನಬೇಕು. ದಟ್ ಈಸ್ ವಾಟ್ ಈ ಎಕ್ಸ್ಪೆಕ್ಟ್ಸ್. ಅವನ ಮಾತು ನೋಡಿ ಹೇಗಿದೆ, ವಾದಿಸುವ ರಿತ್ತಂಡ ಸರಿ ನಮಗಾದರೆಯು ಕಂಡುದ ನುಡಿಯಬೇಕು, ಆಧರಿಸಿ ಕೇಳು ಆಧರಿಸು ಮೇಣ್ ಮಾಣು ಭಿನ್ನಗವೋ ಎಂದನ ಶಗುಣಿಯೇ. ನಾನು ಹೇಳೋದು ಸರಿ ಅಂತ ಅನ್ಸೋದಾದರೆ ನೀನು ಮಾಡು, ಇಲ್ಲದೆ ಹೋದರೆ ನೀನು ಬಿಡಬಹುದು ಅದನ್ನು. ನಾವು ನೆಗೋಷಿಯೇಷನ್ ಟೇಬಲ್ನಲ್ಲಿದ್ದಾಗ ಮುಖ ನೋಡ್ತೀವಿ ನಾವು, ಬಹಳ ಮುಖ್ಯ ಅದು. ಇವಾಗ ವ್ಯಾಪಾರಿಗಳಿದ್ದಾರೆ ಅಂತ ಹೇಳ್ಬಿಡಿ, ನಮ್ಮ ಪತ್ನಿ ಶ್ರೀಧರವರು ಭಾರಿ ಹೋಲ್ಸೇಲ್ ವ್ಯಾಪಾರಿಗಳು, ಅವನು ಗಿರಾಕಿಗಳು ಬರ್ತಾರೆ ಹೋಲ್ಸೇಲ್ ತೊಗೊಳ್ಳೋದಕ್ಕೆ. ಅವ್ರು ಮಾತಾಡೋವಾಗ ಎಲ್ಲೆಲ್ಲೋ ನೋಡ್ಕೊಂಡು ಮಾತಾಡೋದಿಲ್ಲ, ಬೆಲೆ ಹೇಳೋವಾಗ ಅವ್ನ ಮುಖಾನೇ ನೋಡ್ತಾರೆ, ಓ ಬೆಲೆ ಹೇಳ್ಬಿಟ್ಟು ಹೆದರ್ಕೊಂಡು ಎದೆ ಹೊಡೆದು ಬಿಡ್ತೇವೆ ಇವನಿಗೆ, ಅಥವಾ ಈ ಬೆಲೆ ಹೇಳ್ಬೋದು ಅಂತ ನೈಸಾಗಿ ನೋಡ್ಕೊಂಡಿರಬೇಕು. ಇದು ಟೆಕ್ನಿಕ್ ಅದು, ಎಲ್ಲರೂ ಮಾತಾಡಬೇಕು ಅದನ್ನು. ಹೆಣ್ಣನ್ನು ಗೊತ್ತು ಮಾಡೋಕೆ ಮದುವೆ ಮನೆಗೆ ಹೋದಾಗಲೂ ಅಷ್ಟೇ, ಬಹಳ ಎಚ್ಚರಿಕೆ ಇರೋರೇ ಹೋಗಬೇಕು, ಯಾರ್ಯಾರೋ ಸುಮ್ಮನೆ ಉಪ್ಪಿಟ್ಟು ಸಿಗುತ್ತೆ ಅಂತ ಹೋಗಬಾರ್ದಲ್ಲಿಗೆ. ಅವ್ರು ಹೇಳೋವಾಗ ಅವ್ರು ಹೇಗೆ ಅಂತಾರೆ ಅಂತ ಅಡುಗೆ ವಿಷಯ ಬಂತು ಅಂತ ಇಟ್ಕೊಳ್ಳಿ, ಏನು ಅಡುಗೆ ಗಿಡಿಗೆ ಬರ್ತೆ ಅಂದ್ಕೊಳ್ಳೆ, ಮನೇಲಿ ಯಾರೋ ಗೊತ್ತಿಲ್ಲ ಇವರು ಅವಳಿಗೆ ಅಡುಗೆನೇ ಅಂದ್ಕೊಳ್ಳೆ, ತಪ್ಪಿರೋ ಏನೋ ತಲೆ ಹಾಕ್ತೇನೆ ಅಡುಗೆನೆ, ಅಯ್ಯೋಬ್ಬ ನಾನು ಮಾಡೋದೇ ನಮ್ಮ ಯಜಮಾನ್ರಿಗೆ ಇಷ್ಟ ಆಗೋಲ್ಲ, ಅಷ್ಟು ಚೆನ್ನಾಗಿ ಅಡುಗೆ, ಸುಳ್ಳು ಹೊಡೀರಿ ಪರವಾಗಿಲ್ಲ, ಮದುವೆ ಆಗೋ ಒಂದು ಸುಳ್ಳು ಹೊಡಿಬೋದು ನೀವು. ಈ ಟೆಕ್ನಿಕ್ಕನ್ನು ಕಂಡುಹಿಡಿಬೇಕು. ಕರ್ಣ ಎಷ್ಟು ಉಪಾಯವಾಗಿ ಯೋಚನೆ ಮಾಡ್ತಾ ಇದೆ ನೋಡಿ, ನೋಡಪ್ಪ ಇರೋದು ಎರಡೇ ಪಕ್ಷ ಲೋಕದಲ್ಲಿ, ನಾವಿಗೆ ನಮಗೆಲ್ಲ ಎರಡು ಕಡೆ ಯಾವುದು ಹೇಳಿ, ಒಂದು ತಂದೆ ಕಡೆ ಪಕ್ಷ, ಒಂದು ತಾಯಿ ಕಡೆ ಪಕ್ಷ. ನಮಗೆ ಮಕ್ಕಳಾಗೋವಾಗಲೂ ಅಷ್ಟೇ, ಆ ಮಕ್ಕಳು ತಂದೆಯಲ್ಲಿ ಕೆಲವು ಗುಣಗಳನ್ನು ಕ್ಯಾರೆಕ್ಟರಿಸ್ಟಿಕ್ಸ್ ತೊಗೋತಾರೆ, ತಾಯಿದು ಕೆಲವೊಂದು ತೊಗೋತಾರೆ. ಸೈಕಾಲಜಿಸ್ಟ್ ನೋಡಿರೋರೆಲ್ಲ ಹೇಳ್ತಾರೆ, ಫೈನ್ ಆರ್ಟ್ಸನ್ನೆಲ್ಲ ಹಾಡೋದು, ಮತ್ತೊಂದು ಮಗದೊಂದು ಪೇಂಟ್ ಮಾಡೋದಿದ್ದರೆ ಅದು ತಾಯಿ ಕಡೆಯಿಂದ ಬರುತ್ತೆ ಅಂತಲೂ, ಇನ್ನೊಂದು ವೀರವಾಗಿ ವ್ಯಾಪಾರ ಮಾಡೋದು ಮತ್ತೊಂದು ಮಗದೊಂದು ತಂದೆ ಕಡೆಯಿಂದ ಬರೋದು ಅಂತ ಹೇಳ್ತಾರೆ. ಮಸ್ಟ್ ಬಿ ಪ್ರಾಬಬ್ಲಿ ಇರಬಹುದು, ನಮಗೆ ಗೊತ್ತಿಲ್ಲ, ಪ್ರೂವ್ ಮಾಡಿ ಅಂತಂದರೆ ಆಗೋದಿಲ್ಲ. ಬಟ್ ನನ್ನ ಭಾರತೀಯ ವಿದ್ಯಾಭವನದಲ್ಲಿ ನಾನು ಸುಮಾರು 900,000 ಜನ ಕಲಿತಾ ಇದ್ದಾರೆ, ಮಕ್ಕಳೆಲ್ಲ ಪೇಂಟಿಂಗು ಎಲ್ಲದನ್ನು ಕಲಿತಾ ಇದ್ದಾರೆ ವಿದ್ಯಾಭವನದಲ್ಲಿ. ಸ್ಕೂಲ್ ಜೊತೆಗೆ ನಾವು ಅದನ್ನು ಮಾಡ್ತಾ ಇದ್ದೀವಿ. ನನ್ನ ಸ್ಟಡಿ ಒಳಗೆ ಮೋಸ್ಟ್ ಆಫ್ ದೆಮ್ ಅವ್ರನ್ನ ಕೇಳಿದಾಗ ಅವ್ರ ತಾಯಿಯಿಂದ ಸಂಪಾದಿಸಿರ್ತಾರೆ ಅಂತ ಕಾಣುತ್ತೆ. ತಂದೆಗೆ ಸಂಗೀತದ ಗಂಧವೇ ಇರೋದಿಲ್ಲ, ಸಹಿಸ್ಕೊಂಡಿರ್ತಾರೆ ಯಾರಾದರೂ ಹಾಡಿದರೆ, ಆದರೆ ಆ ತಾಯಿಗೆ ಸಂಗೀತ ಅಂದರೆ ತುಂಬ ಇಷ್ಟ, ಅದು ಮಕ್ಕಳಿಗೆ ಬಂದುಬಿಟ್ಟಿರ್ತದೆ, ಅದು ತಂದೆಯಿಂದ ಬಂದಿರೋದಿಲ್ಲ, ಅದು ಬಂದಿರೋ ವ್ಯವಹಾರದಲ್ಲಿ ಬಹಳ ಕುಶಲರು, ವ್ಯಾಪಾರ ಮಾಡೋದ್ರಲ್ಲಿ ಚೆನ್ನಾಗಿದೆ ಅಂತ ಅಪ್ಪನಿಂದ ಕಲ್ತಿರ್ತಾರೆ ಅಂತ ಹೇಳ್ತಾರೆ. ಇಲ್ಲಿ ಶಕುನಿ ಹೇಳ್ತಾ ಇದ್ದಾನೆ, ತಾಯಿ ಪಕ್ಷ ತಂದೆ ಪಕ್ಷ ಎರಡೇ ಪಕ್ಷ ಇರೋದು. ಇವಾಗ ನೋಡು, ನಿನಗೆ ನಿನ್ನ ತಂದೆ ಕಡೆಯಿಂದ ಏನು ಬಂದಿದೆ ನೋಡು, ನಿನ್ನ ತಾಯಿ ಕಡೆಯಿಂದ ಏನು ಬಂದಿದೆ ನೋಡು, ಪಾಂಡವರಿಗೆ ನೋಡು ಹೇಗಿದೆ, ಈ ಎರಡು ಪಕ್ಷ ಇದೆ ನೋಡು, ಇದರಲ್ಲಿ ಭಕ್ಷಿಸುವರು ಆವಂಗದಲ್ಲಿ, ನೀನು ಏನು ಮಾಡಿದ್ರು ನಿನ್ನನ್ನು ಮುಗಿಸ್ಬಿಡ್ತಾರೆ ಈ ಪಾಂಡವರು. ಮೊಳೆಯಲೇ ಮುರುಡಿಸಲು ಬೇಗುದು ಬಲಿದ ಬಳಿಗದು ನಿನ್ನ ಗವಣೆ, ಇಳೆಯೊಳ ಅರ್ಧವನಿತ್ತುರಿ ಪುಗಳ ಹೆಚ್ಚಿಸಿದ ಬಳಿಕ ಗೆಲುವನಾವನು, ರಿಪುಗಳ ಹೆಚ್ಚಿಸಿದ ಬಳಿಕ ಗೆಲುವನಾವನು. ದೇವದಾನವರೊಳಗೆ ಭೀಮಾರ್ಜುನರ ಕೈಮನದಳವನರಿಯಾ, ಭೀಮಾರ್ಜುನರ ಕೈಮನದಳವನರಿಯಾ, ಭಾರವೈ ಮೇಲೆಂದ ನಾಶಗುಣಿ. ಹಾಗೆ ಹೇಳಿ ಕೊನೆಯಲ್ಲಿ ಎಲ್ಲಿಗೆ ಬರ್ತಾನೆ ಅಂದರೆ, ಶಕುನಿ ನೋಡು ಅವರು ಎಲ್ಲಿದ್ದರೂ ಅಲ್ಲಿರಬೇಕು, ರಾಜಧಾನಿ ಅವ್ರ ಜಾಗ ಅಲ್ಲ. ಮಾವ ಏನಂತೀರಿ, ಅವ್ರು ಎಲ್ಲಿದ್ದರೂ ಅಲ್ಲಿರಬೇಕು. ಏನು ಎಲ್ಲಿದ್ದರೂ ಅಲ್ಲಿರಬೇಕು, ನಮ್ಮ ಚಿಕ್ಕಪ್ಪನ ಮಕ್ಕಳಲ್ವೇ ಅವರೆಲ್ಲ ಇಲ್ಬ ಅದೆಲ್ಲ ಹಾಕೋಣೋ ಹೇಳೋದು. ಅವ್ರು ಎಲ್ಲೋ ಹುಟ್ಟಿದರು, ಕಾಡಿನಲ್ಲಿ, ಕಾಡಿನಲ್ಲಿರಲಿ ಅವರು, ನೀನೆಲ್ಲೋ ಹುಟ್ಟಿದೆ ನಾಡಿನಲ್ಲಿ, ನಿನ್ನ ನಾಡಿನಲ್ಲಿರು, ಅವ್ರು ಕಾಡಲ್ಲಿ ಪರದೇಶಿಗಳಾಗಿರಲಿ, ನೀನು ನಾಡಿನಲ್ಲಿರು, ಅದನ್ನು ನಾನು ಮಾಡಿಕೊಡ್ತೀನಿ ನಿನಗೆ, ಸಾಕೋ. ಅಡವಿಯಲ್ಲಿ ಜನಿಸಿದರು ಬೆಳವಿಗೆ ಅಡವಿಯೊಳಗೆ ಇನ್ನವರ ಬಾಳಿಗೆಗೆ, ಅಡವಿಯೇ ನೆಲೆ ಮನೆಯದಲ್ಲದೆ ಪಾಂಡು ಪುತ್ರರಿಗೆ,
ಒಡವಿಯೊಡೆತನ ಸಲ್ಲದು ಅವರನ್ನು ನಡೆಸುವುದು ಕಾಲದಲ್ಲಿ ರಾಜ್ಯವ ಕೊಡುವುದು ಆವಂಗದಲ್ಲಿ ಮತವಲ್ಲ ರಾಜ್ಯವ ಕೊಡುವುದು ಪಾಂಡವರಿಗೆ ಕೊಡುವುದು ಆವಂಗದಲ್ಲಿ ಮತವಲ್ಲ ಎಂದನ ಶಕುನಿ ಸುಯೋಧನ ಏನೇ ಆಗಲಿ ಆ ಪಾಂಡುವಿನ ಮಕ್ಕಳಿಗೆ ನೀನು ರಾಜ್ಯನ ಕೊಡೋದು ಅಲ್ಲ 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 ನೀನು ಕೊಡಬಾರ್ದು ಅದಕ್ಕೇನು ಮಾಡಬೇಕು ನಾನಿದ್ದೀನಿ ಹೌದು ಹಾಗಂತೀರಾ ನೀವು ಅದು ಇನ್ನೂ ಭಯ ನಾಟ್ ಎನ್ ಆರ್ಡಿನರಿ ಡಿಸಿಷನ್ ಈಸ್ ಟೇಕಿಂಗ್ ಎಂಥ ಪೊಲಿಟಿಕಲ್ ಡಿಸಿಷನ್ ಇದು ಹಾಗಂತೀರಾ ನೀವು ಹೌದು ಕೌರವ ಒಂದು ಮಾತು ಹೇಳಲ್ಲ ನಿನಗೆ ವಿಷ ಅಯ್ಯೋ ಇಷ್ಟೇ ಇದೆ ವಿಷ ತಿಂದುಬಿಡ್ತೀನಿ ನಾನು ಕೊಂದುಬಿಡುತ್ತೆ ಕಣೋದು ಒಂದು ಸೇರು ವಿಷ ಕುಡಿಯಬೇಕಾದಿಲ್ಲ ಈ ಪಾಂಡವರು ತೆಪ್ಪಿಗಿದ್ದಾರೆ ಅಂತ ನೀನು ತಿಳ್ಕೊಂಡಿದ್ಯಾ ನಿನ್ನನ್ನು ನುಂಗಿ ನೀರು ಕುಡಿದ್ಬಿಡ್ತಾರೆ ಅವರು ಏನು ಅಂತ ತಿಳ್ಕೊಂಡೆ ಅವ್ರನ್ನ ಬೇಗ ಅವ್ರನ್ನ ಮುಗಿಸು ಇಲ್ಲ ನೀನು ಬದುಕೋದಿಲ್ಲ ನೀನು ವಿಷವನಣುವೆಂದು ಅಳುಕದು ಪಭೋಗಿಸಲು ಕೊಲ್ಲದೇ ಬಿಡುವುದೇ ವಿಷವನಣುವೆಂದು ಅಳುಕದು ಪಭೋಗಿಸಲು ಕೊಲ್ಲದೇ ಬಿಡುವುದೇ ಕರಗಸದ ನಡು ಬಡವಾದರೆಯು ಕುಯ್ದಿಕ್ಕದೆ ತರುವ ಶಿಶುವಿವನು ಸಾಮರ್ಥ್ಯ ಪುರುಷನೇ ಪುಸಿಕಣ ಎಂದು ಉಳುಹಿದೊಡೆ ರಕ್ಕಸನಗನು ಮುಂದಕ್ಕೆ ಶಿಶುವಿವನು ಸಾಮರ್ಥ್ಯ ಪುರುಷನೇ ಪುಸಿಕಣ ಎಂದು ಉಳುಹಿದೊಡೆ ರಕ್ಕಸನಗನು ಮುಂದಕ್ಕೆ ತನಗವನೆಂದನು ಆಶಗುಣಿ ಎಂಥ ಕರ್ಣಕಠೋರವಾದ ಮಾತನಾಡ್ತಾನೆ ಇವ್ರನ್ನ ಬಿಡಬೇಡ ಅವರಿಗೆ ದೇ ಹ್ಯಾವ್ ನೋ ಪವರ್ ಇವಾಗ ಹೇಗೆ ಅಪೋಸಿಷನಲ್ಲಿ ಸುಮ್ಮನೆ ಕೂತಿರ್ತಾರೆ ನೋಡಿ ಅಸೆಂಬ್ಲಿಲಲ್ಲ ವಿರೋಧ ಪಕ್ಷದಲ್ಲಿ ಇರ್ತಾರೆ ಅವ್ರು ಏನೂ ಪವರ್ ಇರೋದಿಲ್ಲ ಅವ್ರು ಏನು ಮಾಡೋಕ್ಕಾಗೋದಿಲ್ಲ ಅವರಿಗೆ ಇವಾಗ ಇದು ಸರಿಯಾದ ಸಮಯ ಅವ್ರನ್ನ ಹೊಡೆಯೋದಕ್ಕೆ ಅಂತಾನು ಲೀಗಲಿ ರೈಟ್ಫುಲಿ ರಾಜ್ಯ ಅವರದು ಪಾಂಡವರದು ಆದರೆ ಇವನ ಮನಸ್ಸನ್ನು ಹೇಗೆ ತಿರುಗಿಸ್ತಾ ಇದ್ದಾನೆ ದುರ್ಯೋಧನ ಕೆಟ್ಟ ಜನ ಇರ್ತಾರೆ ಸ್ವಾಮಿ ಲೋಕದಲ್ಲಿ ಭಾಳ ಕೇರ್ಫುಲ್ ಆಗಿರ್ಬೇಕು ನಾವು ಇದು ರಾಜ್ಯದ ಸಮಾಚಾರ ಆಸ್ತಿ ಪಾಸ್ತಿ ವಿಷಯದಲ್ಲಿ ಬಂದು ಸೇರ್ಕೊಂಡು ಬಿಡ್ತಾರೆ ಏನೋ ಮಾಡಿ ನಮ್ಮನ್ನು ಪಾಯಸನ್ ಮಾಡಿಬಿಡ್ತಾರೆ ನಾನು ಕಣ್ಣಾರೆ ನೋಡ್ತಾ ಇದ್ದೀವಿ ನಮ್ಮ ಸಮಾಜದಲ್ಲಿ ಒಂದು ಕಡೆ ನೋಡ್ತಾ ಇದ್ದಾರೆ ಅಣ್ಣ ತಮ್ಮಂದರು ಬಹಳ ಅನ್ಯೋನ್ಯವಾಗಿದ್ದರು ಆ ತಮ್ಮನಿಗೆ ಓದೋದಕ್ಕೆ ಅಣ್ಣ ಅದು ಎಷ್ಟು ಪ್ರಾಣ ತೆಗೆದುಬಿಟ್ಟಿದ್ದಾನೆ ಅಂದರೆ ಹೇಳೋಕ್ಕಾಗೋದಿಲ್ಲ ಎಲ್ಲ ಕೊಟ್ಟಿದ್ದ ಆಮೇಲೆ ಏನೋ ಆಯಿತು ಆಸ್ತಿ ವಿಭಾಗದ ಕ್ವಶನ್ ಬಂದಾಗ ಅವನ ಕಡೆಗೆ ಯಾವನೊಬ್ಬ ಕಿವಿ ಚುಚ್ತಾ ಇದ್ದ ಇವನ ಕಡೆಗೆ ಯಾವನೊಬ್ಬ ಇದ್ದ ಏನೋ ಆಯಿತು ಇಬ್ಬರಿಗೂ ಜಗಳ ಆಯಿತು ಮುಖನೇ ನೋಡೋದಿಲ್ಲ ಈಗ ಅಣ್ಣ ತಮ್ಮಂದ್ರೆ ಇಬ್ಬರು ಸೇರಿ ತಂದೆಗೆ ಶ್ರಾದ್ದ ಮಾಡ್ತಾ ಇದ್ದವ್ರು ಇವನು ಶ್ರಾದ್ದಕ್ಕೆ ಹೋಗಲಿಲ್ಲ ಅಲ್ಲಿವರೆಗೂ ಹೋಗ್ಬಿಡುತ್ತೆ ದಿಸ್ ಈಸ್ ಹೌ ದಿ ಈವಿಲ್ ಫೋರ್ಸ್ ವರ್ಕ್ಸ್ ಇನ್ ಅಸ್ ದಿಸ್ ಈಸ್ ಇದೇ ಮಹಾಭಾರತ ನಮಗೆ ಎಲ್ಲಿ ಹೆಲ್ಪ್ ಮಾಡುತ್ತೆ ಅಂದರೆ ಅದು ಮುಖ್ಯ ನಿಮ್ಗೆ ಗೊತ್ತಾ ನೀವು ಕೆಲವರು ಫೋನ್ ಮಾಡ್ತಾರೆ ಬರೀತಾರೆ ಮತ್ತೂರ್ಜಿ ಮಹಾಭಾರತನ ಮನೇಲಿ ಇಟ್ಕೋಬಾರ್ದು ಅಂತಂತಾರಲ್ಲ ಇದು ನಿಜವೇ ನಾವು ಮಹಾಭಾರತ ಓದ್ಬೋದು ಯಾರು ವಿಷಯನೆಲ್ಲ ಹರಡ್ಬಿಡ್ತಾರೆ ನೋಡಿ ನಾನು ಹೇಳಿದೆ ನೀವು ಮಹಾಭಾರತನ ಇಟ್ಕೊಂಡ್ರೆ ಒಂದಾಗುತ್ತೆ ನಿಶ್ಚಯ ಏನು ಜಗಳ ಬಂದರೆ ಅದು ಬಗೆಹರಿಯುತ್ತೆ ಅಂತ ನಾನು ಹೇಳಿದೆ ನೀವು ಹಾಗಂತೀರಾನು ಹೌದು ಅದ್ರಲ್ಲಿ ಪರಿಹಾರನೂ ತೋರಿಸ್ತಾನೆ ಅದರಲ್ಲಿ ಬರೀ ಪ್ರಾಬ್ಲಮ್ ಅಂತ ತೋರಿಸ್ತಾನೆ ಮಹಾಭಾರತದಲ್ಲಿ ಅಣ್ಣ ತಮ್ಮಂದ್ರಲ್ಲಿ ಬರೋ ಭೇದ ಮಾತ್ರ ತೋರಿಸಿ ಅಲ್ಲಿಗೆ ಬಿಟ್ಟಿದ್ದಾರೆ ವ್ಯಾಸರು ನೋ 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 ಪ್ರತಿಯೊಂದು ಎಪಿಸೋಡಲ್ಲೂ ಮುಕ್ತಾಯ ಅಂತ ತೋರಿಸಿದ್ದಾರೆ ಹೀಗೆ ಮಾಡಿದ್ರೆ ಹೀಗೆ ಹೀಗೆ ಮಾಡಿದ್ರೆ ಹೀಗೆ ಅಂತ ತೋರಿಸಿದ್ದಾರೆ ವ್ಯಾಸರು ಹಾಗೆ ಇನ್ಯಾರೂ ಬರೆದಿಲ್ಲ ಅದನ್ನು ದೇರ್ ಫೋರ್ ವಿ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ಓದೋವಾಗ ಈಗ ಸಿನಿಮಾದಲ್ಲಿ ಯಾವುದೋ ಒಂದು ಸೀನ್ ಅರ್ಧಕ್ಕೆ ನಾವು ನಿಲ್ಲಿಸ್ಬಿಟ್ರೆ ಅದೇನೇ ಸಿನಿಮಾ ಕತೆ ಮುಕ್ತಾಯ ನೋಡಬೇಕು ಮಾಡಿದ್ದುಣ್ಣೋ ಮಹಾರಾಯ ಆಗುತ್ತೋ ಇಲ್ಲವೋ ಅಂತ ಅವಾಗ ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಅದು ಪುಟ್ಟಣ್ಣವ್ರು ಬರೆದಿದ್ದಾರೆ ನೋಡಿ ಮಾಡಿದ್ದುಣ್ಣೋ ಮಹಾರಾಯ ಇಂಥ ಅದ್ಭುತವಾದ ಕಾದಂಬರಿ ಅದು 106 ವರ್ಷ ಆಯಿತು ಅದನ್ನು ಬರೆದು ಓದಬೇಕು ನಾವು ಅದನ್ನು ಅಲ್ಲಿ ಗೊತ್ತಾಗುತ್ತೆ ನಾವೇನು ಮಾಡ್ತೀವಿ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ ಇಷ್ಟು ಹೇಳಿದ್ರು ಕೂಡ ದುರ್ಯೋಧನನ ಮುಖದಲ್ಲಿ ಮಂಕು ಕವಿದಿತ್ತು ಶಕುನಿ ಹೇಳಿದ್ದು ಅವನಿಗೆ ಹಿಡಿಸ್ತೋ ಇಲ್ಲೋ ಅಂತ ಒಂದು ಭಯ ಹುಟ್ಟುಬಿಡ್ತೀವಿ ನಿನಗೆ ಯಾರಿಗೆ ಶಕುನಿಗೆ ಇವಾಗ ಹೇಳಿಬಿಟ್ಟಿದ್ದಾನೆ ಇವಾಗ ನೋಡಿ ಅವನು ಅಲ್ಲಿಗೆ ನಿಲ್ಲಿಸಿದ್ರೆ ಅವನ ಪ್ರಾಣ ಹೋಗ್ಬಿಡುತ್ತೆ ದುರ್ಯೋಧನ ಅವನ ರಾಜ ಎಷ್ಟಾದರೂ ಕೂಡ ಅವನ ಮುಖನೇ ಗಮನಿಸ್ದ ಅವನು ಸುಮ್ಮನೆ ಮಂಕಾಗಿದ್ದ ಯಾಕಪ್ಪ ಇಷ್ಟು ಯೋಚನೆ ಮಾಡ್ತೀಯ ದುರ್ಯೋಧನ ಯಾಕೋ ಯಾಕೋ ಇಷ್ಟು ಯೋಚನೆ ಮಾಡ್ತೀಯ
ಒಂದು ಮಾತು ಹೇಳ್ತೀನಿ ಕೇಳು, ನೀನು ಕೇಳಿದ್ರೆ ಕೇಳು ಬಿಟ್ಟುಬಿಡು, ನಾನು ಯಾಕೆ ಸುಮ್ಮನೆ ನಿಷ್ಠೂರ ಆಗಬೇಕು ನಿನ್ನ ಹತ್ರ? ನೀನು ಏನು ಮಾಡಿದ್ರೂ ನಿನ್ನ ರಾಜ್ಯ ಸಿಗೋದಿಲ್ಲ ಕಣ ಅವ್ರು ಇರೋವರೆಗೂ. ಹೋಗ ಇನ್ನಿತು ಚಿಂತಿಸಲೇಕೆ ಕೌರವ ಅಲ್ಲ, ಇನ್ನಿತು ಚಿಂತಿಸಲೇಕೆ ನಿಮ್ಮಡಿಗಳಲ್ಲಿ ತಾನೊಂದನು ಭಿನ್ನಗ ಮಾಡುವೆನು. ಲ್ಯಾಂಗ್ವೇಜ್ ನೋಡಿ ನಾರಾಯಣಪ್ಪ ಹೇಗೆ ಮಾಡಿದೆ. ಈ ಮಹಾಭಾರತದ ಕ್ಯಾರೆಕ್ಟರ್ಸ್ನೆಲ್ಲ ಕನ್ನಡಿಗರನ್ನು ಕನ್ವರ್ಟ್ ಮಾಡಿಬಿಟ್ಟಿದ್ದಾನೆ, ಮತಾಂತರ ಮಾಡಿಸ್ಬಿಟ್ಟಿದ್ದಾನೆ ನೋಡಿ. ಅದೇ ಆಶ್ಚರ್ಯ, ಸಂಸ್ಕೃತದಲ್ಲಿ ಇದನ್ನೆಲ್ಲ ಹೇಳೋಕ್ಕಾಗೋದಿಲ್ಲ ನಮಗೆ. ಆಶ್ಚರ್ಯ ಆಗುತ್ತೆ, ನಮ್ಮ ಕನ್ನಡ ಅನ್ನೋದು ಎಷ್ಟು ಚೆನ್ನಾಗಿ ತಂದಿದ್ದ ನೋಡಿ ಇಲ್ಲಿ. ಇನಿತು ಚಿಂತಿಸಲೇಕೆ ಕೌರವ ಜನಪ ಸೋದರ ಮಾವ ಹೇಳ್ತಾ ಇರೋದು ಲೋ ಅನ್ನೋನು. ಅವನು ಮಾತಾಡೋ ನೋಡಿ, ಮಹಾರಾಜ ಮಾತಾಡ್ತಾನಂತೆ ಕೌರವ ಜನಪ ನಿಮ್ಮಡಿಗಳಿಗೆ, ನಿಮ್ಮ ಅಂತ ಪ್ಲೂರಲ್ಲಿ ಹಾಕ್ತಾನೆ ನಾರಾಯಣಪ್ಪ, ಪ್ಲೂರಲ್ಲಿ ಹೇಳ್ತಾನೆ ಅವನು. ಶಕುನಿ ಸೋದರಳಿಯ ನಿನ್ನ ನಿನ್ನ ಅನ್ಬೇಕು ಅವನು. ಆದರೆ ಆ ಮಾತಿನ ಭರದಲ್ಲಿ ಒಂದೊಂದ್ಸಲ ಮಾತಾಡುವಾಗ ಎಲ್ಲಿ ದಯ ಮಾಡಿಸಿದ್ರು, ಇಷ್ಟೊತ್ತಾಯ್ತಲ್ಲ ತಾವು ಬರೋದು, ಅಪ್ಪ ಮಗನನ್ನು ಕೇಳ್ತಾನೆ ಅವ್ನು ಲೇಟಾಗಿ ಬಂದ್ರೆ ಮನೆಗೆ, ಅದೇ ಸಾಕು, ಇನ್ನೇನು ಕೇಳೋದೇ ಬೇಕಿಲ್ಲ ನೀವು, ಅದೇನೇ ಅವನಿಗೆಲ್ಲ ಪನಿಷ್ಮೆಂಟ್ ಆಗುತ್ತೆ. ಎಲ್ಲಿ ದಯ ಮಾಡಿಸಿದ್ರು ಗೊತ್ತಾಗಲಿಲ್ವಲ್ಲ, ತಾವು ತಾವು ಅಂತಾರೆ ಮಗನಿಗೆ, ತಾವು ಅಂತ ಯಾರಾದರೂ ಅಂತಾರೆ. ಶಕುನಿ ನೋಡಿ ಅದು ಹೇಗೆ ಬಹುವಚನ ಉಪಯೋಗಿಸ್ಬಿಟ್ಟು ನಿಮ್ಮಡಿಗೊಳಗೆ ಒಂದು ಭಿನ್ನ ಭಿನ್ನ ನಿಮ್ಮಲ್ಲಿ ಒಂದು ಕೇಳ್ಕೊತೀನಿ ನಾನು. ಬಾಬಾ ಬಾಬಾ, ಐ ಟೆಲ್ ಯು ದಿ ಪೊಯೆಟ್ ಫಾರ್ ಎಕ್ಸಲೆನ್ಸ್ ಕುಮಾರವ್ಯಾಸನಂತ ಕವಿ. ಪಾಂಡವರ ನೆಳಲಿರಲು ನಿನಗೆ ರಾಜ್ಯವನಾಳ್ವ ಫಲ ಸಂಜನಿಸಲರಿಯದು. ಪಾಂಡವರಿರೋವರೆಗೂ ನಿನಗೆ ರಾಜ್ಯ ಸಿಗುತ್ತೆ ಅನ್ನೋದನ್ನು ಮರೆತು ಬಿಡು. ಕಾಲದಲ್ಲಿ ನೀನೆ ಮಾವ ಮಾವ ಯಾಕೆ ಹೀಗಂತೀರಿ? ಬಂದ್ಯಾ ಬಿದ್ದ ಬಲೆಗೆ ಅಂದ್ಕೋತಾನೆ ನೀಚ ಶಕುನಿ. ಅದನ್ನು ಅನ್ನಿಸ್ಬೇಕು ಅಂತ ಇಷ್ಟೊತ್ತು ಪ್ರಯತ್ನ ಪಟ್ಟ ನೋಡಿ. ಹಾಗಂದಾಗ ನನಗೇನು ಸಂಬಂಧ, ನಿನಗಂತೂ ಸಿಗೋದೇ ಫೈನಲ್ ಜಡ್ಜ್ಮೆಂಟ್ ಕೊಟ್ಟು ಹಾಕ್ಕೊಟ್ಟ ಶಕುನಿ. ಮಾವ ಯಾಕೆ ಹೇಳ್ತೀರಿ, ಯಾಕೆ ಹೀಗಂತೀರಿ? ಬಾ ದಾರಿಗೆ ಬಾ. ನಾನು ಕಾಲದಲ್ಲಿ ನೀನೆ ಉಪಾಯವನು ಒಂದನು ಎಂದು ಕಳಿಂಗ ಕೈ ಮುಗಿದ. ಕಳಿಂಗ ಕೈ ಮುಗಿದ ದುರ್ಯೋಧನಿಗೆ, ಒಂದು ಉಪಾಯ ನಾನು ಹೇಳ್ತೀನಿ ಅಂದ. ಏನಂದ್ರಿ ನೀವು ಒಂದು ಹೇಳಿ ಮಾವ, ನಾಳೆ 6:30 ಬಾ, ಇವಾಗ ಹೇಳೋಕ್ಕಾಗಲ್ಲ. ಚೆನ್ನಾಗಿತ್ತ? ಪರವಾಗಿಲ್ವಾ? ಹಿಡಿಸ್ತಾ? ಥ್ಯಾಂಕ್ ಯು, ತುಂಬ ಚೆನ್ನಾಗಿ. ತಾಳಿ, ನೋ 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 ಸರ್, ರಾಯಲ್ ಫ್ಯಾಮಿಲಿ ಇದು, ನೋ ಡೆಕೋರಮ್ ಹ್ಯಾಸ್ ಟು ಬಿ ಫಾಲೋಡ್. ಐ ಆಮ್ ವೆರಿ ಏನು ಇಷ್ಟು ಇದ್ದೀರಿ, ಅವಸರ ಏನು? ಭಾಳ ಜನ ಇಲ್ವಲ್ಲ ಓಡೋಗೋದಕ್ಕೆ. ಅದು ಅಲ್ಲದೆ ಇನ್ನೊಂದಾಗುತ್ತೆ ಸರ್, ಮಂಗಳ ಕೇಳಬೇಕು ಸರ್ ಕಥೆ ಕೇಟ ಮೇಲೆ. ದಯವಿಟ್ಟು ಕೇಳಿಪ್ಪ, ವಿ ಹ್ಯಾವ್ ಟು ಆಲ್ಸೋ ಅಬೈಡ್ ಬೈ ಆಲ್ ದಿಸ್. ಇದನ್ನು ನಾಮ್ಸ್ ಅಂತಾರೆ, ಪ್ರೋಟೋಕಾಲ್ ಅನ್ನೋದು ಬೇಡ. ಇದು ಒಂದು ನಿಮಿಷ ಕೂತ್ಕೊಳ್ಳಿ, ಯಾಕೆ ಅಷ್ಟರಲ್ಲಿ ಅವಸರ? ಆಮೇಲೆ ಹೊರಗಡೆ ನಾವು ಬಂದಾಗ ಕತೆ ಹೇಗಿತ್ತು, ಚೆನ್ನಾಗಿತ್ತು, ಇಲ್ಲೊಂದು ಎರಡು ಮಾತು ಆಡ್ಬೋದು, ಏನು ಅವಸರ ಹೇಳಿ ಹೋಗೋದಕ್ಕೆ? ನಾನು ಒಂದು ನಿಮಿಷ ಹೆಚ್ಚಿಗೆ ತೊಗೊಳ್ಳೋದಿಲ್ಲ. ಹ್ಯಾವ್ ಐ ಟೇಕನ್ ನೋ, 8 ಅಂದರೆ 8 ಮುಗಿಸ್ತೀನಿ. ಒಂದು 2 ನಿಮಿಷ ಆಗುತ್ತೆ, ಅವರೊಂದು ಹೇಳ್ತಾರೆ, ಒಂದು ಮನುಷ್ಯ ದೈವಿ ಮುಪೈಮಿ ಹೇಳ್ತೀನಿ, ಮುಗಿದೋಗುತ್ತೆ. ನಾಳೆಗೆ ಬರ್ತೀರಿ 6:30. ಇವತ್ತು ಎಷ್ಟು ಚೆನ್ನಾಗಿ ಬಂದಿದ್ರಿ ಎಲ್ಲರೂ, ಆಲ್ಮೋಸ್ಟ್ ಹಾಲ್ ತುಂಬಿತ್ತು. ಹೆಚ್ಚಿಗೆ ಟೈಮ್ ತೊಗೊಳ್ಳೋದಿಲ್ಲ ನಮ್ಮಲ್ಲಿ. ಆಂಡ್ ರಾಮಸ್ವಾಮಿಯವ್ರಿಗೂ ಅದು ಇಷ್ಟ ಇಲ್ಲ. ಆನ್ ಟೈಮ್ ಅಂದರೆ ಟೈಮು, ಟೈಮಿಗೆ ಹಾಕಿ ಅದಕ್ಕೆ ಪ್ರೋಗ್ರಾಮ್ ಹಾಕೋವಾಗ ಇಷ್ಟೊತ್ತಿಗೆ ಶುರುವಾಗುತ್ತೆ, ಇಷ್ಟೊತ್ತಿಗೆ ಮುಗಿಯುತ್ತೆ ಅನ್ನೋದನ್ನು ಪ್ರಿಂಟ್ ಮಾಡ್ತಾರೆ. ಭಾಳ ದಿನ ಅದನ್ನು ಮಾಡೋದಿಲ್ಲ. 6:30 ಅಂದ್ಬಿಟ್ಟು ಯಾವಾಗ ಮುಗಿಯುತ್ತೆ ಅಂದರೆ ಅರ್ಧರಾತ್ರಿ ಆಗುತ್ತದ್ದು. ರಾಮಸ್ವಾಮಿಯವರು ಟೈಮು ಹಾಕ್ತಾರೆ. ಇಟ್ಸ್ ವೆರಿ ಇಂಪಾರ್ಟೆಂಟ್, ಪ್ಲೀಸ್ ಬಿ ಸೀಟೆಡ್. ಆರ್ ಸಾರಿ, ನಿಮ್ಗೆ ಕೂತ್ಕೊಳ್ಳೋ ಕುರ್ಚಿಗಳಿಲ್ಲ, ಕ್ಷಮಿಸಿ, ಹೊರಗಡೆಯೂ ತುಂಬ ದಿನ ಇರಬೇಕು. ವೇದ ಪಾರಾಯಣದ ಫಲ ಗಂಗಾದಿ ತೀರ್ಥ ಸ್ನಾನ ಫಲ ಕೃಚ್ಛ್ರಾದಿ ತಪಸ್ಸಿನ ಫಲವು ಜ್ಯೋತಿಷ್ಠೋಮಯಾಗ ಫಲ ಮೇದಿನಿಯ ನೊಲಿದಿತ್ತ ಫಲ ವಸ್ತ್ರಾದಿ ಕನ್ಯಾದಾನ ಫಲವಗುದು ಆಧರಿಸಿ 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 ಭಾರತದೊಳು ಒಂದಕ್ಷರವ ಕೇಳ್ದರಿಗೆ ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹೀಂ ಮಹಿಷಾಗ ಗೋಬ್ರಾಹ್ಮಣೇಭ್ಯ ಶುಭಮಸ್ತು ನಿತ್ಯಂ ಲೋಕಾ ಸಮಸ್ತಾಗ
ಸುಖಿನೋ ಭವಂತೋ ಹೇಳೋಣವಾ ಅನೃತ ಅಂತ ಬಾಯಿಗೆ ಬರ್ತಲ್ಲ ನಿಮಗೆಲ್ಲ ಹೋದ್ಸಲ ಹೇಳಿದಿರಿ ಇದನ್ನು ನಾವು ದಿನ ಮಾಡಿ ಇದನ್ನು ಹೇಳೋದು ಮಾತ್ರ ಅಲ್ಲ ಹೇಳಿದೀವಲ್ಲ ಅಂತ ಅವೇರ್ನೆಸ್ನಿಂದ ನಾವು ಮಾಡಬೇಕು ಅದನ್ನು ಅದು ಮಾಡಿದರೆ ನಿಜವಾಗಲೂ ನಮ್ಮದು ಅನೇಕ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಸತ್ಯ ಅಂತ ಯಾವುದಿದೆ ವಿಚ್ ಇಸ್ ನಾಟ್ ರಿಯಲಿ ರೈಟ್ ಆ್ಯಂಡ್ ರಿಯಲ್ ವಿ ಶುಡ್ ನಾಟ್ ಡೂ ಇಟ್ ಸತ್ಯ ಯಾವುದು ಅದನ್ನು ನಾವು ಮಾಡಬೇಕು ಆಗ ಸ್ಟೆಪ್ ಬೈ ಸ್ಟೆಪ್ ಆಗುತ್ತೆ ಆವಾಗ ನಾವು ಮನುಷ್ಯರು ಎಲ್ಲಿಂದ ಬಂದ್ವಿ ಪರಮಾತ್ಮನಿಂದ ಬಂದ್ವಿ ಅಲ್ಲಿಂದ ಅವನಲ್ಲಿ ನಾವು ಹೋಗಿ ಸೇರ್ಕೋತೇವೆ ಬೆಟರ್ ವಿ ಮಾರ್ಚ್ ಫಾರ್ವರ್ಡ್ ಲೆಟ್ ಅಸ್ ನಾಟ್ ಗೋ ಬ್ಯಾಕ್ವರ್ಡ್ ಅಂತ ಇದು ತುಂಬ ಚೆನ್ನಾಗಿದೆ ತೈತ್ತರಿಯ ಆರಣ್ಯದಲ್ಲಿ ದಯವಿಟ್ಟು ಹೇಳ್ತೀರಾ ನಾನು ಹೇಳಿದ ಮೇಲೆ ಎರಡು ಸಲ ಹೇಳಿ ಅನೃತಾತ್ ಸತ್ಯಮುಪೈಮಿ ಅನೃತಾತ್ ಸತ್ಯಮುಪೈಮಿ ಸತ್ಯಮುಪೈಮಿ ಮಾನುಷಾತ್ ದೈವ್ಯಮುಪೈಮಿ ಮಾನುಷಾತ್ ದೈವ್ಯಮುಪೈಮಿ ಮಾನುಷಾತ್ ದೈವ್ಯಮುಪೈಮಿ ಶಿವಂ ವಾಸ್ತು ಮೂರು ಸಲ ಹೇಳೋಣ ಒಂದು ಸಲ ಹೇಳಿದರೆ ಸಾಕು ಇದು ಅರ್ಥ ಗೊತ್ತಿದೆಯಲ್ಲ ಶಿವ ಅಂದರೆ ಭದ್ರಂ ಕಲ್ಯಾಣಂ ಮಂಗಳಂ ಶುಭಂ ಶ್ರೇಯ ಎಲ್ಲರಿಗೂ ಒಳ್ಳೆಯದಾಗಬೇಕು ದುಷ್ಟರಿಗೂ ಕೂಡ ಅವರು ದುಷ್ಟತನ ಹೋಗಿ ಒಳ್ಳೆಯತನ ಅವರಲ್ಲಿ ಬರಬೇಕು ಕಾರಣ ಅವರಲ್ಲಿ ಪರಮಾತ್ಮ ಇದ್ದಾನೆ ಹೇಟ್ ದ ಕ್ರೈಮ್ ಬಟ್ ಲವ್ ದ ಕ್ರಿಮಿನಲ್ ಅಂತ ನಾವು ದುಷ್ಟರಾದರೂ ಕೂಡ ಅವ್ರ ದುಷ್ಟತನವನ್ನು ಮಾತ್ರ ಹೇಳಬೇಕು ನಾವು ಅದು ಹೋಗಬೇಕು ಅಂತ ಈಶ್ವರನನ್ನು ಪ್ರಾರ್ಥನೆ ಮಾಡ್ಕೋಬೇಕು ಅವನು ಹಾಳಾಗಲಿ ಅಂದರೆ ಒಳಗಡೆ ಪರಮಾತ್ಮನಿಗೆ ತಪ್ಪುತ್ತೆ ಅದಕ್ಕೆ ದುಷ್ಕರಾಣಾಂ ಪತೆಯೇ ನಮೋ ನಮಃ ರುದ್ರದಲ್ಲಿ ಹೇಳ್ತಾರೆ ನಮೋ ವಂಚತೆ ಪರಿವಂಚ ಶಕುನಿ ಅಂತ ಅವರಿಗೆ ನಮೋ ವಂಚತೆ ಪರಿವಂಚತೆ ತಾಯೂನಾಂ ಪತೆಯೇ ನಮಃ ನಮಃ ಶಿವರಾತ್ರಿ ಇನ್ನೇನು ಬಂತು ನಮಗೆ ರುದ್ರ ಮಂತ್ರದಲ್ಲಿ ಅಂಥವರಿಗೂ ಮನಸ್ಸಿನೊಳಗಡೆ ದ್ವೇಷ ಇರಬಾರ್ದು ಅವನು ಸರಿಯಾಗಬೇಕು ಅಂತ ರಿಯಲಿ ಇಫ್ ಯು ಪ್ರಾಕ್ಟೀಸ್ ಐ ಟೆಲ್ ಯು ದ ಜಾಯ್ ವಿ ಡಿರೈವ್ ಇಸ್ ಸಮಥಿಂಗ್ ಇನ್ಎಕ್ಸ್ಪ್ಲಿಕಬಲ್ ನಮಗನ್ನು ವರ್ಣನೆ ಮಾಡೋಕ್ಕೋಗಲ್ಲ ಅಷ್ಟು ಸಂತೋಷ ಆಗುತ್ತೆ ಆದರೆ ಕಾಮಕ್ರೋಧ ಹುಳಿ ಖಾರ ತಿಂದುಬಿಡ್ತೀವಿ ಬರ್ತಾಯಿರ್ತೀವಿ ನಮಗೆ ಪ್ರಾರ್ಥನೆ ಮಾಡಿ ಅದನ್ನು ನೆನಪು ಮಾಡಿಕೊಂಡ್ರೆ ಎಷ್ಟೋ ವಾಸಿಯಾಗುತ್ತೆ ಶಿವಂ ವಾಸ್ತು 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 ನಮಸ್ಕಾರ ನಾಳೆ 6:30 ಗೆ ನೋಡೋಣ ಥ್ಯಾಂಕ್ ಯು